जय जय माता, गायत्री माता, 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 जय जय 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 माता, गायत्री 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 माता, जय जय 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 माता, गायत्री माता, जय जय माता, गायत्री माता, जय जय माता, गायत्री माता, जय जय माता, ईगा ಗುಣಶೇಖರನ್ ಹಾಗೂ ಪರಿವಾರ ವತಿಯಿಂದ ವಸ್ತ್ರ ಸೇವೆ ಅವರು ಮಾಡಿದ್ದಾರೆ. ಗುಣಶೇಖರ್ ಈಗ ಮುಂದಿನ ಕಾರ್ಯಕ್ರಮ ವಾಡಿಕೆಯಂತೆ ನಮ್ಮ ಟ್ರಸ್ಟ್ ಕಮಿಟಿಯ ಪರವಾಗಿ ಟ್ರಸ್ಟ್ ಕಮಿಟಿ ಯಾವತ್ತು ಎಲ್ಲ ಸದಸ್ಯರು ಅವರ ವತಿಯಿಂದ ಶ್ರೀಗಳಿಗೆ ಒಂದು ಸನ್ಮಾನ. ಶ್ರೀ ಶಂಕರ್ ಜರಾಳ್ ಅವರ ನೇತೃತ್ವದಲ್ಲಿ ಏನೇ ಟ್ರಸ್ಟ್ ಕಮಿಟಿ ಮೆಂಬರ್ಸ್ ದಯಮಾಡಿ ಮೇಲಕ್ಕೆ ಬಂದು ಈ ಸರ್ಕಾರ ಕಾರ್ಯಕ್ರಮ ನೆರವೇರಿಸಿಕೊಳ್ಳಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಂಡಿದ್ದರು. ಪರಮಾತ್ಮ ಪೂಜ್ಯ ಶ್ರೀ ದತ್ತಾವಧೂತ ಮಹಾರಾಜ್ ಕಿ ಜೈ. ಅಲ್ಲಿ ಕೊಟ್ಟೆ ಕೊಟ್ಟೆ
ಒಳ್ಳೆ ಯಶವಂತ್ ಮಣಿ 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 ತೆಗೆದು ಈಗ ಮುಂದಿನ ಕಾರ್ಯಕ್ರಮ ನಮ್ಮ ಗಾಯತ್ರಿ ದೇವಸ್ಥಾನ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರಾದಂತಹ ಶಂಕರ್ ಜೇರಾಳೆಯವರು ಸ್ವಾಗತ ಕೋರಲಿದ್ದಾರೆ. ಶ್ರೀ ಶಂಕರ್ ಜೇರಾಳ್ ಒಂದು ಸಂಕ್ಷಿಪ್ತ ಪ್ರಾಸ್ತಾವಿಕದೊಂದಿಗೆ ಸ್ವಾಗತ ಭಾಷಣವನ್ನು ಮಾಡಿದ್ದಾರೆ ಶಂಕರ್ ಜೇರಾಳ್. ಪಾದಗಳಲ್ಲಿ ನಮಸ್ಕರಿಸುತ್ತ ಹಾಗೂ ಇಂದಿನ 9ನೇ ವಾರ್ಷಿಕೋತ್ಸವದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಂತಹ ಪರಮ ಪೂಜ್ಯ ಶ್ರೀ ದತ್ತಾವಧೂತ ಮಹಾರಾಜರು ಸ್ಥಿರ ಪಾದುಕಾ ಮಂದಿರ ಹೆಬ್ಬಳ್ಳಿ ಇವರ ಪಾದವನ್ನು ನಮಸ್ಕರಿಸುತ್ತ ಈ ಒಂದು ಪ್ರಸ್ತಾವಿಕ ಭಾಷಣ ಅಂದರೆ ಇಂದಿಗೆ ನೀ ನಮ್ಮ ಬಿಡಿ ಭೂಮಿ ಪೂಜೆ ಪರಮ ಪೂಜ್ಯ ಶ್ರೀ ನಮ್ಮ ತಪೋವನದ ಗುರುಗಳ ಒಂದು ಕೈಯಿಂದ ಇದೇ ಫೆಬ್ರವರಿ 2011 ಭೂಮಿ ಪೂಜೆ ನೆರವೇರಿತು. ಇಲ್ಲಿಗೆ ಸರಿಯಾಗಿ 15 ವರ್ಷಗಳಾಯಿತು. ಆ 15 ವರ್ಷದಲ್ಲಿ ಈ ನಮ್ಮ ಒಂದು 9ನೇ ವಾರ್ಷಿಕೋತ್ಸವನ ವಿಜೃಂಭಣೆಯನ್ನು ಆಚರಿಸೋದಕ್ಕೆ ನಮ್ಗೆ ಭಾಳ ಹೆಮ್ಮೆ ಅನಿಸ್ತಾ ಇದೆ. ಈ ಒಂದು 9 ವರ್ಷ ಈ ಒಂದು ಶ್ರೀ ಗಾಯತ್ರಿ ದೇವಿಯ ಕೃಪಾಕ್ಷರದಿಂದ ಎಲ್ಲ ಭಕ್ತರು ತಮ್ಮ ಕಾಣಿಕೆಗಳಿಂದ ಈ ಗುಡಿಯ ಒಂದು ಇಲ್ಲಿಯವರೆಗೂ ಜೀರ್ಣೋದ್ಧಾರ ಕೆಲಸವನ್ನು ಮಾಡ್ಕೊಂತ ಬಂದಿದ್ದಾರೆ. ಅವ್ರಿಗೂ ಸಹ ಈ ಒಂದು ನವಾಂದನೆಯನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ನಮ್ಮ 9ನೇ ವಾರ್ಷಿಕೋತ್ಸವದ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಪರಮ ಪೂಜ್ಯ ಶ್ರೀ ದತ್ತಾವಂತ ಮಹಾರಾಜರನ್ನು ಶಿವಪಾದಕಮ್ಮದರ ಹೆಬ್ಬಳ್ಳಿ ಈ ನಮ್ಮ ಮುಖ್ಯ ಅತಿಥಿಗಳಾಗಿ ನಾವು ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದೀವಿ. ಅದೇ ರೀತಿ ಎಲ್ಲ ಸದ್ಭಕ್ತರಿಗೂ ಸಹ ಈ ನಮ್ಮ ಒಂದು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಪರೋಕ್ಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸಹಾಯ ಮಾಡಿದಂಥ ಎಲ್ಲ ದಾನಿಗಳು ಮತ್ತು ಎಲ್ಲ ವರ್ಕರ್ಸ್ಗಳನ್ನು ನಾನು ಒಂದು ವೆಲ್ಕಮ್ ಮಾಡ್ತೀನಿ. ನಮಸ್ಕಾರ. ಅಧ್ಯಕ್ಷರಾದಂತಹ ಶಂಕರ್ ಜೇರಾಳ್ ಅವರಿಗೆ ಧನ್ಯವಾದಗಳು. ಈಗ ನಮ್ಮ ಒಂದು ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂತಹ ಹಾಗೂ ಇವತ್ತಿನ ಒಂದು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದಂತಹ ಶ್ರೀ ಪರಮ ಪೂಜ್ಯ ದತ್ತಾವಧೂತ ಮಹಾರಾಜರ ಒಂದು ಸಂಕ್ಷಿಪ್ತ ವಿವರಣೆಯನ್ನು ನೀಡಿದ್ದಾರೆ ನಮ್ಮ ಟ್ರಸ್ಟ್ ಕಮಿಟಿಯ ಸದಸ್ಯರಾದಂತಹ ಕೆವಿ ಶ್ರೀಧರ್. ಎಲ್ಲರಿಗೂ ನಮಸ್ಕಾರ. ಶ್ರೀ ಗಾಯತ್ರಿ ಮಾತಾಕಿ ಗಾಯತ್ರಿ ಮಾತಾಕಿ ಪರಮ ಪೂಜ್ಯ ಶ್ರೀ ದತ್ತಾವಧೂತ ಮಹಾರಾಜರ ಪಾದಾರಾಧನೆಗಳನ್ನು ನಮಸ್ಕರಿಸಿ ಪೂಜ್ಯರ ಸಂಕ್ಷಿಪ್ತ ಪರಿಚಯವನ್ನು ನಮ್ಮ ಮುಂದೆ ಓದಲು ಇಷ್ಟಪಡುತ್ತೇನೆ. ಕರ್ನಾಟಕದಲ್ಲಿಯ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಯಾದವಾಡ ಗ್ರಾಮದಲ್ಲಿ ವಿಶ್ವನಾಥ್ ವಿಷ್ಣು ಇರಾಮದಾರ್ ಹಾಗೂ ಇಂದುಮತಿ ಇವರ ಉತ್ತರದಿಂದ ಭಾದ್ರಪದ ಶುದ್ಧ ಚತುರ್ಥಿ ಬುಧವಾರ 5/9/1951 ಇವರ ಜನ್ಮವಾಯಿತು. ಜನ್ಮನಾಮ ವಿದ್ವಾನಗ ಹಾಗೂ ರೂಢನಾಮ ದತ್ತಾತ್ರೇಯ ಎಂದು ಹೇಳಲಾಯಿತು. ಈ ಮನೆತನದ 7ನೇ ತಲೆಮಾರಿನವರು ಸ್ವಾಮಿ ಸದಾನಂದ ಸರಸ್ವತಿ ಎಂಬ ಒಬ್ಬ ದೊಡ್ಡ ತತ್ಪುರುಷನಾಗಿರುವವರು. ಆಗಿನಿಂದಲೂ ಈ ಮನೆತನದಲ್ಲಿ ವೈದಿಕ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಪರಂಪರೆ ನಡೆದುಕೊಂಡು ಬಂದಿರುತ್ತದೆ. ಇಂತಹ ವಾತಾವರಣದಲ್ಲಿ ಇವರ ಬಾಲ್ಯ ಕಳೆಯಿತು. ಪ್ರಾಥಮಿಕ ಶಿಕ್ಷಣ ಹಾಗೂ ಮಾಧ್ಯಮಿಕ ಶಿಕ್ಷಣಗಳು ಯಾದವಾಡದಲ್ಲಿಯೇ ಆದವು.
ಅನಂತರ ಮಹಾವಿದ್ಯಾಲಯದ ಶಿಕ್ಷಣಕ್ಕಾಗಿ 2 ವರ್ಷ ಜಮಖಂಡಿಯಲ್ಲಿ ಇವರು ತಮ್ಮ ಅಜ್ಜ ಮತ್ತು ಅಜ್ಜಿಯೊಂದಿಗೆ ಇದ್ದರು. ಅದೇ ಸಮಯದಲ್ಲಿ ಇವರು ಬ್ರಹ್ಮಚೈತನ್ಯ ಮಹಾರಾಜರ ಚರಿತ್ರೆಯನ್ನು ಓದಿ ಪ್ರಭಾವಿತರಾದರು. ಅನಂತರ ಇವರು ಮಹಾವಿದ್ಯಾಲಯದ ಶಿಕ್ಷಣಕ್ಕೆ ರಾಮರಾಮ ಹೊಡೆದು ನಾಮಸ್ಮರಣೆ ಮಾಡತೊಡಗಿದರಲ್ಲದೆ 1968 ಜನವರಿ 10ರಂದು ಮನೆ ಬಿಟ್ಟು ಹೊರಟರು. ಜಮಖಂಡಿಯಿಂದ ಗೋಂದಾವಲೆ ಪಾದಚಾರಿಯಲ್ಲಿ ಹೋಗಿ ಅಲ್ಲಿ 3 ದಿವಸ ಇದ್ದು ಅಲ್ಲಿನ ಮುಂದೆ ಉಜ್ಜಯಿನಿವರೆಗೆ ನಡೆಯುತ್ತಲೇ ಹೋದರು. ಅಲ್ಲಿ 2 ವರ್ಷ ಇದ್ದು 1 ಕೋಟಿ ಜಪ ಮಾಡಿದರು. ಅಲ್ಲಿಯವರೆಗೆ ಇವರ ತಂದೆ ತಾಯಿಗಳಿಗೆ ಇವರ ಬಗ್ಗೆ ಯಾವುದೇ ಕಲ್ಪನೆ ಇರಲಿಲ್ಲ. ಯಾರಿಂದಲೂ ಇವರ ಬಗ್ಗೆ ಗೊತ್ತಾದೊಡನೆ ತಂದೆ ಬಂದು ಇವರನ್ನು ಮನೆಗೆ ಕರೆದುಕೊಂಡು ಹೋದರು. ಮನೆಯಲ್ಲಿ ಕೆಲವು ದಿವಸ ಇದ್ದ ಮೇಲೆ 1970 ಜೂನ್ 17ಕ್ಕೆ ಧಾರವಾಡದ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಸಂಸ್ಕೃತ ಪಾಠಶಾಲೆಗೆ ಬಂದು ಅಲ್ಲಿ ಪರಮಪೂಜ್ಯ ಬ್ರಹ್ಮ ಶ್ರೀ ಬಾಲಚಂದ್ರ ಶಾಸ್ತ್ರಿ ಉಪ್ಪಿನಬೆಟಗೇರಿ ಅವರ ಹತ್ತಿರ ಇದ್ದು ಸಂಸ್ಕೃತ ವೇದಾಂತಗಳ ಅಧ್ಯಯನ ಮಾಡತೊಡಗಿದರು. ಅನಂತರ ಅಲ್ಲಿಂದ ಮೈಸೂರಿಗೆ ಹೋಗಿ ಮೈಸೂರಿನಲ್ಲಿ 6 ತಿಂಗಳಿದ್ದರು. ಮೈಸೂರಿನಿಂದ ಕೂಡಲಿಗೆ ಹೋದರು. 1973ರವರೆಗೆ ಕೂಡಲಿಯಲ್ಲಿದ್ದು ಅಲ್ಲಿಂದ ಧಾರವಾಡಕ್ಕೆ ಹೋದರು. ಧಾರವಾಡದಲ್ಲಿ 1 ವರ್ಷ ಅಧ್ಯಯನ ಮಾಡಿದರು. ಆದರೆ ಈ ಅಧ್ಯಯನಗಳಿಂದ ಮನಸ್ಸಿಗೆ ಸಮಾಧಾನ ಎನಿಸಿದೆ. ಅಧ್ಯಯನಗಳನ್ನು ಹತ್ತಕ್ಕೆ ಬಿಟ್ಟು 1974 ಜನವರಿ 10ನೇ ತಾರೀಕು ಮತ್ತೆ ಮನೆ ಬಿಟ್ಟು ಗೋಂದಾವಲಿಗೆ ಬಂದರು. ಅಲ್ಲಿ ಶ್ರೀ ಮಹಾರಾಜರ ಸಾನ್ನಿಧ್ಯದಲ್ಲಿದ್ದು ನಾಮಸ್ಮರಣೆ ಮಾಡತೊಡಗಿದರು. 1974 ಸೆಪ್ಟೆಂಬರ್ 23ರಂದು ಶ್ರೀ ಮಹಾರಾಜರಿಂದ ಅನುಗ್ರಹ ಪ್ರಾಪ್ತವಾಯಿತು. ಶ್ರೀ ಮಹಾರಾಜರ ಸ್ವಪ್ನದಲ್ಲಿ ಕಂಡು ಶ್ರೀರಾಮ್ ಜಯರಾಮ್ ಜಯ ಜಯರಾಮ್ ಈ ಮಂತ್ರ ಜಪ ಮಾಡುತ್ತಾ ಹೋಗು ಸಮಾಧಾನವಾಗುತ್ತದೆ, ನಾನು ನಿನ್ನ ಬೆನ್ನ ಹಿಂದೆ ಇರುತ್ತೇನೆ ಎಂದರು. ಮುಂದೆ ಭಾದ್ರಪದ ಪಂಚ ಅಮಾವಾಸ್ಯೆ ಅಂದರೆ 8ರಂದು ಇವರು ಶ್ರೀ ಮಹಾರಾಜರ ಆಜ್ಞೆಗನುಸಾರ ಶ್ರೀಕ್ಷೇತ್ರ ಗೋಂದಾವಲಿಯಿಂದ ಹೊರಟರು. ಅಲ್ಲಿಂದ ಸಜ್ಜನಗಡ ಜಾಫಳ್ ವಾಯಿ ಮಹಾಬಳೇಶ್ವರ ಶಿವತರ ಆಳಂದಿ ಭೀಮಾಶಂಕರ್ ತ್ರಂಬಕೇಶ್ವರ ಕೃಷ್ಣೇಶ್ವರ ಮುಂತಾದ ಕ್ಷೇತ್ರಗಳ ದರ್ಶನ ಮಾಡುತ್ತಾ ಓಂಕಾರೇಶ್ವರಕ್ಕೆ ತಲುಪಿದರು. ಮುಂದೆ ಇವರು ಶಿವರಾತ್ರಿಯನ್ನು ನರ್ಮದಾ ಪ್ರದಕ್ಷಿಣೆ ಪ್ರಾರಂಭಿಸಿದರು. ಬ್ರಹ್ಮಚೈತನ್ಯ ಮಹಾರಾಜರು 2/4/1909 ತಮ್ಮ ಚರಣಸ್ಪರ್ಶವಾದ ದಿವ್ಯ ಶಿಲಾಪಾದಗಳನ್ನು ಹೆಬ್ಬಳ್ಳಿಯಲ್ಲಿ ಸ್ಥಾಪಿಸಿದರು. ಮುಂದೆ ಬರಬರುತ್ತಾ ಈ ಮಂದಿರದ ಜೀರ್ಣೋದ್ಧಾರವಾಗಿ ಈಗ ಅಲ್ಲಿ ಒಂದು ಭವ್ಯ ಮಂದಿರ ಹಾಗೂ ಅದರ ಪರಿಸರದಲ್ಲಿ ಚೈತನ್ಯ ನಿರ್ಮಾಣವಾಯಿತು. ಈ ಮಂದಿರದಲ್ಲಿ ನಿತ್ಯ ನೈಮಿತ್ತಿಕ ಉಪಾಸನೆ ಹಾಗೂ ಉತ್ಸವಾದಿಗಳು ಶ್ರೀ ಕ್ಷೇತ್ರ ಗೋಂದಾವಲಿಯಂತೆ ನಡೆಯುತ್ತವೆ. ಇಲ್ಲಿ ಮುಖ್ಯವಾಗಿ ಮಹಾರಾಜರ ಪುಣ್ಯತಿಥಿ ಗೌರಿ ಗುರುಪೂರ್ಣಿಮೆ ಶ್ರೀರಾಮನವಮಿ ಹನುಮ ಜಯಂತಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಶ್ರೀ ಮಹಾರಾಜರ ಜನ್ಮೋತ್ಸವ ಶ್ರೀ ಬ್ರಹ್ಮಾನಂದ ಮಹಾರಾಜರ ಪುಣ್ಯತಿಥಿ ತಾಯಿ ಸಾಹೇಬರ ಪುಣ್ಯತಿಥಿ ಮುಂತಾದವುಗಳು ವಿಶೇಷವಾಗಿ ನಡೆಯುತ್ತವೆ. ಶ್ರೀ ಕ್ಷೇತ್ರ ಹೆಬ್ಬಳ್ಳಿಯಲ್ಲಿ ಮಹಾರಾಜರ ಮಂದಿರ ಶ್ರೀರಾಮ ಮಂದಿರ ದತ್ತಾತ್ರೇಯ ಮಂದಿರ ಚಿಂತಾಮಣಿ ಮಹಾರಾಜಿ ಮಂದಿರ ಶ್ರೀ ಚಿದಂಬರೇಶ್ವರ ಮಂದಿರ ಶನಿ ಹಾಗೂ ಸುಬ್ರಹ್ಮಣ್ಯ ಮಂದಿರ ಮಾರುತಿ ಮಂದಿರ ಗೋಶಾಲೆ ಯಜ್ಞಶಾಲೆ ಮುಂತಾದವುಗಳು ಹೊಸದಾಗಿ ನಿರ್ಮಾಣವಾಗಿದ್ದು ಶ್ರೀ ಚಂದ್ರಲಾ ಪರಮೇಶ್ವರಿ ಮಂದಿರದ ಜೀರ್ಣೋದ್ಧಾರವು ಆಗಿರುತ್ತದೆ. ಗೋಶಾಲೆಯಲ್ಲಿ ಸುಮಾರು 75 ಆಕಳುಗಳು ಸಾವುಕರುಗಳು ಇರುತ್ತವೆ. 1974ರವರೆಗೆ ಇವರಿಗೆ ಮರಾಠಿಯ ಒಂದೇ ಒಂದು ಶಬ್ದ ತಿಳಿಸಿರಲಿಲ್ಲ. 1974ರಲ್ಲಿ ಇವರು ಗೋಂದಾವಲಿಯಲ್ಲಿ ಸುಮಾರು 3 ತಿಂಗಳು ಮೌನವಾಗಿದ್ದು ನಾಮಸ್ಮರಣೆ ಮಾಡಿದರು. ಆಗ ಇವರಿಗೆ ಸೆಪ್ಟೆಂಬರ್ 23ರಂದು ಶ್ರೀ ಮಹಾರಾಜರಿಂದ ಅನುಗ್ರಹವಾಯಿತು. ಮುಂದೆ 8-10 ದಿವಸಕ್ಕೆ ಇವರು ಮೌನ ಬಿಟ್ಟರು. ಅಂದು ಇವರು ಮರಾಠಿಯಲ್ಲಿ ಮಾತನಾಡತೊಡಗಿದರು. ಅಂದಿನಿಂದಲೇ ಇವರು ಮರಾಠಿಯಲ್ಲಿ ಓದತೊಡಗಿದರು. ಮುಂದೆ ಇವರು 100 ಮರಾಠಿ ಪುಸ್ತಕಗಳನ್ನು ಓದಿದರು ಮತ್ತು ಕನ್ನಡದಲ್ಲಿ ಕೂಡ ಅನುವಾದವನ್ನು ಮಾಡಿದರು. ಇವರಲ್ಲಿ ಶ್ರೀ ಸದ್ಗುರು ಲೀಲಾಮೃತ ಶ್ರೀಗುರು ಚರಿತ್ರೆ ದಾಸಬೋಧ ಹಾಗೂ ಜ್ಞಾನೇಶ್ವರಿ ಗ್ರಂಥಗಳು ಮರಾಠಿಯಲ್ಲಿ ಜಯಂತಿಗೆ ಕನ್ನಡದಲ್ಲಿ ಬರೆಯಲ್ಪಟ್ಟು ಭಕ್ತರಿಗೆ ಪಾರಾಯಣಕ್ಕಾಗಿ ಪ್ರಾಪ್ತವಾಗಿವೆ. 1984ರಿಂದ ಇವರೇ ಇವರು ಕರ್ನಾಟಕ ಮಹಾರಾಷ್ಟ್ರ ಮಧ್ಯಪ್ರದೇಶ ಗುಜರಾತ್ ಹಾಗೂ ಆಂಧ್ರಪ್ರದೇಶದಲ್ಲಿ ಶ್ರೀ ಮಹಾರಾಜರ ಮುಖ್ಯ ಸಾಧನೆಯಾದ ನಾಮಸ್ಮರಣೆಯ ಪ್ರಸಾರಕ್ಕಾಗಿ ಅವ್ಯಾಹತವಾಗಿ ಸಂಚರಿಸುತ್ತಿದ್ದು ಪ್ರತಿಯೊಂದು ಊರು ಊರುಗಳಲ್ಲಿ ಭಕ್ತರು 13 ಕೋಟಿ 3.5 ಕೋಟಿ ಜಪ ಮಾಡೋದಕ್ಕಾಗಿ 2 ಗಂಟೆ 5 ಗಂಟೆ ಹಾಗೂ 13 ಗಂಟೆಗಳ ಸಾಮೂಹಿಕ ಜಪದ ಪದ್ಧತಿ ಹಾಕಿಕೊಟ್ಟಿರುತ್ತಾರೆ. 1995ರಲ್ಲಿ ಧಾರವಾಡದಲ್ಲಿ 13-13.5 ಕೋಟಿ ಜಪ ಸಾಗರ ಯಜ್ಞ ನಡೆಯಿತು. ಅದೇ ರೀತಿ 1996ರಲ್ಲಿ ಹುಬ್ಬಳ್ಳಿಯಲ್ಲಿ 13-13.5 ಕೋಟಿ ಜಪ ಸಾಂಗತ ಯಜ್ಞ ನಡೆಯಿತು. ಈಗ 113 ಕೋಟಿಗಳಾಗಿ ಫಲ ಕೊಡುತ್ತಿರುವಂತೆ ಕರ್ನಾಟಕದಲ್ಲಿ 113 ಕೋಟಿ ಜಪ ಮಾಡಿಸಿ 1913ರಲ್ಲಿ ಶ್ರೀಕ್ಷೇತ್ರ ಹೆಬ್ಬಳ್ಳಿಯ ಸದ್ಗೋತಿ ಬ್ರಹ್ಮಚೈತನ್ಯ ಮಹಾರಾಜರ ಶಿವಪಾದಕ ಪ್ರತಿಷ್ಠಾಪನೆ ಶತಮಾನೋತ್ಸವ ಸಾಂಗವಾಗಿ ಯಜ್ಞ ಮಾಡಿ ಸಂಗತ ಯಜ್ಞ ಮಾಡಿಸಿದರು.
ಹೀಗೆ ವಯಸ್ಸಿನ 16ನೇ ವರ್ಷದಿಂದ ಈವರೆಗೆ ತಮ್ಮನ್ನು ತಾವು ಸದ್ಗುರುಗಳ ಸೇವೆಯಲ್ಲಿ ಸಾಧನೆಯಲ್ಲಿ ಸಮರ್ಪಿಸಿಕೊಂಡ ಇವರ ತಾಯಿ ತಂದೆ ದತ್ತ ನಿಮ್ಮ ಹೆಸರು ಪಟ್ಟು ಸಾರ್ಥಕವಾಗಿ ಮಾರ್ಗದರ್ಶಕ ಚತುರ್ಥಿ ಅಂದರೆ ಗಣೇಶನ ಚತುರ್ಥಿಯನ್ನು ಹುಟ್ಟಿದವರಿಗೆ ಕನಪೂಜೆ ಸದ್ಗುರು ಶ್ರೀ ಗಣಪತಿ ಮಹಾರಾಜರು ಇವರು ಹುಟ್ಟಿದಾಗಲೇ ತಾವು ಹುಟ್ಟಿದ ಸ್ತ್ರೀಯನ್ನು ನೋಡಿ ಸಂತೋಷದಿಂದ ಆಶೀರ್ವದಿಸಿದರು ಎಂಬುದರಲ್ಲಿ ಸಂಶಯವಿಲ್ಲ. ಜಾನಕಿ ಜೀವನ ಸ್ಮರಣೆ ಜಯ ಜಯರಾಮ್. ಶ್ರೀ ದತ್ತಾವೃತ ಮಹಾರಾಜ್ ಕೀ ಜೈ. ಶ್ರೀ ದತ್ತಾವೃತ ಮಹಾರಾಜ್ ಕೀ ಜೈ. ಧನ್ಯವಾದ. ಸಂಕ್ಷಿಪ್ತ ವ್ಯಕ್ತಿ ಪರಿಚಯ ಕೊಟ್ಟಂತಹ ಶ್ರೀ ಕೆ ವಿ ಶ್ರೀಧರ ಅವರಿಗೆ ಧನ್ಯವಾದಗಳು. ಈಗ ಇವತ್ತಿನ ಈ ಒಂದು ವಿಶೇಷ ವರ್ಷಾಚರಣೆ ಕಾರ್ಯಕ್ರಮ ನಿಮಿತ್ತವಾಗಿ ನಮ್ಮ ಇವತ್ತಿನ ಪರಮ ಪೂಜ್ಯ ಹಾಗೂ ಇವತ್ತಿನ ದಿವ್ಯ ಸಾನ್ನಿಧ್ಯ ವಹಿಸಿದಂತಹ ದತ್ತಾವಧೂತ ಮಹಾರಾಜರು ಅವರ ಮುಖಾಂತರ ನಮ್ಮ ಎಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಅನುವಾದಂತಹ ಎಲ್ಲ ದಾನಿಗಳಿಗೆ ಲೈಫ್ ಮೆಂಬರ್ಸ್ ಅಂದ್ರೆ ಜೀವಮಾನ ಸದಸ್ಯರು ಅದೇ ರೀತಿಯಾಗಿ ಈ ಪ್ರಸಾದದ ವ್ಯವಸ್ಥೆ ಹಾಗೂ ಇವತ್ತಿದು ಈ ಒಂದು ವರ್ಷದಲ್ಲಿ ನಮ್ಮ ಶಂಕರ್ ಜಿರಾಳ್ ಅವರ ನೇತೃತ್ವದಲ್ಲಿ ಅವರ ಒಂದು ಅಭಿಲಾಷೆಯಂತೆ ಒಂದು ಶ್ರೀದೇವಿಯ ಬೆಳ್ಳಿ ಕವಚ ಸಹ ಮಾಡಲಿಕ್ಕೆ ನಾವು ಒಂದು ಸಂಕಲ್ಪ ಕೂಡ ಮಾಡಿದ್ದೇವೆ. ಅದೇ ರೀತಿಯಾಗಿ ನಮ್ಮ ಗೌರವ ಕಾರ್ಯದರ್ಶಿ ಆದಂತಹ ಚೌಶೆಟ್ಟಿ ಅವರು ಸಹ ಅವರು ಮಾತಾಡೋರಲ್ಲ, ಕೇವಲ ಅವರು ವರ್ಕ್ ಮಾಡೋದೊಂದೇ ಅವರಿಗೆ ಗೊತ್ತು. ಅವರು ಇಬ್ಬರು ನೇತೃತ್ವದಲ್ಲಿ ಒಂದು ಬೆಳ್ಳಿ ಕವಚದ ಸಂಕಲ್ಪವನ್ನು ನಾವು ಮಾಡಿದ್ದೇವೆ. ಈ ಒಂದು ಬೆಳ್ಳಿ ಕವಚಕ್ಕೆ ಬೆಳ್ಳಿ ರೂಪದಲ್ಲಿ ಅಥವಾ ಆರ್ಥಿಕ ಸಹಾಯ ಸಲ್ಲಿಸಿದ ಎಲ್ಲರ ಮಹಿಳೆಯರಿಗೂ ಸಹ ನಾವು ಈ ಒಂದು ಸುಸಂದರ್ಭದಲ್ಲಿ ಶ್ರೀಗಳಿಂದ ನಾವು ಸತ್ಕಾರವನ್ನು ಬಯಸಿದ್ದೇವೆ. ದಯಮಾಡಿ ಮುಂದಿನ ಕಾರ್ಯಕ್ರಮಕ್ಕೆ ಗೌರವ ಕಾರ್ಯದರ್ಶಿಯಾದಂತಹ ಇವರು ಚೌಶೆಟ್ಟಿ ಅವರು ಅಣಿಯಾಗಬೇಕು. ಈಗ ಶ್ರೀಗಳಿಂದ ಸನ್ಮಾನ, ಮೊಟ್ಟ ಮೊದಲು ಸದಾಶಿವ್ ಚೌಶೆಟ್ಟಿ ಅವರು ದಯಮಾಡಿ ಮೊದಲು ಆಜೀವ ಸದಸ್ಯರಿಗೆ ಇವತ್ತಿನ ದಿವಸ ನಾವು ಸತ್ಕಾರವನ್ನು ಮಾಡ್ತಾ ಇದ್ದೇವೆ. ನಮ್ಮ ಕೊನೆಯ ಒಂದು ಸಮಾರಂಭದಲ್ಲಿ ಬೇಗೂರು ನಾಗರಾಜ್ ಜೋಯಿಸ್ ಬೇಗುರು ನಾಗರಾಜ್ ಜೋಯಿಸವರು ದಯಮಾಡಿ ವೃತ್ತಿಯತ್ರ ಬರಬೇಕು. ಸಿದ್ಧಾರ್ಥ ಮಾಯಣ್ಣವರು ಸಿದ್ಧಾರ್ಥ ಮಾಯಣ್ಣವರು ನಾಗೇಶ್ ಟಿ ಕುಲಕರ್ಣಿ ನಮ್ಮ ಈ ಒಂದು ಟ್ರಸ್ಟ್ ಕಮಿಟಿಯ ಸಂಸ್ಥಾಪಕ ಸದಸ್ಯರು, ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ನಮ್ಮ ಎಲ್ಲ ನಮ್ಮೆಲ್ಲರಿಗೂ ಹಿರಿಯರು ಮಾರ್ಗದರ್ಶಕರಾದಂತಹ ನಾಗೇಶ್ ಪಿ ಕುಲಕರ್ಣಿ ಇವರು ಆಜೀವ ಸೇವಾ ಒಂದು ಸಲ್ಲಿಸಿದ್ದಾರೆ. ಅವರಿಗೆ ಶ್ರೀಗಳಿಂದ ಸತ್ಕಾರ ಹಾಗೂ ಪ್ರಶಸ್ತಿ ವಿತರಣೆ. ರಾಜೇಶ್ವರಿ ಸತೀಶ್ ಚಂದ್ರ ಕೆ ಎಂ ಮುತ್ತಪ್ಪ ಮುತ್ತಮ್ಮ ಭೀಮಪ್ಪ ಮ್ಯಾಗೇರಿ ಅವ್ರ ಪರವಾಗಿ ಯಾರು ಅಂದ್ರೆ ಇಲ್ಲ. ಅರುಣ್ ಕುಮಾರ್ ನಾಳಗೌಡ್ ಕುಮಾರಿ ಮಧು ಪೂಜಾ ಲಕ್ಷ್ಮೀನಾರಾಯಣ್ ಶಂಕರ್ ತೆಲಗಾವಿ ಸ್ವಲ್ಪ ಧನ್ಯವಾದಗಳು. ಈಗ ಶ್ರೀ
ಸುನೀಲ್ ರಘುನಾಥ್ ಸಾಕ್ಷಿಕರ್ ಇವರು ಸಹ ಆಜೀವ ಸೇವಾಕರ್ತರಾಗಿ ನೋಂದಾಯಿಸಲು ಪಟ್ಟಿದ್ದಾರೆ. ಇವರಿಗೂ ಸಹ ಟ್ರಸ್ಟ್ ಕಮಿಟಿಯಿಂದ ಅನಂತ ಅನಂತ ಧನ್ಯವಾದಗಳು. ಶ್ರೀ ಸುನೀಲ್ ರಘುನಾಥ್ ಸಹ ಟಿಕಂದರ್ ಶ್ರೀದೇವಿಯ ಬೆಳ್ಳಿ ಕವಚಕ್ಕೆ ಧಾರಾಳವಾಗಿ ದಾನ ಮಾಡಿದಂತಹ ಬೆಳ್ಳಿ ರೂಪದಲ್ಲಿ ದಾನ ಸಲ್ಲಿಸಿದ ಮಹನೀಯರಾದಂತಹ ರಾಜೇಶ್ ಪಡಿಗರ್ ಇವರು ಈ ಒಂದು ಕವಚದ ಘನಕಾರಕ್ಕೆ 500 ಗ್ರಾಮ್ ಬೆಳ್ಳಿಯನ್ನು ಕೊಟ್ಟಿದ್ದಾರೆ. ದಯಮಾಡಿ ಶ್ರೀಗಳಿಂದ ಅವರಿಗೆ ಸತ್ಕಾರ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಅದೇ ರೀತಿಯಾಗಿ 500 ಗ್ರಾಮ್ ಬೆಳ್ಳಿಯನ್ನು ಸೋಮೇಶ್ವರ ಆವಾಜಿ ಹಾಗೂ ಪರಿವಾರ ಇವರಿಂದ ಈ ಒಂದು ಬೆಳ್ಳಿಯ ರೂಪದಲ್ಲಿ ನಮಗೆ ಈ ಒಂದು ಘನಕಾರ್ಯಕ್ಕೆ ಅವರು ದಯಪಾಲಿಸಿದ್ದಾರೆ. ಸೋಮೇಶ್ವರ ಆವಾಜಿ ದಂಪತಿಗಳು ದಯಮಾಡಿ ಬನ್ನಿ. ರೇಖಾವಾಜಿ ಅವರು ದಯಮಾಡಿ ಮೇಲ್ಕೊಂಡು ನಮ್ಮ ಮುಂದಿನ ದಾನಿಗಳು 750 ಗ್ರಾಮ್ ಬೆಳ್ಳಿಯನ್ನು ದಯಪಾಲಿಸಿದ ಯಶವಂತ್ ಮಾರ್ಪಳ್ಳಿ ದಯಮಾಡಿ ವೇದಿಕೆ ಮೇಲೆ ಬಂದು ತಮ್ಮ ಸನ್ಮಾನವನ್ನು ಸ್ವೀಕಾರ ಮಾಡಲು ವಿನಂತಿ. ಮುಂದೆ ನಮ್ಮ ಗಾಯತ್ರಿ ಬಲ್ಲಿಯ ಹಿರಿಯರಾದಂತಹ ತಮ್ಮಣ್ಣ ಎಂಪಿ ಇವರು ದಯಮಾಡಿ ವೇದಿಕೆ ಮೇಲೆ ಬಂದು ಇವರು ಸಹ ಈ ಬೆಳ್ಳಿ ಕವಚದ ಘನಕಾರ್ಯಕ್ಕೆ 250 ಗ್ರಾಮ್ ಬೆಳ್ಳಿಯನ್ನು ದಯಪಾಲಿಸಿದ್ದಾರೆ. ಅವರು ಸಹ ನಮ್ಮ ಕಮಿಟಿ ಪರವಾಗಿ ಸತ್ಕರಿಸಲ್ಪಡುವರು. ಶ್ರೀಗಳು ದಯಮಾಡಿ ಅವರನ್ನು ಸನ್ಮಾನಿಸಲು ವಿನಂತಿ. ಅದೇ ರೀತಿಯಾಗಿ ನಮ್ಮ ಬಾಲ್ಯ ಹಿರಿಯರು ಟ್ರಸ್ಟ್ ಕಮಿಟಿಯ ಹಿಂದಿನ ಸದಸ್ಯರಾದಂತಹ ಮಹದೇವ ರೋಕಡೆ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಅವರು ಸಹ ತಮ್ಮ ಪರಿವಾರದ ಮುಖಾಂತರ 750 ಗ್ರಾಮ್ ಬೆಳೆಯನ್ನು ದಯಪಾಲಿಸಿದ್ದಾರೆ. ಅದೇ ರೀತಿ ಶ್ರೀ ವೆಂಕಟಾಚಲಪತಿ ಅವರು ಸಹ 750 ಗ್ರಾಮ್ ಬೆಳೆಯನ್ನು ದಯಪಾಲಿಸಿದ್ದಾರೆ. ಅವ್ರಿಗೆ ನಮ್ಮ ಕಟ್ಟಡ ಹಾಗೂ ನಮ್ಮ ಟ್ರಸ್ಟ್ ಕಮಿಟಿ ಪರವಾಗಿ ಅನಂತ ಅನಂತ ಧನ್ಯವಾದಗಳು. ಅದೇ ರೀತಿಯಾಗಿ ಶ್ರೀ ರಾಮ್ಟಿಕೆ ಬಂದಿಲ್ಲ. ಅದೇ ರೀತಿ ಆರ್ಥಿಕ ಸಹಾಯ ಸಲ್ಲಿಸಿದ ಮಹನೀಯರಾದಂತಹ ಶ್ರೀಮತಿ ಸುವರ್ಣಾಪುರಾಪುರ್ ಬಂದಿಲ್ಲ. ಈ ಒಂದು ಘನಕಾರ್ಯಕ್ಕೆ ಕೆವಿ ಶ್ರೀಧರ್ ಇವರು ಎಲ್ಲದರಿಂದ ತಮ್ಮ ಒಂದು ಪಾತ್ರವನ್ನು ಅತ್ಯಂತ ಕಟ್ಟುನಿಟ್ಟವಾಗಿ ಪಾಲನೆಯನ್ನು ಮಾಡುತ್ತಾರೆ. ನಮ್ಮ ಕೆವಿ ಶ್ರೀಧರ್ ಅವರು 10,001 ರೂಪಾಯಿ ಎನ್ನೋ ಈ ಒಂದು ಘನಕಾರ್ಯಕ್ಕೆ ಅವರು ದಯಪಾಲಿಸಿದ್ದಾರೆ. ಅವ್ರಿಗೂ ಸಹ ನಮ್ಮ ಟ್ರಸ್ಟ್ ಕಮಿಟಿ ಪರವಾಗಿ ಅನಂತ ಅನಂತ ಧನ್ಯವಾದಗಳು. ಅದೇ ರೀತಿ ನಾಗೇಶ್ ಪಿ ಕುಲಕರ್ಣಿ ಅವರು ಸಹ ಆರ್ಥಿಕ ಒಂದು 5,001 ರೂಪಾಯಿಯನ್ನು ದಯಪಾಲಿಸಿದ್ದಾರೆ. ಅದೇ ರೀತಿ ಶ್ರೀಮತಿ ಡಿಜೆ ಹಿರೇಮಠ್ ಇವರು 10,001 ರೂಪಾಯಿ ಈ ಒಂದು ಬೆಳ್ಳಿ ಕವಚಕ್ಕೆ ಅವರು ದಾನವಾಗಿ ಕೊಟ್ಟಿದ್ದಾರೆ. ಬಂದಿಲ್ಲ. ಅದೇ ರೀತಿಯಾಗಿ ಶ್ರೀಮತಿ ಮಹಾದೇವಿ ಎಸ್ ಮಡಿವಾಳ ಉಪಸ್ಥಿತಿಗ ನಮ್ಮ ಗಾಯತ್ರಿ ಬಲ್ಲಿಯ ನಮ್ಮ ಸದಸ್ಯೆ
ಶ್ರೀಮತಿ ಸರೋಜಾ ಹಿರೇಮಠ ಗಂಗಾಧರ ಹಿರೇಮಠ ಅವರು ದಯಮಾಡಿ ವೇದಿಕೆ ಮೇಲೆ ಬಂದು ಈ ಒಂದು ಸನ್ಮಾನ ಸ್ವೀಕಾರ ಮಾಡಬೇಕು. ಶ್ರೀಗಳು ಅವರನ್ನು ಸನ್ಮಾನಿಸಲು ವಿನಂತಿ. ಯಾಕೋ ಸ್ವಲ್ಪ ಸ್ವಲ್ಪ ಸಪ್ಪೆ ಆಗ್ತಾ ಇದೆ, ದಯಮಾಡಿ ಎಲ್ಲರೂ ಚಪ್ಪಾಳಿ ಮುಖಾಂತರ ಈ ದಾರಿಗಳಿಗೆ ಪ್ರೋತ್ಸಾಹ ನೀಡಲು ವಿನಂತಿ. ಬೋಲೋ ಗಾಯತ್ರಿ ಮಾತಾ ಕಿ ಜೈ, ಬೋಲೋ ಗಾಯತ್ರಿ ಮಾತಾ ಕಿ ಜೈ. ಈಗ ನಮ್ಮ ನೂತನ ಟ್ರಸ್ಟ್ ಕಮಿಟಿಯ ಸದಸ್ಯರಿಗೆ ಶ್ರೀಗಳಿಂದ ಆಶೀರ್ವಾದ. ದಯಮಾಡಿ ಶಂಕರ್ ಜಿಲ್ಲಾಳ ಅವರ ನೇತೃತ್ವದಲ್ಲಿ ಎಲ್ಲ ಟ್ರಸ್ಟ್ ಕಮಿಟಿಯ ಸದಸ್ಯರು ಸಲಹಾ ಸಮಿತಿ ಸದಸ್ಯರು ದಯಮಾಡಿ ವೇದಿಕೆ ಮೇಲೆ ಬಂದು ಶ್ರೀಗಳಿಂದ ಆಶೀರ್ವದಿಸಲು ವಿನಂತಿ. ದಯಮಾಡಿ ಎಲ್ಲ ಸದಸ್ಯರು ಸಲಹಾ ಸಮಿತಿ ಸದಸ್ಯರು ಹಾಗೂ ಟ್ರಸ್ಟ್ ಕಮಿಟಿ ಸದಸ್ಯರು ದಯಮಾಡಿ ಎಲ್ಲರೂ ಬಂದು ತಮ್ಮೊಂದು ಸನ್ಮಾನ ಹಾಗೂ ಆಶೀರ್ವಾದ ಶ್ರೀಗಳಿಂದ ಪಡೆಯಲು ವಿನಂತಿ. ಶಂಕರ್ ಜಿಲ್ಲಾ ಯಶವಂತ ಮಾರ್ಪಳ್ಳಿ ನಮ್ಮ ಗೌರವ ಕಾರ್ಯದರ್ಶಿ ಶ್ರೀ ಸದಾಶಿವ ಚೌಶೆಟ್ಟಿ ಸಹ ಕಾರ್ಯದರ್ಶಿಗಳಾದಂತಹ ಸೋಮೇಶ್ವರ ಅವಾಜಿ, ಖಜಾಂಚಿಗಳಾದಂತಹ ರಾಜೇಶ್ ಪಡಗೇರ್ ದಯಮಾಡಿ ಇಲ್ಲ ಅದು ಬೇರೆ ಇದ್ದಾರೆ ಅದು ಬೆಳ್ಳಿದು ಇದು ಟ್ರಸ್ಟ್ ಕಮಿಟಿ ವತಿಯಿಂದ. ಸದಾಶಿವ ಚೌಶೆಟ್ಟಿ ದಯಮಾಡಿ ಏನಿದ್ರು ವೇದಿಕೆ ಹತ್ರ ಬರಬೇಕು. ಬಸವರಾಜ್ ಜಂಡೂರ್, ಶಶಿಧರ್ ಗಾಜಿ, ಸುರೇಶ್ ಭುಡ್ಲಿ, ಶ್ರೀಮತಿ ಸ್ವಾತಿ ಕಾಳೆ, ಶ್ರೀಮತಿ ರತ್ನ ಚೌಶೆಟ್ಟಿ ನಮ್ಮ ಸದಾಶಿವ ಚೌಶೆಟ್ಟಿಯವರ ಧರ್ಮದ ಪತ್ನಿಯವರು, ಮಾಜಿ ಕಾರ್ಪೊರೇಟರ್, ಸಮಾಜ ಸೇವಕರು, ಧಾರ್ಮಿಕ ಕಾರ್ಯಕರ್ತರು ಹಾಗೂ ಈ ಒಂದು ಎಲ್ಲ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಯಶಸ್ವಿ ಕೊಡುವಂತಹ ದಂಪತಿಗಳು ರತ್ನ ಚೌಶೆಟ್ಟಿಯವರು, ಅದೇ ರೀತಿ ಸಲಹಾ ಸಮಿತಿ ಸದಸ್ಯರಾದಂತಹ ಅಶೋಕ್ ಕಪೇರ್ ಅವರು, ಗುಣಶೇಖರ್, ಶ್ರೀಮತಿ ಸರೋಜಾ ಹಿರೇಮಠ್, ಮುಂದಿನ ಸದಸ್ಯರಾದಂತ ಶ್ರೀ ಸುರೇಶ್ ಸಿಕಂದರ್ ಹಾಗೂ ಅಶೋಕ್ ಕಪೇರ್
ಗುಣಶೇಖರ್ ಕಲಾ ಸಮಿತಿ ಸದಸ್ಯ ಬಸವರಾಜ್ ಇಂದೂರ್ ಅವರು, ಬಸವರಾಜ್ ಇಂದೂರ್ ನಮ್ಮ ಟ್ರಸ್ಟ್ ಕಮಿಟಿಯ ಗೌರವ ಕಾರ್ಯದರ್ಶಿ, ತೆರೆಮನೆಯಲ್ಲಿ ಎಲ್ಲ ಕೆಲಸವನ್ನು ಮಾಡಿ ಮುಗಿಸುವವರು, ಮಾತಾಡೋರಲ್ಲ, ಸದಾಶಿವ್ ಚೌಶಟಿ ಸ್ವಲ್ಪ ಜೋರಾಗಿ ಸಂಬಂಧಿಸಿದಂತೆ ಅವರನ್ನು ಸ್ವಲ್ಪ ಪ್ರೋತ್ಸಾಹ ಮಾಡಬೇಕು. ಬರೋ ಗಾಯತ್ರಿ ಮಾತಾಕಿ, ಬರೋ ಗಾಯತ್ರಿ ಮಾತಾಕಿ. ಈಗ ಇವತ್ತಿನ 9ನೇ ವಾರ್ಷಿಕೋತ್ಸವದ ಕಾರ್ಯಕ್ರಮದ ಪ್ರಯುಕ್ತವಾಗಿ ನಡೆದಂತಹ ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದಂತ ಪರಮಪೂಜ್ಯ ದತ್ತಾನುಭೂತ ಮಹಾರಾಜರು ಹೆಬ್ಬಳ್ಳಿ ಇವರು ಆಗಮಿಸಿದ್ದಾರೆ. ಇವತ್ತಿನ ಕೇಂದ್ರವೆಂದು ಇವತ್ತು ಅವರ ಒಂದು ಆಶೀರ್ವಚನಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಬೆಳಗಿನಿಂದ ತಾವೆಲ್ಲ ಎಲ್ಲ ವಿಧಿ ವಿಧಾನದಲ್ಲಿ ಅಭಿಷೇಕದಲ್ಲಿ ಎಲ್ಲವನ್ನೂ ಪಾಲ್ಗೊಂಡು ಶ್ರೀಗಳ ಒಂದು ಆಶೀರ್ವಚನಕ್ಕೆ ತಾವೆಲ್ಲ ಆತುರಾಗಿದ್ದೀರಿ. ಈಗ ಆಶೀರ್ವಚನ ಶ್ರೀಗಳಿಂದ. ಸದ್ಭಕ್ತರಲ್ಲಿ ವಿನಂತಿ, ಅಲ್ಲಿ ಹಿಂದೆ ತಮ್ಮ ತಮ್ಮ ಆಸನದಲ್ಲಿ ಆಸೀನರಾಗಿ ಮುಂದಿನ ಕಾರ್ಯಕ್ರಮ ಶಾಂತ ಚಿತ್ತದಿಂದ ಆಲಿಸಿ ನಮ್ಮ ಒಂದು ಈ ಕಾರ್ಯಕ್ರಮದ ಯಶಸ್ಸಿಗೆ ತಾವೆಲ್ಲ ಅನುವು ಮಾಡಿಕೊಡ್ಬೇಕು ಅಂತ ಹೇಳಿ ಮತ್ತೊಮ್ಮೆ ಕರ್ತವ್ಯ ಮಾಡಿಕೊಡ್ತಾ ಈಗ ಶ್ರೀಗಳಿಂದ ಆಶೀರ್ವಾದ. ಯೋದೇವ ಸವಿತಾ ಅಸ್ಮಾಕಂ ಧಿಯಃ ಧರ್ಮಾದಿಗೋಚರೇ ಪ್ರೇರಯೇ ತಸ್ಯ ತದ್ಭರ್ಗಸ್ತದ್ವರೇಣ್ಯಂ ಉಪಾಸ್ಮಹೆ. ವಿದೇಹಾಪರಿ ಚಾಲೋನಿ ಪ್ರಪಂಚ ಮುಮುಕ್ಷು ಜನಾಲಾಗಿ ಅಧ್ಯಾತ್ಮಚರ್ಚ ಕರೋನಿ ಬಹುಲೋಕಜೆ ಮೇಳವೀತಿ. ನಮಸ್ಕಾರ ತ್ಯಾ ಬ್ರಹ್ಮಚೈತನ್ಯ ಮೂರ್ತಿ ಸದ್ಗುರುನಾಥ ಮಹಾರಾಜ್ ಕೀ ಜೈ. ಜೈ ಜೈ ರಘುವೀರ ಸಮರ್ಥ. ನಾವು ನೋಡ್ತೀವಿ ಏನು ಅಂತಂದರೆ, ಪ್ರಪಂಚದಲ್ಲಿ ಏನು ನೋಡ್ತೀವಿ ಅಂದರೆ, ಸಾಮಾನ್ಯವಾಗಿ ಮನುಷ್ಯ ಮಾತ್ರರು ಅನೇಕ ನೋಡ್ತೀವಿ, ಅದರೊಳಗಿಂದ ಒಂದು ಹೇಳ್ತೀವಿ. ಅರ್ಥಾತ್ ಮನುಷ್ಯ ಮಾತ್ರರು ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ನಿದ್ದೆ ಹತ್ತೋವರೆಗೂ ನಿರಂತರವಾಗಿ ಏನಾದರೂ ಒಂದು ಕೆಲಸ ಮಾಡುವುದನ್ನು ನೋಡ್ತೀವಿ. ಮನುಷ್ಯನಿಗೆ ಒಂದು ಕ್ಷಣನೂ ಕೆಲಸ ಮಾಡಲ್ದ ಸುಮ್ಮನೆ ಕೂಡಲಿಕ್ಕಾಗೋದಿಲ್ಲ. ಈ ಮಾತನ್ನು ಭಗವದ್ಗೀತೆಯಲ್ಲಿ ಭಗವಂತನು ಹೇಳಿದಾನೆ, ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠ ತ್ಯಕರ್ಮ ಕೃತ. ಕರ್ಮ ಮಾಡಲ್ದೆ ಯಾರಿಗೂ ಒಂದು ಕ್ಷಣ ಇರಲಿಕ್ಕಾಗಂಗಿಲ್ಲ.
ನಾಳೆ ಬೆಳಿಗ್ಗೆ ಎದ್ದ ಕೂಡಲೇ ನಾಳೆ ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ತನಕ ಏನು ಮಾಡಬೇಕು ಅನ್ನೋದನ್ನೆಲ್ಲ ರಾತ್ರಿ ಮಲ್ಕೊಳ್ಳುವಾಗ ತಲೆಯಾಗಿ ಇಟ್ಕೊಂಡೆ ಮಲ್ಕೊಂಡಿರ್ತೀವಿ. ಎಲ್ಲಿ ತನಕನೂ ಅದರದ್ದು ಪರಿಣಾಮ ಆಗ್ತದೆ ಅಂದರೆ ನಾಳೆ ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ತನಕ ಕೆಲಸ ಮಾಡೋದು ಒತ್ತಟ್ಟಿಗೆ ಇರ್ಕೋವಲ್ತೆ. ಆದರೆ ಅಕಸ್ಮಾತ್ ನಾವು ರಾತ್ರಿ ಮಲ್ಕೊಳ್ಳೋ ಮುಂದೆ ನಾಳೆ ಮುಂಜಾನೆ ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಹಂಗೆ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅವ್ರಿಗೆ ದುಡ್ಡು ಕೊಡಬೇಕು ಅವ್ರ ಕಡೆ ದುಡ್ಡು ಇಸ್ಕೋಬೇಕು ಹಿಂಗೇನು 108 ವಿಚಾರಗಳನ್ನು ತಲೆಯಾಗಿಟ್ಕೊಂಡು ಮಲ್ಕೊಂಡಿರ್ತೀವೋ ಅದು ನಮ್ಮ ಪುನರ್ಜನ್ಮಕ್ಕೆ ಕಾರಣ ಆಗ್ತದೆ ಅಂತಾರೆ ಶಾಸ್ತ್ರಗಳಲ್ಲಿ. ಮಾನಸಶಾಸ್ತ್ರದಲ್ಲಿ ಅದೇ ನಮ್ಮ ಪುನರ್ಜನ್ಮಕ್ಕೆ ಕಾರಣ ಆಗ್ತದೆ. ಅಲ್ಲರಿ ರಾತ್ರಿ ಮಲ್ಕೊಳ್ಳೋ ಮುಂದೆ ತಲೆಯಾಗಿಟ್ಕೊಂಡಿರೋ ವಿಚಾರಕ್ಕೂ ಪುನರ್ಜನ್ಮಕ್ಕೂ ಸಂಬಂಧ ಏನದ ಅಂತ ಕೇಳಿದರೆ ರಾತ್ರಿ ನಾವು ಸಾಕ್ತೀವಿ ಮತ್ತು ತಲೆಯಾಗಿಟ್ಕೊಂಡಿರೋ ವಿಚಾರಗಳು ಅವು ಪೂರ್ಣ ಆಗಬೇಕಾದ್ರೆ ಹುಟ್ಟಿ ಬರಬೇಕಿಲ್ಲರಿ. ಇಷ್ಟೊಂದು ಸೂಕ್ಷ್ಮದ ಅದಿರ್ಕೋವಲ್ತ ನಾನು ಮುಖ್ಯವಾಗಿ ಏನು ಹೇಳಿಕತ್ತೀನಿ ಅಂದರೆ ನಾವು ನೋಡ್ತೀವಿ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ನಿದ್ದೆ ಹತ್ತೂ ತನಕನೂ ಸಣ್ಣವರು ದೊಡ್ಡವರು ಸ್ತ್ರೀಯರು ಪುರುಷರು ಸುಶಿಕ್ಷಿತರು ಅಶಿಕ್ಷಿತರು ಎಲ್ಲರೂ ಈ ಅಹೋ ಅರ್ಥಾತ್ ಏನು ಅಂದರೆ ಸುಮ್ಮನೆ ನಿದ್ದೆ ಹತ್ತದ ಅಂತ ತಿಳ್ಕೊಂಡು ಬಿಡ್ತೀವಿ ಇಲ್ಲ ನಿದ್ದೆ ಬರಲಿಲ್ಲ ಅಂದ್ರೆ ಮತ್ತೇನಾದರೂ ಮಾಡ್ಕೋತ ಕೂರ್ತೀವಿ. ಆದರೆ ಪ್ರಶ್ನೆ ಏನು ನಿರ್ಮಾಣ ಆಗ್ತದೆ ಅಂದರೆ ಇಷ್ಟೊಂದು ನಾವು ಯಾಕೆ ಕೆಲಸ ಮಾಡ್ತೀವಿ ಇಷ್ಟೊಂದು ಯಾಕೆ ಕರ್ಮ ಮಾಡ್ತೀವಿ ಎಲ್ಲಿ ತನಕನೂ ನಾವು ಕರ್ಮದೊಳಗೆ ತೊಡಗಿರ್ತೀವಿ ಕೆಲಸವ ತೊಡಗಿರ್ತೀವಿ ಅಂದರೆ ನಾವು ಅನೇಕರಿಗೆ ಹೇಳ್ತೀವಿ ಒಂದ್ಸಲ ಬರೀ ಹೆಬ್ಬಳಿಗೆ ಸೌಡಿಲ್ರಿ ಅಂತ ಬಿಜಿ ಇದ್ದೀವಿ ಅಂತ ಮಾತಾಡ್ಬಿಡ್ತೀವಿ ಒಂದು 10 ನಿಮಿಷ ನಾನು ಅದನ್ನ ಹೇಳ್ಕತ್ತೀನಿ ಸುಮ್ಮನೆ ಕೂಡ್ಲಿಕ್ಕೆ ಆಗೋದೇ ಇಲ್ಲ ನಮ್ಗೆ ಅಂತ ಮಾತೂ ಒಂದು ಕರ್ಮನೇ ಕಾಯ ವಾಚ ಮನಸ್ಸ ಸುಮ್ಮ ಕೂಡ್ಲಿಕ್ಕೆ ಬರಬೇಕು. ಎಷ್ಟೋ ಮಂದಿಗೆ ಅಂತೀವಿ ನಾವು ಹೆಬ್ಬಳ್ಳಿಗೆ ಬರ್ರಿ ಒಂದ್ಸಲ ಇಲ್ಲರಿ ನಾವು ಭಾಳ ಬಿಜಿ ಇದ್ದೀವಿ ಅಂತ. ಅಥವಾ ಇನ್ನು ಕೆಲವರು ಏನಂತಾರಂದ್ರೆ ಇನ್ನು ಕೆಲವರು ಉತ್ತರ ಹೇಳ್ತಾರೆ ಮಹಾರಾಜರು ಕರ್ಕೊಂಡಾಗ ಬರ್ತೀವ್ರಿ ಅಂತಾರೆ. ನೋಡ್ರಿ ಎಷ್ಟು ಮಹಾರಾಜರು ಕರ್ಕೊಂಡಾಗ ಅಂದರೆ ಮಹಾರಾಜ ನಿಮಗೆ ಫೋನ್ ಮಾಡಬೇಕು ಟೆಲಿಗ್ರಾಮ್ ಕಳಿಸ್ಬೇಕು ಪತ್ರ ಬರೀಬೇಕು ಏನು ಅವರೇ ಬಂದು ಕರಿಬೇಕು ಮಹಾರಾಜರು ಕರ್ಕೊಂಡಾಗ ಬರ್ತೀವ್ರಿ. ಅದಕ್ಕೆ ಹೇಳ್ತಾರೆ ಏನು ಅಂದ್ರೆ ನಾವು ಹೆಂಗೆ ನಮ್ಮದು ಪ್ರವೃತ್ತಿ ಹೆಂಗಿದೆ ಅಂದರೆ ನಾವು ಪ್ರಪಂಚವನ್ನು ಪುರುಷಾರ್ಥದ ಭಾವನೆಯಿಂದ ಮಾಡ್ತೀವಿ ಏ ಅಲ್ಲಿ ಹೋಗಬೇಕ್ರಿ ಅದನ್ನು ಮಾಡಬೇಕ್ರಿ ಅಂತೀವಿ. ಪರಮಾರ್ಥದ ಪ್ರಶ್ನೆ ಬಂದ ಕೂಡಲೇ ಅದನ್ನು ಭಗವಂತನ ಮೇಲೋ ಪ್ರಾರಬ್ಧದ ಮೇಲೋ ಹಾಕಿಬಿಡ್ತೀವಿ. ಏನ್ರಿ ನಮಗೆ ಬರ್ಲಿಕ್ಕೆ ಆಗವಲ್ತು ನಮ್ಮ ಹಣೆ ಬಾರದಾಗ ಇಲ್ಲಿ ನೋಡ್ರಿ ಅಂತ ಅಂದ್ರೆ ಉಳಿದದ್ದೆಲ್ಲ ಹಣೆ ಬಾರದಾಗ ಅವ ಅಂತಂದಂಗಾಯ್ತು. ಹಣೆ ಬಾರದಾಗ ಅವನೋ ಇಲ್ಲೋ ಅವನು ನೋಡೋದೇ ಇಲ್ಲ ನಾವು ಉಳಿದದ್ದನ್ನೆಲ್ಲ ಏನದ ಎಷ್ಟೊಂದು ದಡಪಡಿಸಿ ಮಾಡ್ತೀವಿ ಇರ್ಕೋ. ನಾ ಯಾಕೆ ಹೇಳಿಕತ್ತೀನಿ ಅಂದ್ರೆ ಮನುಷ್ಯ ಮಾತ್ರ ನಿರಂತರವಾಗಿ ಕರ್ಮದಲ್ಲಿ ತೊಡಗಿದ್ದಾರೆ. ನಾವು ಎಲ್ಲರೂ ಏನಾದರೂ ಒಂದು ಕೆಲಸ ಮಾಡ್ತೀವಿ ಆದ್ರೆ ಪ್ರಶ್ನೆ ಏನು ನಿರ್ಮಾಣ ಆಗ್ತದೆ ಅಂದರೆ ಇಷ್ಟೊಂದು ಯಾಕೆ ನಾವು ಕೆಲಸ ಮಾಡ್ಲಿಕ್ಕೆ ಹತ್ತೀವಿ ಸುಮ್ಮನೆ ಆರಾಮ ವಿಶ್ರಾಂತಿ ತಗೋಬೇಕು ಕಿಮಿಚ್ಛನ್ ಕರ್ಮ ಕರೋತಿ ನಾವು ಯಾಕೆ ಈ ರೀತಿಯಾಗಿ ಕರ್ಮ ಮಾಡ್ತಾ ಇದ್ದೀವಿ ಅಂದರೆ ಸುಖಮಿಚ್ಛನ್ ಕರ್ಮ ಕರೋತಿ ನೈವ ದುಃಖಮಿಚ್ಛನ್ ನಾವೆಲ್ಲರೂ ಸುಖಕ್ಕಾಗಿ ಕರ್ಮಗಳನ್ನು ಮಾಡ್ಲಿಕ್ಕೆ ಹತ್ತೀವಿ ಹೊರತು ದುಃಖಕ್ಕಾಗಿ ಅಲ್ಲ. ಇವಾಗ ಗಾಯತ್ರಿ ಅರ್ಥಾತ್ ಉತ್ಸವ ಮಾಡಿದ್ವಿ ಇದರೊಳಗಿಂದ ಏನೋ ಒಂದು ನಮಗೆ ಸುಖ ಆಗ್ತದೆ ನಮಗೆ ಸಂತೋಷ ಆಗ್ತದೆ ಅಂತ ಇದನ್ನು ಮಾಡಿದ್ವಿ. ಹೆಂಗೋ ಹಂಗೆ ಏನದ ನಾವು ಪ್ರತಿಯೊಂದು ಕರ್ಮವನ್ನು ಎದಕ್ಕಾಗಿ ಮಾಡ್ಲಿಕ್ಕೆ ಹತ್ತೀವಿ ಅಂದರೆ ಸುಖಕ್ಕಾಗಿ ಮಾಡ್ಲಿಕ್ಕೆ ಹತ್ತೀವಿ ಇದರೊಳಗಿಂದ ನಮಗೆ ಸುಖ ಆಗಬೇಕು. ನೌಕರಿ ಯಾಕೆ ಮಾಡ್ಲಿಕ್ಕೆ ಹತ್ತೀರಿ ನಮಗೆ ಸುಖ ಆಗಬೇಕು ರೀ. ಮದುವೆ ಯಾಕೆ ಮಾಡಿಕೊಂಡ್ರಿ ನಮಗೆ ಸುಖ ಆಗಬೇಕು ರೀ. ಪ್ರಪಂಚ ಯಾಕೆ ಮಾಡ್ಲಿಕ್ಕೆ ಹತ್ತೀರಿ ನಮಗೆ ಸುಖ ಆಗಬೇಕು ರೀ. ನಾವು ಪ್ರತಿಯೊಬ್ಬರೂ ಏನು ಮಾಡ್ಲಿಕ್ಕೆ ಹತ್ತೀವಿ ಅಂದರೆ ಇದರಿಂದ ಸುಖ ಆಗ್ತದೆ ಇದರಿಂದ ಸುಖ ಆಗ್ತದೆ ದುಡ್ಡು ಸಂಪಾದನೆ ಮಾಡೋದರಿಂದ ಸುಖ ಆಗ್ತದೆ ಪ್ರಪಂಚ ಮಾಡೋದರಿಂದ ಸುಖ ಆಗ್ತದೆ ಮನೆ ಕಟ್ಸೋದ್ರಿಂದ ಸುಖ ಆಗ್ತದೆ ದೊಡ್ಡ ಮನೆ ಕಟ್ಸೋದ್ರಿಂದ ಸುಖ ಆಗ್ತದೆ ಎರಡು ಮನೆ ಕಟ್ಸಿದ್ರೆ ಇನ್ನೂ ಹೆಚ್ಚಿಗೆ ಸುಖ ಆಗ್ತದೆ ಗಾಡಿ ತೊಗೊಂಡ್ರೆ ಸುಖ ಆಗ್ತದೆ ಮನೆ ತುಂಬ ಸಾಮಾನು ತಂದಿಟ್ಕೊಂಡ್ರೆ ತುಂಬ್ಕೊಂಡು ಕೂತ್ರೆ ಸುಖ ಆಗ್ತದೆ. ಅದರೊಳಗು ಇತ್ತಿತ್ತಲಾಗ ಒಂದು ಶುರುವಾಗಿದೆ ನೋಡಿ ಏನು ಅಂದ್ರೆ ಇಂಟೀರಿಯರ್ ಡೆಕೋರೇಷನ್ ಡಿಪ್ಲೊಮಾ ಅಂತ ಅಂದ್ರೆ ಪ್ಯಾಟ್ಯಾಗಿನ್ನೂ ಕೆಲಸಕ್ಕೆ ಬಾರದೇ ಇರೋ ಸಾಮಾನು ತಂದು ಮನ್ಯಾಗ ತುಂಬಿಟ್ಕೋದಕ್ಕೆ ಇಂಟೀರಿಯರ್ ಡೆಕೋರೇಷನ್. ಅರ್ಥಾತ್ ಏನು ಅಂದ್ರೆ ಈ ರೀತಿಯಾಗಿ ನಾವು ಏನು ಮಾಡ್ತೀವಿ ಹಿಂಗೆ ಮಾಡಿದ್ರೆ ಸುಖ ಆಗ್ತದೆ ಹಂಗೆ ಮಾಡಿದ್ರೆ ಸುಖ ಆಗ್ತದೆ ಮಕ್ಕಳು ಏನಿಲ್ಲರಿ ಇದೊಂದು ಇವೊಂದು ಇಬ್ಬರು ಹೆಣ್ಮಕ್ಳು ಮದುವೆ ಮಾಡಿ ಒಂದು ಎರಡು ಹುಡುಗರಿಗೆ ನೌಕರಿ ಹಚ್ಚಿದ್ವಿ
ನಾವು ಆರಾಮಾದ್ವಿ ಅಂತ. ಹಸಾತ್ ಏನು, ಇದರ ಅರ್ಥ ಏನು ಅಂದ್ರೆ ನಾವೆಲ್ಲರೂ ಸುಖಕ್ಕಾಗಿ ಧರ್ಪಡಿಸ್ಲಿಕ್ಕೆ ಹತ್ತಿ. ಆದರೆ ಪ್ರಶ್ನೆ ಏನಾದ್ರು ಸುಖಕ್ಕಾಗಿ ಎಷ್ಟು ಧರ್ಪಡಿಸ್ಲಿಕ್ಕೆ ಹತ್ತೀವಿ ಅಂದ್ರೆ, ಭಗವಂತ ಮನುಷ್ಯನಿಗೆ ಒಂದು ವಿಲಕ್ಷಣ ಶಕ್ತಿ ಕೊಟ್ಟಾನ. ಯಾವ ಶಕ್ತಿ ಕೊಟ್ಟಾನೆ ಅಂದರೆ ಬುದ್ಧಿಶಕ್ತಿ ಕೊಟ್ಟಾನ. ಮ್ಯಾನ್ ಈಸ್ ಎ ಥಿಂಕಿಂಗ್ ಆ್ಯನಿಮಲ್. ಮನುಷ್ಯನ ಅನೇಕ ಲಕ್ಷಣಗಳು ಒಂದು ಕಡೆ ಅರಿಸ್ಟಾಟಲ್ ಭಾಳ ಸುಂದರವಾಗಿ ಹೇಳಿದಾರೆ. ಒಂದು ಲೀಸ್ಟ ಮಾಡಿದಾನ, ಮ್ಯಾನ್ ಈಸ್ ಎ ಟಾಕಿಂಗ್ ಆ್ಯನಿಮಲ್, ಮ್ಯಾನ್ ಈಸ್ ಎ ಲಾಫಿಂಗ್ ಆ್ಯನಿಮಲ್, ಮ್ಯಾನ್ ಈಸ್ ಎ ಸೆಂಟಿಮೆಂಟಲ್ ಆ್ಯನಿಮಲ್, ಮ್ಯಾನ್ ಈಸ್ ಎ ಥಿಂಕಿಂಗ್ ಆ್ಯನಿಮಲ್, ಮ್ಯಾನ್ ಈಸ್ ಎ ಪೊಲಿಟಿಕಲ್ ಆ್ಯನಿಮಲ್, ಮ್ಯಾನ್ ಈಸ್ ಎ ಸೋಷಿಯಲ್ ಆ್ಯನಿಮಲ್, ಮ್ಯಾನ್ ಈಸ್ ಎ ಸೆಂಟಿಮೆಂಟಲ್ ಆ್ಯನಿಮಲ್, ಮ್ಯಾನ್ ಈಸ್ ಎ ವ್ಯಾಲ್ಯೂ ಸೀಕಿಂಗ್ ಆ್ಯನಿಮಲ್. ದಯವಿಟ್ಟು ಮಾತಾಡ್ಬೇಡ್ರಿ ಒಂದು 15 ನಿಮಿಷ. ಈ ರೀತಿಯಾಗಿ ಅನೇಕ ಲಕ್ಷಣಗಳಲ್ಲಿ ಮ್ಯಾನ್ ಈಸ್ ಎ ಥಿಂಕಿಂಗ್ ಆ್ಯನಿಮಲ್, ಮನುಷ್ಯ ವಿಚಾರ ಮಾಡ್ತಕ್ಕಂಥ ಪ್ರಾಣಿ ಇದ್ದ. ಮನುಷ್ಯನಿಗೆ ಎಂಥ ಒಂದು ವಿಲಕ್ಷಣ ಶಕ್ತಿ ಕೊಟ್ಟಿದ್ದಾನೆ ಮನುಷ್ಯನಿಗೆ. ಆ ಶಕ್ತಿಯ ಒಂದು ಸಾಕಾರ ರೂಪವನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. ಮನುಷ್ಯನಿಗೆ ಭಗವಂತ ಯಾವ ಬುದ್ಧಿಶಕ್ತಿಯನ್ನು ಕೊಟ್ಟಿದ್ದಾನೋ ಆ ಅಂಥ ಅರ್ಥಾತ್ ಮನುಷ್ಯ ಏನು ಮಾಡ್ತಾ ಇದ್ದಾನಂದರೆ ಆ ಬುದ್ಧಿಶಕ್ತಿಯನ್ನು ಉಪಯೋಗ ಮಾಡಿ ತಾನು ಸುಖವಾಗಿರಬೇಕು, ಐಷಾರಾಮದಲ್ಲಿರಬೇಕು ಅಂತ ತಿಳ್ಕೊಂಡು ಅನೇಕ ಪ್ರಕಾರದಿಂದ ಸುಖಾನುಕೂಲತೆಯ ಸಾಮಗ್ರಿಗಳ ರಾಶಿ ನಿರ್ಮಾಣ ಮಾಡ್ತಾ ಇದೆ. ಅದನ್ನು ನಾವು ವಿಜ್ಞಾನ ಅಂತ ಹೇಳ್ತೀವಿ. ಎಷ್ಟೊಂದು ಪ್ರಕಾರದಿಂದ ಮನುಷ್ಯನ ತನ್ನ ಸುಖಕ್ಕಾಗಿ ಏನು ಮಾಡ್ಕೋತಾ ಇದ್ದಾನಂದರೆ ಹೊಸ ಹೊಸ ವಸ್ತುಗಳನ್ನು, ಯಂತ್ರಗಳನ್ನು, ಸಾಧನ ಸಾಮಗ್ರಿಗಳನ್ನು ಎಷ್ಟೊಂದು ನಿರ್ಮಾಣ ಮಾಡ್ಕೊಳ್ತಾ ಇದ್ದ. ಆ ಬುದ್ಧಿಶಕ್ತಿಯನ್ನು ಹೊರಗಿನ ಪ್ರಪಂಚದಲ್ಲಿ ದೃಶ್ಯ ವಸ್ತುಗಳಲ್ಲಿ ಕೇಂದ್ರೀಕರಿಸಿ ಅದರಿಂದ ಅನೇಕ ವಸ್ತುಗಳನ್ನು ತಿನಿಸೇನು, ಉಣಸೇನು, ಬಟ್ಟೇನು, ಬರಿಯೇನು, ಎಂಥೆಂಥವು ನಿರ್ಮಾಣ ಆಗಿವೆ ಅಂದರೆ ಆಶ್ಚರ್ಯ ಅನಿಸುವಂಥ ಒಂದು ವಿಷಯಗಳನ್ನು ನಿರ್ಮಾಣ ಮಾಡಿಕೊಂಡೆ. ಆದರೆ ಇಷ್ಟೆಲ್ಲ ಎದಕ್ಕಾಗಿ ಅಂದರೆ ಸುಖಕ್ಕಾಗಿ. ಮುಂಬೈದಾಗ ಈ ಲೋಕಲ್ ಟ್ರೈನ್ ಅಡ್ಡಾಡ್ತಾವೆ ರೀ. ಮೊನ್ನೆ ಯಾರೋ ವಿನೋದವಾಗಿ ಹೇಳಿದರು, ಅವು ಏನಂತವು ಗೊತ್ತೇನ್ರಿ ಅದು, ಕಶಾಸಾಠಿ ಸುಖಾಸಾಠಿ, ಕಶಾಸಾಠಿ ಸುಖಾಸಾಠಿ. ಎದಕ್ಕಾಗಿ ಅಂದರೆ ಸುಖಕ್ಕಾಗಿ, ಎದಕ್ಕಾಗಿ ಸುಖಕ್ಕಾಗಿ, ಎದಕ್ಕಾಗಿ ಸುಖಕ್ಕಾಗಿ. ಅವು ಟ್ರೈನ್ ಅಡ್ಡಾಡೋದು ಸುಖಕ್ಕಾಗಿ, ಗಾಡಿಗಳಿರೋದು ಸುಖಕ್ಕಾಗಿ. ಆದರೆ ಇದ್ರ ಮುಂದೆ ಮತ್ತೊಂದು ಪ್ರಶ್ನೆ ಅದ. ನಾವು ನೋಡ್ಲಿಕ್ಕೆ ಹತ್ತೀವಿ ಇವತ್ತು, ನಮಗೆ 30, 40, 50, 60, 70 ವರ್ಷ ಅದು. ನಮ್ಮ ಆಯುಷ್ಯ ತುಂಬ ನಾವು ಯಾವ ಜೀವನವನ್ನು ಬಾಳ್ಕೊಂಡು ಬಂದೀವೋ ಅದನ್ನೆಲ್ಲ ನಾವು ಸಿಂಹಾವಲೋಕನ ಮಾಡಿ ಈ ಕ್ಷಣದ ಬಗ್ಗೆ ನಾವು ವಿಚಾರ ಮಾಡಿದರೆ, ಹಂಗಾದ್ರೆ ನಮಗೆ ಸುಖ ಅದನೋ ಏನು ಅಂತ ವಿಚಾರ ಮಾಡಿದರೆ ನಮಗೆಲ್ಲರ ಪ್ರಶ್ನೆ ಒಂದೇ ಅದ. ನಮಗೆ ಸುಖ ಇಲ್ಲ, ನಮಗೆ ಸಮಾಧಾನ ಇಲ್ಲ. ನಮ್ಮ ಕಡೆಗೆ ಹೆಬ್ಬಳ್ಳಿ ಒಳಗೆ ನಮಗೆ ಪ್ರತಿ ವರ್ಷ ಲಕ್ಷಗಟ್ಟಲೆ ಜನರು ಭೇಟಿ ಆಗ್ತಾರೆ. ಮನೆಯೊಳಗೆ ಎಲ್ಲ ಅದ, ರೀ ಖರೆ ಸಮಾಧಾನ ಇಲ್ಲ. ಮನೆಯೊಳಗೆ ಪ್ರಪಂಚವೊಳಗೆ ನಮಗೆಲ್ಲ ಅದ, ಎಲ್ಲ ಭಗವಂತ ನಮಗೆಲ್ಲ ಅನುಕೂಲ ಮಾಡ್ಯಾರ, ಖರೆ ಮನಸ್ಸಿಗೆ ಸಮಾಧಾನ ಇಲ್ಲ. ಅರ್ಥಾತ್ ಇದರ ಅರ್ಥ ಏನು ಅಂದರೆ, ಯಾಕೆ ನಮಗೆ ಮನಸ್ಸಿಗೆ ಸಮಾಧಾನ ಆಗು? ಇಷ್ಟೊಂದು ಕಷ್ಟಪಡ್ತೀವಿ, ಇಷ್ಟೊಂದು ದುಡ್ಡು ಸಂಪಾದನೆ ಮಾಡ್ತೀವಿ, ದುಡ್ಡು ಕೈಯಾಗ ನಿಲ್ಲಂಗಿಲ್ಲರಿ ಅಂತ. ನಾವು ಖರ್ಚು ಮಾಡಿದ್ರೆ ಮತ್ತೆ ನಿಲ್ಬೇಕು ಹಂಗೆ ಕೈಯಾಗದು. ದುಡ್ಡೇನದ ನಿಂತು ಅಂದ್ರೆ ಭಾಳ ಕೆಟ್ಟರಿ ಅದು. ನಿಂದ್ರದೇ ಇರೋದೇ ಹಿತ. ನಾವನ್ಯಾಗ ಹೊಂಟಿದ್ವಿ, ನಾವು ಕೆಳಗೊಂದು ತೂತು ಬಿತ್ತು, ಅದರಿಂದ ನೀರು ಭರ್ ನೀರು ಒಳಗೆ ಬರ್ಲಿಕ್ಕೆ ಹತ್ತಿವು. ಏನು ನಾವು ತುಂಬಲ್ರಿ, ನಡೀತಂತೀವಿ. ಅದರ ನೀರು ಬಂದದ್ದನ್ನು ಹೊರಗೆ ಚೆಲ್ಕೋತಾ ಇದ್ವಿ ಅಂದ್ರೆ ಆ ದಂಡಿಗೆ ಹೋಗಿ ಮುಟ್ತೀವಿ. ಇಲ್ಲ ಇರಲಿ ಅನ್ಕೋತಿದ್ರೆ ನಾವು ನೋಡೀವಿ ಸಾಕಷ್ಟು ಅಂಥವು. ಇನ್ನಷ್ಟು ದುಡ್ಡು ತುಂಬಲಿ, ಇನ್ನಷ್ಟು ತುಂಬಲಿ, ಇನ್ನಷ್ಟು ತುಂಬಲಿ ಅಂದ್ಕೋತವ್ರು ಒಂದು ದಿವಸ ಏನದನು ಅರ್ಥಾರ್ಥ ಏನು ಅಂದ್ರೆ ರೇಡ್ ಆತಂದ್ರೆ ಇದ್ದದ್ದು ಬಿದ್ದದ್ದು ಕೂಡೆ ಹೋಗಿಬಿಡ್ತದೆ, ಎಲ್ಲ ಕೂಡೆ ಮುಣಿಗೆ ಬಿಡ್ತದೆ. ಬಂದಂಗೆ ಹೊರಗೆ ಹಾಕೋತಾ ಇದ್ವಿ, ನಮ್ಗೆ ಕೇಳಿ ಭಾಳ ಸಂತೋಷ ಆಯಿತು. ಗಾಯತ್ರಿ ದೇವಿಯ ಒಂದು ಕವಚವನ್ನು ಮಾಡಿಸ್ಲಿಕ್ಕೆ ಇವರು 25 ಕೊಟ್ಟರು, ಇವರು 15 ಕೊಟ್ಟರು, ಇವರು 10 ಕೊಟ್ಟರು. ಕೊಡೋದೇ ಹಿತ. ಒಂದು ಅಗದಿ ಸಹಜ ವಿನೋದವಾಗಿ ಹೇಳ್ತೀನಿ. ಒಂದು ಹಳ್ಳಿ ಮಠ, ಆ ಮಠದಾಗ ಗುರು ಶಿಷ್ಯ. ಗುರುಗಳು ಒಂದಿಷ್ಟು ಹೊಲ ಇತ್ತು, ಶಿಷ್ಯ ಹೊಲಕ್ಕೆ ಕೆಲಸಕ್ಕೆ ಹೋಗ್ತಿದ್ದ. ಒಂದು ದಿವಸ ಗುರುಗಳು ಶಿಷ್ಯಾಗಿ ಹೇಳಿದರು, ಏ ಹಿರಿಯ, ಇವತ್ತು 2 ರೊಟ್ಟಿಗಂಟು ಕಟ್ಟಿಕೊಂಡು ಹೋಗೋದು. ಅವಂದು ಯಾಕೆ ಅಜ್ಜ, 2 ಯಾಕೆ, ನಾ ತಿನ್ನೋದು 1 ರೊಟ್ಟಿಗಂಟು, ತಿನ್ನೋದು 2 ಯಾಕೆ ಹೋಯ್? ಏ ಇಡ್ಲಿ, ಕಟ್ಕೊಂಡು ಹೋಗು ಒಂದು ದಿನಗ ಒಂದು ಮಣ್ಣಿಗೆ ಅಂದ. ಮಣ್ಣಿಗೆ? ಹ್ಞೂ. ಏ ಗೊತ್ತಾಗದು, ಹೋಗ್ನಿ ಆಮೇಲೆ. ಆಯ್ತಂತ 2 ರೊಟ್ಟಿಗಂಟು ತೊಗೊಂಡು ಹೋದ.
ಹನ್ನೆರಡು ಗಂಟೆಗೆ ಕೆಲಸ ಮಾಡಿ ರೊಟ್ಟಿ ಗಂಟು ಬಿಚ್ಕೊಂಡು ರೊಟ್ಟಿ ತಿನ್ಕೋತ ಕೂತಿದ್ದ. ಅಷ್ಟೊತ್ತಿಗೆ ಅವನು ಗೆಳೆಯ ಬಂದು, ಏ ಬಾರೋ ಬಸೆ, ಭಾಳ ಮಂದಿ ಆಗ್ರಿ ಅಂದ. ಇಲ್ಲ ಬಾ, ಇಲ್ಲಿ ಊಟ ಮಾಡೋಣ ಬಾ. ಹೌದು, ನಾನು ರೊಟ್ಟಿ ಗಂಟು ಮರೆತು ಬಂದಿದ್ದೆ. ಇಲ್ಲಿ ನನ್ನ ಕಡೆ ಒಂದು ರೊಟ್ಟಿ ಗಂಟದ ತಗೋ ತಿನ್ನು ಅಂದ್ಕೂಳೆ ನಾನು ಮರೆತು ಬಂದಿದ್ದೆ, ಚಲೋ ಆಯ್ತು ಅಂತ ಇಬ್ಬರು ಆರಾಮ ಸಂತೋಷದ್ದೆ ತಿಂದರು. ತಿಂದು ಮನೆಗೆ ಬಂದರು. ಮನೆಗೆ ಬಂದ ಕೂಡ ಗುರುಗಳು ಕೇಳಿದರು, ಏನಾಯ್ತು? ನಾನು ರೊಟ್ಟಿ ತಿನ್ನಕತ್ತೀನಿ, ಅಷ್ಟೊತ್ತಿಗೆ ಅವನು ಬಸ್ಯಾ ಬಂದ, ಅವನಿಗೊಂದು ರೊಟ್ಟಿ ಗಂಟು ಕೊಟ್ಟಿನಿ, ಅವನು ಹೊಟ್ಟೆ ತುಂಬ ತಿಂದ, ನಾನು ಹೊಟ್ಟೆ. ನಾನು ಅದಕ್ಕೆ ಹೇಳಿದ್ದಿಲ್ಲ ನಿನಗೆ, ಏನು ಹೇಳಿದ್ರಿ ಒಂದು ನಿನಗೆ ಒಂದು ಮಣ್ಣಿಗೆ ಅಂತ ಹೇಳಿದ್ದಿಲ್ಲ ನಾನು. ಹೌದು ರೀ, ನೀ ತಿಂದಲ್ಲಿ ಅವನು ಕೊಟ್ಟಲೆ ಅದು ನಿನಗೆ, ನೀ ತಿನ್ನಲೆ ಅದು ಮಣ್ಣಿಗೆ ಅಂತ ಹೇಳಿ ಕೊಟ್ಟದ್ದು ನಮಗೆ, ಬಚ್ಚಿಟ್ಟದ್ದು ಪರರಿಗೆ, ಮಣ್ಣಿಗೆ ಅದು. ನಮ್ಮ ಸಲುವಾಗಿ ನಮ್ಮ ಸಲುವಾಗಿ ಏನಂತ ಇಟ್ಕೋತೀವಿ ಅದೆಲ್ಲ ಮಣ್ಣಿಗೆ ಅದು. ಮತ್ತು ಏನಾದರೂ ಇಂಥದ್ದು ಮಾಡಿದ್ವಿ ಅದೇನದನೋ ನಂಬದು ಇರ್ಕೊಳ್ಳಿ. ನಾ ಯಾಕೆ ಹೇಳಿಕ್ ಹತ್ತೀನಿ ಅಂದ್ರೆ, ನಾವು ಏನು ಮಾಡ್ಲಿಕ್ಕೆ ಹತ್ತೀವಿ ಅಂದ್ರೆ ಹೊಸ 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 ಸಾಮಗ್ರಿಗಳನ್ನು ತಯಾರು ಮಾಡೋದು ಪ್ರಯತ್ನ ಮಾಡ್ಲಿಕ್ಕೆ ಹತ್ತೀವಿ. ನಾವು ಸುಖ ಆಗಬೇಕು, ಸುಖ ಆಗಬೇಕು, ಸುಖ ಆಗಬೇಕು. 50-60-70 ವರ್ಷ ಆಗ್ಯಾವ ಅಂತಿತ್ತು. ನಾವು ನಮ್ಮ ಪ್ರಪಂಚದ ಹಿಂದಿನ ಒಂದೆಲ್ಲ ಸುಖ ಅನುಭವಿಸಿದ್ದನ್ನೆಲ್ಲ ಸಿಂಹಾವಲೋಕನ ಮಾಡಿಕೊಂಡು ಈಗ ಸದ್ಯದ ವಿಚಾರ ಮಾಡಿದರೆ ನಮಗೆ ಸಮಾಧಾನ ಅದ ಏನು ರೀ? ಸುಖ ಅದ ಏನು ರೀ? ಶಾಂತಿ ಅದ ಏನು ರೀ? ಒಂದು ವೇಳೆ ನಮ್ಗೆ ಸಮಾಧಾನ ಇದ್ದಿದ್ರೆ ನಮಗೇನೂ ಬೇಡ ಅಂತ ಅನ್ನಿಸ್ಬೇಕು. ಅರ್ಥಾತ್ ಏನು ಅಂದ್ರೆ, ಭಗವದ್ಗೀತೆಯಲ್ಲಿ ಭಗವಂತ ಅರ್ಜುನ ಭಗವಂತನ ಕೇಳ್ತಾನೆ, ಕೃಷ್ಣ ಯಾವ ಒಂದು ಈ 18 ಅಧ್ಯಾಯವನ್ನು ನೀನು ಉಪದೇಶ ಮಾಡಿದೆಯೋ, ಈ 18 ಅಧ್ಯಾಯದ 700 ಶ್ಲೋಕ 18 ಅಧ್ಯಾಯವನ್ನು ಅನ್ನುವಂಥ ಯಾವ ಭಗವದ್ಗೀತೆಯನ್ನು ನೀನು ಉಪದೇಶ ಮಾಡಿದೆಯೋ, ಆ ಭಗವದ್ಗೀತೆಯ ದೃಷ್ಟಿಯಿಂದ ಆದರ್ಶ ಪುರುಷನ ಲಕ್ಷಣ ಏನು? ಅರ್ಥಾತ್ ನಮ್ಮ ಭಾರತೀಯ ಸಂಸ್ಕೃತಿಯ ದೃಷ್ಟಿಯಿಂದ ಆದರ್ಶ ಪುರುಷನ ಲಕ್ಷಣ ಏನು? ಯಾರಿಗೆ ನೀನು ಶ್ರೇಷ್ಠ ಮನುಷ್ಯ ಅಂತಿ ಅಂತ ಅರ್ಜುನ ಕೃಷ್ಣನ ಕೇಳಿದ. ಕೃಷ್ಣ ಹೇಳಿದ, ಏನು ಹೇಳಿದ ಅಂದರೆ, ಪ್ರಜಹಾತಿ ಯದಾ ಕಾಮಾನ್, ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಃ ಆತ್ಮನ್ನೇವ ಆತ್ಮನಾ ತುಷ್ಟ ಸ್ಥಿತ ಪ್ರಜ್ಞಸ್ತದೋಚ್ಯತೆ. ಯಾವನು ತನ್ನ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ಕಾಮನೆಗಳನ್ನು, ಅಪೇಕ್ಷೆಗಳನ್ನು, ವಾಸನೆಗಳನ್ನು ಬಿಟ್ಟಿದ್ದಾನೋ, ಯಾವನು ತನ್ನೊಳಗೆ ತಾನು ಸಂತುಷ್ಟಿದ್ದಾನೋ, ಯಾರು ಸಂತೋಷಕ್ಕಾಗಿ ಪ್ರಪಂಚದೊಳಗಿನ ಯಾವುದೇ ವಸ್ತು, ವ್ಯಕ್ತಿ, ಪರಿಸ್ಥಿತಿ ಬೇಕಾಗಿಲ್ಲೋ, ಅವನು ನಿಜವಾಗಿಯೂ ಭಗವದ್ಗೀತೆ ಅಥವಾ ನಮ್ಮ ಭಾರತೀಯ ಸಂಸ್ಕೃತಿ ಆದರ್ಶ ಪುರುಷ. ನಮಗೆ ಎಷ್ಟು ವಸ್ತು ಬೇಕು, ಎಷ್ಟು ವ್ಯಕ್ತಿ ಬೇಕು, ಎಷ್ಟು ಪರಿಸ್ಥಿತಿ ಬೇಕು ನಾವು ನೋಡ್ತೀವಲ್ರಿ. ಎಷ್ಟು ಬಟ್ಟಿ ಬರೀ ಏನು ಸಾಮಾನುಗಳು. ದಟ್ ಮ್ಯಾನ್ ಈಸ್ ರಿಚೆಸ್ಟ್ ಹೂಸ್ ಪ್ಲೇಜರ್ಸ್ ಆರ್ ಚೀಪೆಸ್ಟ್. ಯಾವ ಮನುಷ್ಯನಿಗೆ ಚಟ್ನಿ ಭಾಕರಿ ತಿಂದು ಚಾಪಿ ಮ್ಯಾಲೆ ಗಡದ್ದ ನಿದ್ದೆತ್ತದನೋ ಅವನಂಥ ಶ್ರೀಮಂತ ಯಾರೂ ಅಲ್ಲ. ಯಾವನಿಗೆ ಬೇಕರಿ ಒಳಗಿನ ಬೇಕಾದ ತಿಂದು ಫೋಮ್ ಗಾದಿ ಮ್ಯಾಲೆ ಉಳ್ಳಾಡಿದ್ರು ನಿದ್ದೆತ್ತುವುದಿಲ್ಲೋ ಅವನಂಥ ದರಿದ್ರ ಯಾರೂ ಅಲ್ಲ. ಇದು ನಮ್ಮ ಭಾರತೀಯ ಸಂಸ್ಕೃತಿ ಆದರ್ಶದ. ನಾವು ಹೊರಗಿನ ಪ್ರಪಂಚದ ವಸ್ತು ಅರ್ಥಾತ್ ವ್ಯಕ್ತಿ ಪರಿಸ್ಥಿತಿಗಳಲ್ಲಿ ಎಷ್ಟರೆ ನಾವು ಅದಕ್ಕೆ ಅದರ ಆಕರ್ಷಣೆಗೆ ಒಳಗಾಗಿ ಬಿಟ್ಟೀವಿ ಅಂದರೆ ಅದರ ಹೊರತು ನಮಗೆ ಸಮಾಧಾನ ಇಲ್ಲ ಅನ್ನುವಂಥ ಪರಿಸ್ಥಿತಿಯಾಗಿ ಇವತ್ತು ನಾವು ಈ ಪ್ರಪಂಚದ ಇದಕ್ಕೆ ಬೆನ್ನು ಹತ್ತಿಬಿಟ್ಟೀವಿ. ಮೊನ್ನೆ ಒಂದು ಕಡೆ ಪ್ರವಚನ ಮಾಡೋ ಮುಂದೆ ಹೇಳಿದ್ವಿ, ಅರ್ಥಾತ್ ಏನು ಅಂದರೆ, ದುಡ್ಡಿನಿಂದ ನಮಗೆ ಸುಖ ಆಗ್ತದೆ, ಪ್ರಪಂಚದಲ್ಲಿ ಸುಖ ಆಗ್ತದೆ, ಇಂಥಾದ್ರಿಂದ ಸುಖ ಆಗ್ತದೆ, ಅಂಥಾದ್ರಿಂದ ಸುಖ ಆಗ್ತದೆ ಅಂತ ಏನು ನಮಗೆ ಅನ್ನಿಸ್ತದನೋ ಇದಕ್ಕೆ ಹಿಪ್ನೋಟೈಜೇಷನ್ ಅಂತ. ನಮಗೆಲ್ಲರಿಗೂ ಹಿಪ್ನೋಟೈಜೇಷನ್ ಆಗಿದೆ. ಅರ್ಥಾತ್ ಏನು ಅಂದರೆ, ದೊಡ್ಡದೊಂದು ಮನೆ ಕಟ್ಸಿದೀವಿ ಅಂದ್ರೆ ಸುಖ ಆಗ್ತದೆ, ಗಾಡಿಗಳು ತೊಗೊಂಡಿವಿ ಅಂದ್ರೆ ಸುಖ ಆಗ್ತದೆ, ದುಡ್ಡು ಗಳಿಸಿದೀವಿ ಅಂದ್ರೆ ಸುಖ ಆಗ್ತದೆ, ಅರ್ಥಾತ್ ಮನೆ ತುಂಬ ಮಕ್ಕಳು ಮರಿ ಇದ್ದು ಅಂದ್ರೆ ಸುಖ ಆಗ್ತದೆ, ಇದೆಲ್ಲ ಹಿಪ್ನೋಟೈಜೇಷನ್. ಮತ್ತು ಏ ಅಧ್ಯಾತ್ಮ ಅಧ್ಯಾತ್ಮ ಅಂದರೆ ಏನು ಅಂದರೆ ಡಿಹಿಪ್ನೋಟೈಜೇಷನ್. ಇದೆಲ್ಲ ತಲೆಯಾಗಿಂದ ಹೋಗ್ಬೇಕು. ಏನು ಅನಿಸ್ಬೇಕು ಅಂದರೆ, ನನ್ನ ಸುಖ ನನ್ನೊಳಗನ ಅದ ಅಂತ ಅನಿಸ್ತು. ನಾನು ಸುಖಕ್ಕಾಗಿ ಏನು ಪ್ರಪಂಚದ ಕಡೆಗೆ ಭಿಕ್ಷಾ ಬೇಡಲಿಕ್ಕೆ ಹತ್ತೀನೋ, ನಾವು ಪ್ರಪಂಚದ ಮುಂದೆ ಅರ್ಥಾತ್ ಏನು ಮಾಡ್ಲಿಕ್ಕೆ ಹತ್ತೀವಿ ಅಂದರೆ, ಭಿಕಾರಿಗಳ ಜೊತೆ ನಾವು ಏನು ಮಾಡ್ಲಿಕ್ಕೆ ಹತ್ತೀವಿ ಅಂದರೆ ಭಿಕ್ಷಾ ಬೇಡಲಿಕ್ಕೆ ಹತ್ತೀವಿ. ಈ 5 ಜ್ಞಾನೇಂದ್ರಿಯಗಳನ್ನುವಂಥ ಭಿಕ್ಷಾ ಪಾತ್ರಗಳನ್ನು ನಾವು ಕೈಯಾಗಿ ಹಿಡ್ಕೊಂಡು, ಕಣ್ಣು, ಮೂಗು, ಕಿವಿ, ನಾಲಿಗೆ, ತ್ವಚ ಅನ್ನುವಂಥ ಈ 5 ಜ್ಞಾನೇಂದ್ರಿಯಗಳ ಮೂಲಕವಾಗಿ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅನ್ನುವಂಥ 5 ವಿಷಯಗಳನ್ನು ನಾವು ಏನು ಮಾಡಲಿ, ಹಗಲು ರಾತ್ರಿ ಯಾಚನೆ ಮಾಡ್ತಾ ಇದ್ವಿ. ನಮಗೆ ನಮ್ಮೊಳಗೆ ನಮಗೆ ಸಮಾಧಾನ ಇಲ್ಲ, ಸುಖ ಇಲ್ಲ, ಶಾಂತಿ ಇಲ್ಲ. ಬೇಕು ಬೇಕು ಅನಿಸೋದು ಭಿಕಾರಿತನದ ಲಕ್ಷಣ, ಸಾಕು ಸಾಕು ಅನಿಸೋದು ಖರೆ ಶ್ರೀಮಂತಿ ಲಕ್ಷಣ.
ತುಕಾರಾಮ್ ಮಹಾರಾಜರ ಪರಿಸ್ಥಿತಿ ಒಂದು ಉದಾಹರಣೆ ಹೇಳ್ತೀನಿ. ತುಕಾರಾಮ್ ಮಹಾರಾಜರ ಪರಿಸ್ಥಿತಿ ಹೆಂಗಿತ್ತು ರೀ? ಅವ್ರ ಬರೀತಾರ, ಅನ್ನ ಅನ್ನ ಮನೋನಿ ಬಾಯಿ ಮೇಲಿ ಮುಳುಗಾ ಮೇಲ ಬರೇ ಝಾಲೆ ದೇವ ದಿವಾಳಿ ನಿಘಾಲು. 3 ವರ್ಷ ಬರಗಾಲ ಬಿತ್ತು, ಹೊಟ್ಟಿಗೆ ಇಲ್ದಕ್ಕೆ ಅನ್ನ ಅನ್ನ ಅಂತ ತಿಳ್ಕೊಂಡು ಮೊದಲು ಒಬ್ಬಕ್ಕೆ ಇಬ್ಬರು ಹೇನು ಹೆಂಡಂದ್ರಿದ್ರು, ಒಬ್ಬಕ್ಕೆ ಹೇನು ತೀರಿಕೊಂಡು ಒಬ್ಬ ಮಗ ತೀರಿಕೊಂಡ, ಅಂಗಡಿ ತೊಂದು ಸಾಣದು, ದಿವಾಳಿ ಎದ್ದು ಹೋತು, ಬರೇ ಝಾಯಲೆ ದೇವ ಬಾಯಿಲಿ ಕರ್ಕಶ. ಎರಡನೇ ಹೆಂಗೆ ಅತ್ಯಂತ ಕರ್ಕಶಿದ್ಲು, ಅಕ್ಕಿ ಹೊಟ್ಟೆಲಿ 2 ಮಕ್ಕಳಿದ್ದು, 3-4 ದಿವಸ ಆದರೂ ಆ ಮಕ್ಕಳಿಗೆ ಏನಾದರೂ ಒಂದು ಆಟಗ ಗಂಜಿ ಕುಡಿಸ್ಬೇಕು ಅಂದ್ರೆ ಒಂದು ಮುಷ್ಟಿ ಹಿಟ್ಟಿಲ್ಲ ಮನೆ ಒಳಗೆ. ಮೈ ಮ್ಯಾಲೆ ಒಬ್ಬರಿಗೂ ಚಂದನ್ನು ಬಟ್ಟಿಲ್ಲ, ಮೈ ತುಂಬ ಹರಕು ಬಟ್ಟಿ. ಆದರೆ ಈಗೂ ಹರಕು ಬಟ್ಟೆ ಹಾಕ್ಕೊಂಡು ಅಡ್ಡಾಡೋದನ್ನು ನೋಡ್ತೀವಿ ನಾವು. ಅಗ್ದಿ ದೊಡ್ಡ ಫ್ಯಾಷನ್ ಅಂತ ಮನೆಯಲ್ಲಿ ಒಂದು ಕಡೆಗೆ ತೋರಿಸಿದ್ರು, ನಮಗೆ ಅದು ಮೊಬೈಲ್ ಆಪರೇಟ್ ಮಾಡಲಿಕ್ಕೆ ಬರೋದಿಲ್ಲ, ನಮಗೆ ಮೊದಲನೇದಾಗಿ ಮೊಬೈಲ್ ಆಪರೇಟ್ ಮಾಡಲಿಕ್ಕೆ ಬರೋಂಗಿಲ್ಲ, 2ನೇದಾಗಿ ಟಿ ವಿ ಆಪರೇಟ್ ಮಾಡಲಿಕ್ಕೆ ಬರೋಂಗಿಲ್ಲ, 3ನೇದಾಗಿ ಕಂಪ್ಯೂಟರ್ ಆಪರೇಟ್ ಮಾಡಲಿಕ್ಕೆ ಬರೋಂಗಿಲ್ಲ, 4ನೇದಾಗಿ ಆಯುಷ್ಯ ತುಂಬ ನಾವು ಪ್ಯಾಂಟು ಬುಷರ್ಟು ಶರ್ಟ್ ಬೂಟು ಹಾಕಿಲ್ಲ, 5ನೇದಾಗಿ ನಮಗೆ ಸೇವಿಂಗ್ಸ್ ಸಹಿತ ಮಾಡ್ಕೊಳ್ಳಿಕ್ಕೆ ಬರೋಂಗಿಲ್ಲ. ಅರ್ಥಾತ್ ಏನು ಅಂದರೆ, ಮೊನ್ನೆ ಯಾರೋ ಒಬ್ರು ತೋರಿಸಿದ್ರು ವಾಟ್ಸಾಪ್ನ, ಮೊನ್ನೆ ಯಾರೋ ಒಬ್ರು ಹೇಳಿಕತ್ತಿದ್ರು ಮುಂಚೆ ರೀ, ಈಗ ಒಂದು 50-60 ವರ್ಷದ ಹಿಂದೆ 6 ವಿಕಾರ ಇದ್ದು ರೀ ಅಂತ. ಹೌದು, ಗೊತ್ತದ ನಮಗೆ ಅಂತ ಹೇಳಿ, ಕಾಮ ಕ್ರೋಧ ಲೋಭ ಮದ ಮೋಹ ಮತ್ಸರ. ಹೌದು ಗೊತ್ತದ. ಈಗ 8 ಆಗ್ಯಾವ್ರಿ ಅಂದರು. ನಾವು ಇನ್ಯಾಳು ಯಾವ ರೀ ಅಂತ ಕೇಳಿದ್ವಿ. ಕಾಮ ಕ್ರೋಧ ಲೋಭ ಮದ ಮೋಹ ಮತ್ಸರ ವಾಟ್ಸಾಪು ಫೇಸ್ಬುಕ್ಕು ಅಂತ. ಅವು 2 ವಿಕಾರ ರೀ. ಎಷ್ಟರೇ ಅದರದು ತಲೆ ಕೆಟ್ಟ ಹೋಗಿರ್ತದೆ ಅಂದ್ರೆ ಬ್ಯಾಡ್ ಸುದ್ದಿ. ಒಂದು ಕ್ಷಣ ಮೊಬೈಲ್ ಕೈಯಾಗಿಲ್ಲದೆ ಇದ್ರೆ, ನಾವು ಅಲ್ಲೆಲ್ಲೋ ಒಂದು ಕಡೆ ಮದುವೆಗೆ ಹೋಗಿದ್ವಿ, ಆ ಹುಡುಗಿ ಆಕೆ ಗಂಡನ ಕೇಳಿದ್ಲು, ನಮ್ಮ ಕೈಯಾಗೆ ಯಾವಾಗಲೂ ಜಪ್ಮಾಲ್ ಇರ್ತದೆ, ಮರಾಠಿ ಒಳಗೆ ಕೇಳಿದ್ಲಕ್ಕೆ ಗಂಡಗ, ಗಂಡ ನೀನ ಕೇಳಂದ, ನಾನು ಕೇಳಿದ್ಲಕ್ಕೆ ಯಾಕ್ರಿ ಯಾವಾಗೂ ಜಪ್ಮಾಲ್ ಹಿಡ್ಕೊಂಡಿರ್ತಿಲ್ಲ. ಆವಾಗ ನಾ ಹೇಳಿದೆ, ಸಗಳ್ಯಾಂಚ ಹಾತಾತ್ ಮೊಬೈಲ್ ಜಯಿಸಿ, ಅಂಚ ಹಾತಾತ್ ಮಾಳ ತೈಸಿ ಅಂತ. ಎಲ್ಲರ ಕೈಯಾಗ ಮೊಬೈಲ್ ಹೆಂಗೋ ಹಮ್ ನಮ್ಮ ಕೈಯಾಗ ಜಪ್ಮಾಲಿ ಅಂತ ಹೇಳಿ ತಿಳ್ಕೊಳ್ಳಿ. ನಾ ಯಾಕೆ ಹೇಳಿಕತ್ತೀನಿ ಅಂತಂದ್ರೆ, ಅರ್ಥಾತ್ ಎಷ್ಟರೇ ಇವು ನಾವು ವಿಕಾರಿಗಳಿಗೆ ವಶ ಆಗೀವಿ, ವಾಸನೆಗಳಿಗೆ ವಶ ಆಗೀವಿ, ಬೇಕು 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 ಅನ್ಸೋದು ಎಷ್ಟರಿದೆ ನಮಗೆ. ಹೀಗಾಗಿ ನಮಗೆ ಒಂದು ಕ್ಷಣ ಸಮಾಧಾನ. ತುಕಾರಾಮ್ ಮಹಾರಾಜರ ಪರಿಸ್ಥಿತಿ ಹೆಂಗಿತ್ತು ಅಂದ್ರೆ, 3-4 ದಿವಸ ಆದ್ರೂ ಆ ಮಕ್ಕಳಿಗೆ ಒಂದು ಆಟಗ ಗಂಜಿ ಸಲುವಾಗಿ ಒಂದು ಮುಷ್ಟಿ ಇಟ್ಟಿದ್ದಿದ್ದು. ಅಂಥ ಪರಿಸ್ಥಿತಿ ನೋಡಿ ಛತ್ರಪತಿ ಶಿವಾಜಿ ಅನ್ನಿಸ್ತು, ಪಾಪ ಎಷ್ಟು ಬಡತನ ಅದ, ಮ್ಯಾಲ ಚಂದಂಗೆ ಛತ್ತಿಲ್ರಿ ಮನೆಗೆ, ಮೈ ಮ್ಯಾಲ ಚಂದಂಗೆ ಇದು ಇಲ್ಲ ಮನೆ. ಅದನ್ನು ಹಾಂ ವಾಟ್ಸಾಪ್ನಾಗ ಒಬ್ಬರು ತೋರಿಸಿದ್ರು, ಒಬ್ಬವ ಭಿಕ್ಷಾ ಬೇಡ್ಲಿಕ್ಕತ್ತಾನ, ಒಬ್ಬಾಕಿ ದೊಡ್ಡ ನಟಿ ಅಲ್ಲೇ ಹಾಸಿ ಹೊಂಟಿದ್ಲಂತ, ಆಕೆ ಇದು ಕೆಳಗಿನ ಚಣ್ಣೆಲ್ಲ ಹರಕ, ಎಂಥದ ಒಂದು ಹರಕ ಅಂಗಿ ಹಾಕ್ಕೊಂಡು ಅಗ್ದಿ ಹಿಂಗೆ ವೆನಿಟಿ ಬ್ಯಾಗ್ ಹಿಡ್ಕೊಂಡು ಹೊಂಟಿದ್ಲೊಳೆ. ಅವಾಕಿ ನೋಡಿದಾನ ಒದಲ್ ಬೈಲಿಕ್ಕತ್ತಾಕಿ, ಏಯ್ ಈ ಏರಿಯಾ ನಂದದ, ಇಲ್ಲಿ ಬಂದೆ ಅಂದ್ರೆ ನೋಡಿ ನಿನ್ನ ಕಾಲ ಮುಡಿತು ನನ್ನ ಅಂದ್ರೆ, ಅವನಿಗೇನು ಅನಿಸ್ತು ಆಕಿನ ಒಬ್ಬಕ್ಕೆ ಭಿಕಾರಿನ ಏನೋ ಅನಿಸ್ತು. ಈಗ ಹರಕು ಬಟ್ಟೆ ಹಾಕೊಳ್ದೋ ಒಂದು ಫ್ಯಾಷನ್, ಮನೆಯಲ್ಲೇ ಒಂದು ಕಡೆಗೆ ಹೇಳಿದ್ದು ನಾವು. ಪರಿಸ್ಥಿತಿ ಎಷ್ಟರ ವಿಕೃತ ಆಗಿದೆ ಅಂದ್ರೆ, ನಾವು ಈ ಪಾಶ್ಚಾತ್ಯ ಸಂಸ್ಕೃತಿ ಮತ್ತು ಅರ್ಥಾತ್ ಏನು ವೈಜ್ಞಾನಿಕ ಸಂಸ್ಕೃತಿಯ ಒಂದು ಪ್ರಭಾವಕ್ಕೆ ಒಳಗಾಗಿ ಎಷ್ಟರ ನಮ್ಮ ಭಾರತೀಯ ಸಂಸ್ಕೃತಿಯಿಂದ ದೂರ ಹೋಗ್ಲಿಕ್ಕತ್ತೀವಿ ಅಂದರೆ, ಅದನ್ನು ಒಯ್ದು ಎಲ್ಲಿ ಮೂಲೆಯಾಗಿ ಹೋಗದೀವೋ ಏನೋ. ಒಬ್ಬೊಬ್ಬರು ಮನೆಯೊಳಗಂತೂ ಇಷ್ಟರ ವಿಕೃತವಾದ ಅರ್ಥಾತ್ ಏನು ಅಂದರೆ ಪರಿಸ್ಥಿತಿ ನಾವು ನೋಡ್ತೀವಲ್ಲ ಏನು ಅಂದರೆ, ನಾವು ಪುಣೆ ಮುಂಬೈ ಬೆಂಗಳೂರು ಎಲ್ಲ ಕಡೆ ಅಡ್ಡಾಡ್ತೀವಿ, ಅಕ್ಷರಶಃ ಅಸಹ್ಯ ಅನಿಸ್ಕೋಗುವಂಥ ಪರಿಸ್ಥಿತಿ ಅದ ಇವತ್ತು. ಇವತ್ತು ಏನಾಗಿಬಿಟ್ಟಿದೆ ಅಂದರೆ, ಟೇಲರ್ಸ್ ಆ್ಯಂಡ್ ಬಾರ್ಬರ್ಸ್ ಮೇಕ್ ಮ್ಯಾನ್ ಅಂತಾಗಿದೆ. ಹಜಾಮರು ಮತ್ತು ಸಿಂಪಿಯಾರೇ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡುವಂಥವು. ಪಾಠಶಾಲೆಗಳು ಆಶ್ರಮಗಳು ಸಾಧುಗಳು ಸತ್ಪುರುಷರು ಅವೆಲ್ಲ ಏನಿಲ್ಲರಿ, ಅವು ಹಜಾಮರು ಬೋಳಿಸಿದಂಗೆ ತಲೆ ಬೋಳಿಸಿದಂಗೆ ಚಂದದು. ಅವು ಏನು ಅಸಹ್ಯ ಅಸಹ್ಯ ಬೋಳಿಸ್ತಾರೆ, ಇಲ್ಲಿ ಸುತ್ತಲೂ ಬೋಳಿಸಿ ಮ್ಯಾಲಷ್ಟ ಹಿಂಗೆ ಇಟ್ಬಿಡ್ತಾರೆ ಏನೋ ಏನು. ಸುಶಿಕ್ಷಿತರು ಅಶಿಕ್ಷಿತರು ಸಣ್ಣವರು ದೊಡ್ಡವರು ಒಳ್ಳೆ ದೊಡ್ಡ ದೊಡ್ಡ ಅಧಿಕಾರದಲ್ಲಿದ್ದವರು ದೊಡ್ಡ ದೊಡ್ಡ ನೌಕರಿ ಒಳಗಿದ್ದವರು ಅವರು ಸಹಿತ ಆ ತಲೆ ಬೋಳಿಸ್ಕೊಂಡು ಬಂದಿರ್ತಾರೆ. ಅದ ಹಿಂಗೆ ಚಂಡಿಕೆ ಬಿಡ್ರಪ್ಪ ಅಂತಂದ್ರೆ ಒಬ್ಬರಲ್ಲಿ ಬಿಡ್ತಾರೇನ್ರಿ?
ಆಮೇಲೆ ಬಾಲ ಟೇಲರ್ಸು ಅವ್ರು ಎಂಥೆಂಥವ್ರೆ ಬಟ್ಟೆ ಅವ್ರು ಕೆಳಗೆ ಅವ್ರು ಹರಿದು ಜೋತಾಡೋರ ಜೊತೆ ಜೋತಾಡ್ತಿರ್ತಾವ್ರಿ ಹೆಣ್ಮಕ್ಳು ನೋಡ್ತೀವಿ ನಾವು. ಅವ ಫ್ಯಾಷನ್ ಅವು ಕೆಳಗೆ ಏನದನೋ ಅವು ಜೋತಾಡ್ತಿರ್ತಾವ ಹಿಂಗೆ 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 ಇರ್ತಾವ ಹರಕು. ಎಷ್ಟು ನಮ್ಮ ಬುದ್ಧಿಯರಿ ಎಲ್ಲಿ ಹೋಗ್ಯದೋ ಅಂತ ಅನಿಸ್ತು. ಇದ್ಕೋ ಅದು ನಾ ಯಾಕೆ ಹೇಳಲಿಕ್ಕೆ ಹತ್ತೀನಿ ಅಂದ್ರೆ ತುಕಾರಾಮರ ಪರಿಸ್ಥಿತಿ ಹಂಗಿದ್ದ ಛತ್ರಪತಿ ಶಿವಾಜಿ ಅನಿಸ್ತು ಎಷ್ಟರೇ ಬರ್ತಾನ ಏನಾದರೂ ಕೊಡಬೇಕು ಅಂತನಿಸಿ ತನ್ನ ಅಮಾತ್ಯರಿಗೆ ಹೇಳಿದ ಪರಾತ್ ತುಂಬಿ ತುಂಬಿ ಒಯ್ದು ಕೊಡ್ರಿ ಅವ್ರಿಗೆ ಐಶ್ವರ್ಯ ಮುತ್ತು ರತ್ನ ವಜ್ರ ವೈಡೂರ್ಯ ಬೆಳ್ಳಿ ಬಂಗಾರ ವಸ್ತು ಒಡಿವಿ ತುಂಬಿ. ಅರೆ ರಾಜಾನ ಕೊಡ್ಲಿಕ್ಕೆ ನಿಂತ ಏನು ಸುಮ್ ಸುಮ್ಮನೆ ನಮಗತೆ ಏನು ಒಂದು ಗುಂಜಿ ಬಂಗಾರ ಕೊಡ್ತಾನೇನು. ಮುತ್ತು ರತ್ನ ವಜ್ರ ವೈಡೂರ್ಯ ಪರಾತ್ ತುಂಬಿ ಕೊಟ್ಟು ಕಳಿಸಿದ ತೊಗೊಂಬಂದರು. ಆವಾಗ ತುಕಾರಾಮ್ ಮಹಾರಾಜರು ಮುಂಜಾನೆ ಎದ್ದು ಕೂಡಲೇ ಅವ್ರೂರು ದೇಹು ಅಂತ ಅಲ್ಲಿಂದ ಒಂದು 4-5 ಕಿಲೋಮೀಟ್ರ್ ಮೇಲೆ ಒಂದು ದೊಡ್ಡದೊಂದು ಗುಡ್ಡ ಅದ. ಆ ಗುಡ್ಡದ ತುದಿ ಮೇಲೆ ಹೋಗಿ ಕೂತು ನಾಮಸ್ಮರಣೆ ಮಾಡ್ತು ಪಾಂಡುರಂಗ್ ಪಾಂಡುರಂಗ್ ಪಾಂಡುರಂಗ್. ಸಂಜಿಕ ಬರ್ತಿದ್ರು ಹೊತ್ತು ಮುಣಗಿದ ಬಳಿಕ ಮನೆಗೆ ಬರ್ತಿದ್ರು. ಸಂಜೆ ಮುಂದೆ ಬಂದು ಕೂಡಲೇ ಅಸಾತಿ ಇವ್ರು ತೊಗೊಂಡು ಹೋದ ಕೂಡಲೇ ಅವ್ರು ಹೆಂಡತಿ ನೋಡಿ ಇದೆಲ್ಲ ಏನಿದು ಅದ್ರ ಮೇಲಿನ ವಸ್ತ್ರ ಮುಚ್ಚಿದ್ರು. ಆವಾಗ ಅವ್ರು ಅದ್ರ ಮೇಲಿನ ವಸ್ತ್ರ ತೆಗೆದು ಕೂಡಲೇ ಕಕ್ಕ ಬಿಕ್ಕಿ ಆದರು ಏನಿದೆಲ್ಲ ಅಂತ. ಇದೆಲ್ಲ ಛತ್ರಪತಿ ಶಿವಾಜಿ ನಿಮಗೆ ಉಡುಗೊರೆ ಕೊಟ್ಟು ಕಳಿಸ ಆಕೆ ಎಷ್ಟರೇ ಇದೆಲ್ಲ ನಮಗೆ ಏನಿದೆ ಎಲ್ಲ ನಿಮಗೆ. ಆಕೆ ಪ್ರಾಪಂಚಿಕ ಒಂದು ಭಾವನಾದ ಹೆಣ್ಮಗಳು ನೋಡ್ರಿ ಅಂಥ ಸತ್ಪುರುಷರ ಜೊತೆಗೆ ಇದ್ದನು ಆ ಹೆಣ್ಮಗಳಿಗೆ ಏನಾಗಲಿಲ್ಲ ಅಂದ್ರೆ ಕಡಿತನಕನೂ ಆಕೆ ಅದರದ್ದು ಕಲ್ಪನೆ ಬಂದಿತ್ತು. ಕಡೀಕ್ ಅವ್ರು ವೈಕುಂಠಕ್ಕೆ ಹೋಗು ಮುಂದೆ ವಿಮಾನ ಬಂದಿತ್ತು ಕರ್ಕೊಂಡು ಹೋಗ್ಲಿಕ್ಕೆ. ಈಕೆ ಏನೋ ಎಷ್ಟೋ ದಿವಸದ ಮೇಲೆ ಒಂದು ಸ್ವಲ್ಪ ಹಿಟ್ಟು ಸಿಕ್ಕದಂತ ಎರಡು ಭಾಗ ರೊಟ್ಟಿ ಮಾಡ್ಲಿಕ್ಕೆ ತುಕಾರಾಮ್ ಮಹಾರಾಜ್ ಹೇಳಿದರು ವೈಕುಂಠಕ್ಕೆ ವಿಮಾನ ಬಂದ ಕರ್ಕೊಂಡು ಭಗವಂತ ನಿನ್ನ ಮೇಲೂ ಅನುಗ್ರಹ ಮಾಡಿ 2 ಸೀಟಿನ ವಿಮಾನ ಕಳಿಸ ನೀನು ನಡೆಯನು. ಆವಾಗ ಗೆಲ್ಲು ಆಕಿಗೇನು ಅನ್ನಿಸ್ತೀವಿ ಅಂದರೆ ವೈಕುಂಠ ಅಂದರೆ ಯಾವುದೋ ಒಂದು ಊರು ಅಲ್ಲಿ ಕೀರ್ತನ ಹೇಳಿಕ್ಕೆ ಹೊಂಟಾರಿ ಇವರು ಅಂತ ಅನ್ನಿಸ್ತು. ಅದಕ್ಕೆ ಹೇಳಿದ್ಲು ಲಗುನ ಬಾ ಲಗುನ ಬಾ ತಿರುಗಿ ಮಕ್ಕಳು ನೀವು ಬರೋದು ಹೊರತು ಊಟ ಮಾಡೋದಿಲ್ಲ ಹಸದಾವ 4 ದಿವಸ ಅಥವಾ ಹಟ್ಟಿಗಿಲ್ಲ ಅವಕ್ಕೆ ಕೀರ್ತನ ಭಾಳ ಹೊತ್ತು ಹೇಳ್ಕೊತ ಕೂಡಬೇಡ ಲಗು ಬಾ ಅಂತ. ಆಕೆ ಅವ್ರು ಅಂದರು ಅಲ್ಲ ವೈಕುಂಠಕ್ಕೆ ಹೊಂಟೀನಿ ಭಗವಂತನ ಹತ್ರ ಹೊಂಟು ಅಲ್ಲೇನು ಮಣ್ಣದ ವೈಕುಂಠದಾಗ ಇಲ್ಲೇ ಮನ್ಯಾಗ ಒಂದು ಎಮ್ಮಿ ಬಂದದ ಇನ್ನು ಸ್ವಲ್ಪ ದಿವಸಕ್ಕೆ ಈತದ ಹಾಲು ಹೈನ ಆಗುದದ ಅಲ್ಲೇನದ ಲಘು ಬಾ ಅಂದ. ತುಕಾರಾಮ್ ಮಹಾರಾಜರು ಏನು ನಶೀಬದ ಇದ್ರದ್ದು ಅರ್ಥ ತಿಳ್ಕೋ ಅಲ್ದ. ಆಕೆ ಕೇಳಿದ್ದೆಲ್ಲ ನಮಗೆ ಏನಿದ್ರು ಎಲ್ಲ ನಿಮಗೆ ಏನು. ಆಕೆ ಅದನ್ನೆಲ್ಲ ಮೈ ತುಂಬ ಹಾಕ್ಕೊಂಡ್ಳು. ಯಾವುದು ಕೊಳ್ಳ ಹಾಕೋಬೇಕು ಗೊತ್ತಿಲ್ಲ ಯಾವ್ದು ಕಾಲ ಹಾಕೋಬೇಕು ಗೊತ್ತಿಲ್ಲ ಪಾಪಕ್ಕಿಗೆ ಕಾಲ ಹಾಕೊಳ್ಳೋದು ಕೊಳ್ಳ ಹಾಕ್ಕೊಂಡಳ ಕೊಳ್ಳ ಹಾಕೊಳ್ಳೋದು ಕಾಲ ಹಾಕ್ಕೊಂಡಳ ಮಕ್ಕಳಿಗೂ ಎಲ್ಲ ಹಾಕಿಟ್ಟಳ ಏನಾರೇ ಪರಾತ್ದಾಗ ಹೋದ್ರೆ ಎಲ್ಲಿ ತಿರುಗಿ ತೊಗೊಂಡು ಹೋಗ್ತಾರಂತ ಅಷ್ಟು ಎಲ್ಲ ಸುತ್ತಿಟ್ಬಿಟ್ಟ. ಅಷ್ಟೊತ್ತಿ ತುಕಾರಾಮ್ ಮಹಾರಾಜರು ಬಂದರು ಪಾಂಡುರಂಗ್ ಪಾಂಡುರಂಗ್ ಅಂತ. ಮನೆ ಮುಂದೆ ಬಂದು ನೋಡಿ ಗಾಬರಿಯಾದ್ರಿ ಅವ್ರು ತಾವು ಯಾರು ನಾನು ನಿಮ್ಮ ಹೆಂಡತಿ ಹಾಂ ಇದೆಲ್ಲ ಏನಿದೆ ಅಂತ ಕೇ ಛತ್ರಪತಿ ಶಿವಾಜಿ ನಿಮಗೆ ಉಡುಗೊರೆ ಕಳಿಸ್ಯಾನ. ಛೇ 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 ಇದು ನಮಗೆ ವಿಷ ಇದು ಅಂತ ನಮಗಿದು ವಿಷ ಇದು. ಯು ಶುಡ್ ಲುಕ್ ದಿ ಲೈಫ್ ಬೈ ದಿ ಐಸ್ ಆಫ್ ಸೇಂಟ್. ಸತ್ಪುರುಷರ ದೃಷ್ಟಿಯಿಂದ ಜೀವನದ ಮೌಲ್ಯ ಮಾಡಲಿಕ್ಕೆ ಬರ್ತದೆ. ಆವಾಗ ಅವಾಗ ಆಕೆ ಹೇಳ್ತಾಳೆ ನಿಮಗೆ ವಿಷ ಇರ್ಬೋದು ಕರೆ ನನಗೆ ಬೇಕಿದೆ. ಆವಾಗ ಅವ್ರು ಹೇಳ್ತಾರೆ ನೀ ನನ್ನ ಹೆಂಡತಿದ್ದೀರಿ ನಿನ್ನ ಮೇಲೆ ನನಗೆ ಪ್ರೇಮ ಅದ ನಾನಾಗಿ ನಿನಗೆ ಹೆಂಗೆ ವಿಷ ತಿನ್ನಿಸ್ಲಿ ಹೇಳಿ ನೋಡು ಅವ್ನು ತೆಗೆದಿಡವ. ಆವಾಗ ಸಿಟ್ಟಿಗೆ ತೆಗೆದು ಉಗದಲ್ಲ ಛತ್ರಪತಿ ಶಿವಾಜಿ ಹಿಂದೆ ನೋಡ್ಲಿಕ್ಕೆ ಹತ್ತಿದ್ದ ಸುಮ್ಮನೆ ಹಂಗೆ ಕೇಳಿಟ್ಕೊಳಿದ್ರಿ ಇದ್ರೊಳಗಿಂದ ಏನು ಛೇ ಒಂದು 100% ಸಹಿತ ನಮ್ಮ ಜೀವನದೊಳಗೆ ಬರೋದು ಕಠಿಣದ ಸುಮ್ಮನೆ ಹಂಗೆ ಕೇಳಿಟ್ಕೊಳ್ಳೋದಷ್ಟ ಅಂತೂ ಹಿಂಗೂ ಇರ್ತಾರೆ ಅಂತ ಕೇಳಿಟ್ಕೊಳ್ಳೋದಷ್ಟು. ಇದೇ ನಮ್ಮ ಭಾರತೀಯ ಒಂದು ಸಂಸ್ಕೃತಿಯ ಬಹಳ ದೊಡ್ಡ ಐಶ್ವರ್ಯ. ಇವರೇ ಸಾಧು ಸತ್ಪುರುಷರೇ ನಮ್ಮ ಭಾರತೀಯ ಸಂಸ್ಕೃತಿಯ ನಿಜವಾದ ಐಶ್ವರ್ಯವಂತ ಐಶ್ವರ್ಯ. ಅವರ ಒಂದು ಭಾಗ್ಯ ಅವರ ಒಂದು ಐಶ್ವರ್ಯ. ಇವತ್ತೇನಾದರೂ ನಮಗೇನಾದರೂ ಚೂರ್ಚಾರ ಏನಾದರೂ ಮಳೆ ಗಾಳಿ ಬಿಸಿಲು ಅನುಕೂಲ ಆಗ್ತಿದ್ರೆ ಅದು ಸತ್ಪುರುಷರ ದಯಾ. ಸೂರ್ಯ ಉದಯ ಆಗೋದು ನಮ್ಮ ಸಲುವಾಗಿ ಅಲ್ರಿ, ಅರ್ಥಾತ್ ಸೂರ್ಯ ಉದಯ ಆಗೋದು 4 ಮಂದಿ ಸಾಧು ಸಂತರ ಸಲುವಾಗಿ, ಚಂದ್ರ ಉದಯ ಆಗೋದು 4 ಮಂದಿ ಸಾಧು ಸತ್ಪುರುಷರ ಸಲುವಾಗಿ,
ಮಳೆ ಆಗುವುದು ಸಕಾಲದಲ್ಲಿ ಸಾಧು ಸತ್ಪುರುಷ, ನಾವು ಅವ್ರ ಬುಡಕ್ಕೆ ಡಗ್ಕೊಂಡು ನಾವು ಸ್ನಾನ ಮಾಡೋದಷ್ಟೇ. ಭಗವಂತ ಕೊಡ್ತಾ ಇರೋದು ಸಾಧು ಸತ್ಪುರುಷರ ಸಲುವಾಗಿ ಅನುಭವಿಸ್ತಾ ಇರೋದು ನಾವು. ಇದು 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 ಅರ್ಥಾತ್ ಏನು ಅಂದ್ರೆ, ಭಗವಂತ ಇದನ್ನು ನಿರ್ಮಾಣ ಮಾಡಿರೋದೇ ಸಾಧು ಸತ್ಪುರುಷರ ಸಲುವಾಗಿ. ನಮ್ಮಲ್ಲಿ ಏನದ ಅಂತ ನಮಗಿಲ್ಲಿ ಬದುಕ್ತಕ್ಕಂಥ ಅಧಿಕಾರದ, ನಮಗೆ ಕೇಳ್ತಕ್ಕಂಥ ಅಧಿಕಾರದ, ಏನು ನಾವು ಮಾಡ್ತೀವಿ ಅಂತ. ಯು ಲುಕ್ ಮೇ ಐ ಲುಕ್ ಯು ಅಂತಾನೆ ಭಗವಂತ. ನಮಗೆಲ್ಲ ಲಕ್ಷದ ಉಂಟು. ಅರ್ಥಾತ್ ಏನು ಅಂದರೆ, 24 ತಾಸು ನಮಗೆ ಪ್ರಪಂಚ ಬಿಟ್ಟರೆ ಬೇರೆ ವಿಷಯ ಗೊತ್ತಿಲ್ಲ. ಮುಂಜಾನೆ ಎದ್ದ ಕೂಡಲೇ ನಮ್ಮ ಮಾತು ಏನು ಶುರು ಆಗ್ತಾವೆ ಅಂದರೆ ಪ್ರಪಂಚದ ಏನು ಏನು ಪಗಾರ, ಏನು ಅಗಾರ, ಏನು ಎಲ್ಲಿದೆ, ಎಷ್ಟು ದುಡ್ಡು ಬಂತು, ಎಷ್ಟು ನುಕ್ಸಾನ ಆಯ್ತು. ಇದಕ್ಕಿಂತಲೂ ಒಂಚೂರು ಮುಂದೆ ಹೆಜ್ಜೆ ಮುಂದೆ ಹೋಗಿ ಏನಂತೀವಿ ಅಂದ್ರೆ, ಆ ಮಂತ್ರಿ ಹಂಗೆ ಮಾಡಿದ, ಈ ಮಂತ್ರಿ ದೊಡ್ಡ ದೊಡ್ಡವ್ರು ಮಾತ್ರ ಇವು, ಆ ಮಂತ್ರಿ ಹಂಗೆ ಮಾಡಿದ, ಈ ಮಂತ್ರಿ ಹಿಂಗೆ ಮಾಡಿದ. ಮೊನ್ನೆ ಯಾರೋ ನಮ್ಗೆ ಬಂದು ಹೇಳಿಕತ್ತಿರು, ಆ ಮಂತ್ರಿ ಹಂಗೆ ಮಾಡಬಾರ್ದಾಗಿತ್ತು. ನಾವು ಒಂದು ನೀವು ಪತ್ರ ಬರೀರಿ ಅವರಿಗೆ, ಫೋನ್ ಮಾಡಿರಿ, ಏ ನಮ್ಮನೆಯವ್ರು ಕೇಳ್ತಾರೆ, ಮತ್ತೆ ಎದಕ್ಕೆ ಸುಸುಳು ತಲೆ ಕೆಡಿಸೋತ್ರಿ ಅಂದ್ರೆ. ಕೇಳಂಗಿಲ್ಲ ಹೇಳಂಗಿಲ್ಲ ಅಂದ್ಮಾಗ ಸುಸುಳು ಎದಕ್ಕೆ ತಲೆ ಕೆಡಿಸೋತ್ರಿ, ಸುಮ್ಮನೆ ರಾಮ ರಾಮ ಅನ್ರಿ, ಎಲ್ಲ ಸ್ವಸ್ಥ ಕೂತು. ಆ ಯಾವ ಮಂತ್ರಿಯರೇ ಹಂಗಾರೆ ಮಾಡ್ಕೋಲ್ರಿ. ಅರ್ಥಾತ್ ಏನು ಅಂದ್ರೆ, ಅವರಂದ್ರು ಶಿವಾಜಿ ಹಿಂದೆ ನಿಂತು ನೋಡ್ಲಿಕ್ಕೆ ಹತ್ತಿದ್ದ. ತುಕಾರಾಮ್ ಮಹಾರಾಜ್ ಹೇಳ್ತಾರೆ, ಛೇಚಿ ಅಮಲತೆ ವಿಷ, ನಮಗಿದು ವಿಷ. ಅಮಹಾ ವಿಷ್ಣುದಾಸ ಅನ್ನತೆ ಮೃತ್ತಿಕಾ ಸಮ, ಭಗವಂತನ ಭಕ್ತರಾಗಿರೋ ನಮಗಿದೆಲ್ಲ ಮಣ್ಣಿದು. ಯಾವುದನ್ನು ನಾವು ತಲೆ ಮೇಲೆ ಇಟ್ಕೊಂಡು ಕುಣದಾಡ್ತೀವೋ, ಯಾವುದ್ರ ಬಗ್ಗೆ ಎಷ್ಟೊಂದು ಹೆಮ್ಮೆ ಪಡ್ತೀವಿ, ಅಭಿಮಾನ ಪಡ್ತೀವಿ, ನನ್ನ ಮನೆ ನಮ್ಮ ಮನೆ ಹಿಂಗೆ, ನಮ್ಮ ಹಿಂಗೆ, ನಮ್ದು ಹಂಗೆ. ಸತ್ಪುರುಷರ ದೃಷ್ಟಿಯಿಂದ ನೋಡ್ರಿ, ಏನಾದರೂ ನಮ್ಮ ಜೀವನದಲ್ಲಿ ಖರೆ ಅರ್ಥದಲ್ಲಿ ಶಾಂತಿ, ಸಮಾಧಾನ, ತೃಪ್ತಿ, ಆನಂದ ಆಗಬೇಕಿದ್ರೆ ನಮ್ಮ ಜೀವನದಲ್ಲಿ ದಿ ಓನ್ಲಿ ರೆವಲ್ಯೂಷನ್ ಇದು ಇನ್ನರ್ ರೆವಲ್ಯೂಷನ್. ಅಂತರಂಗದಲ್ಲಿ ಕ್ರಾಂತಿ ಆಗದ ಹೊರತು ಜೀವನದಲ್ಲಿ ಸಮಾಧಾನ ಆಗಲಿಕ್ಕೆ ಶಕ್ಯ ಇಲ್ಲ. ಅರ್ಥಾತ್ ಏನು ಅಂದರೆ, ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ನಾನು. ಆವಾಗ ಶಿವಾಜಿ ಅವ್ರು ಹೇಳಿದರು, ಅಲ್ಲಿ ತೆಗೆದಿಟ್ರೆ ಅದನ್ನೆಲ್ಲ ಕೈ ಮು ಆ ತೆಗೆದಿಟ್ಟು ಸಾಬಾನು ಹಚ್ಚಿ ಕೈ ತೊಕೊಡ್ರಿ ಅಂತ ಹೇಳಿ. ಅದನ್ನು ಮುಟ್ಟಿದ್ದಕ್ಕೆ ಸಾಬಾನು ಹಚ್ಚಿ ಕೈ ತೊಳ್ಕೊಡ್ರಿ. ಬೆಳ್ಳಿ, ಬಂಗಾರ, ವಸ್ತು, ಒಡವಿ, ಬುತ್ತು, ರತ್ನ, ವಜ್ರ, ವೈಡೂರ್ಯ ಮುಟ್ಟಿದ್ದಕ್ಕೆ ಕೈ ತೊಳ್ಕೊಡ್ರಿ ಅಂತ ಹೇಳಿ. ಅದು ನಮಗೇನದ ಅಂತಂದ್ರೆ, ಅಮ್ಮ ವಿಷ್ಣುದಾಸ ಅನ್ನತ್ತೆ ಮೃತ್ತಿಕಾ ಸಮ, ಅಮ್ಮಿ ಯಥೇ ಭಿಕಾರಿ. ನಾವಿಲ್ಲಿ ಜಗತ್ತಿನ ದೃಷ್ಟಿಯೊಳಗೆ ಭಿಕಾರಿಗಳಿರ್ಬೋದು, ತರಿ ವೈಕುಂಠಾಚೆ. ನಾವು ಇಲ್ಲಿಂದ ಒಂದು ಫೋನ್ ಹೊಡೆದ್ವಿ ಅಂದರೆ ಅಲ್ಲಿಂದ ಏನು ಬೇಕಾದ್ರೂ ಕಾಮಧೇನು ಕಲ್ಪವೃಕ್ಷಗಳು ನಮ್ಮ ಮನೆ ಮುಂದೆ ಬಂದಿವೆ. ಅಷ್ಟು ಸಿದ್ಧಿಗಳು ನಮ್ಮ ನಿಧಿಗಳು ನಮ್ಮ ಮನೆ ಮುಂದೆ ಬಂದು ನಿಂದಿರ್ತಾವೆ. ಆದರೆ ನಮ್ಗೆ ಅವೆಲ್ಲ ಏನು ಬೇಕಾಗಿಲ್ಲ. ಅಷ್ಟೊತ್ತಿಗೆ ಛತ್ರಪತಿ ಶಿವಾಜಿ ಬಂದು ನಿಂತು, ಮಹಾರಾಜ್ ತಾವು ಸ್ವೀಕಾರ ಮಾಡಿ. ಆವಾಗ ಅವ್ರು ಹೇಳಿದರು, ಶಿವಬಾ ಅಮ್ಮಿ ಏಥೇ ಭಿಕಾರಿ ತರಿ ವೈಕುಂಠಾಚೆ, ಅದು ಅಮ್ಮ ವಿಷ್ಣುದಾಸ ಅನ್ನತೆ ಮೃತ್ತಿಕಾಸನ, ಭಗವಂತನ ಭಕ್ತರಾಗಿರೋ ನಮ್ಗೆ ಅವೆಲ್ಲ ಮಣ್ಣವು. ನಮ್ಮ ದೇಶದ ಭಾಗ್ಯದ ನಿಜವಾಗಿ ನಾವು ನೋಡ್ತೀವಿ. ಸಾಧು ವಲ್ಲಭ ಚೈತನ್ಯರು ಇಂಥ ಸಾಧು ಸತ್ಪುರುಷರಿಂದ ಏನಾದರೂ ನಮ್ಮ ಜೀವನದಲ್ಲಿ ಇವತ್ತು ಚೂರ್ಚಾರ ಅವರು ದೇಹದಿಂದ ಇರಲಿ ಅಥವಾ ಬಿಡಲಿ, ಅವರ ಆತ್ಮಭಾವದಿಂದ ಇದ್ದೇ ಇರ್ತಾರೆ. ಅವ್ರದ ಒಂದು ಸದ್ಭಾವನೆಯ ಗಾಳಿ ನಮ್ಮ ಅಂತಃಕರಣಕ್ಕೆ ತಾಗಿರೋದ್ರಿಂದ ಚೂರ್ಚಾರ ಏನಾದರೂ ನಮ್ಮ ಅಂತಃಕರಣದೊಳಗೆ ಶಾಂತಿ ಸಮಾಧಾನ ಎಲ್ಲಾದರೂ ಮೂಲೆಯಾಗಿ ಅನ್ನಿಸ್ತಿದ್ರೆ ಅದು ನಮ್ಮ ದೊಡ್ಡ ಕರ್ಮದಿಂದ ಅಲ್ರಿ, ನಮ್ಮ ದೊಡ್ಡ ಸ್ಥಿಕೆಯಿಂದ ಅಲ್ಲ, ಅದು ಸತ್ಪುರುಷರ ಒಂದು ಅನುಗ್ರಹದಿಂದ ಇರ್ಕೋದು. ನಾ ಯಾಕೆ ಹೇಳಲಿಕ್ಕೆ ಹತ್ತೀನಿ ಅಂದ್ರೆ, ಶಿವಾಜಿಗೆ ಆಶ್ಚರ್ಯ ಆಗಿ ತಾನಾಗೇನೆ ಮನೆ ಮುಂದೆ ಬಂದು ಸುರಿತಾ ಇರೋ ಲಕ್ಷ್ಮೀ ಸುರಿತಾ ಇದ್ದರೂ ಸಹಿತ ಎಡಗಾಲ್ಲೇ ದೂರ ಸರಿಸೋ ಈ ಮಹಾತ್ಮನ ನೋಡಿ ಮನೆಯೊಳಗೆ ಒಂದು ಅನುಕೂಲ ಇಲ್ಲ. ಅಂಥ ಪರಿಸ್ಥಿತಿಯೊಳಗೆ ಊರಾಗ ಮರ್ಯಾದೆ ಇಲ್ಲ, ಸಮಾಜದೊಳಗೆ ಮಾನ ಮರ್ಯಾದೆ ಇಲ್ಲ. ನಮಗೆ ಯಾರಾದರೂ ಏನಾದರೂ ಒಂದು ಅಪಶಬ್ದ ಅಂದರು ಅಂದ್ರೆ ನಮ್ಗೆ ಎಷ್ಟು ಸಿಟ್ಟು ಬರ್ತದೆ. ಒಂದು ದಿವಸ ಹೋಳಿ ಹುಣ್ಣಿಮೆ ದಿವಸ ಅವ್ರನ್ನ ಏನು ಮಾಡಿದರು ಅಂದ್ರೆ, ಕತ್ತಿ ಮೇಲೆ ಕೂಡಿಸಿ ಬಾಲದ ಕಡೆ ಮಾರಿ ಮಾಡಿ ಮಾರಿಯ ಕರಿ ಬಣ್ಣ ಬಡಿದು ಕೊಳ್ಳಾಗ ಚಪ್ಪಲದ ಮಾಲಿ ಹಾಕಿ ಕತ್ತಿ ಡಬ್ಬಿಗೆ ಕತ್ತಿ ಬಾಲಕ್ಕೆ ಡಬ್ಬಿ ಕಟ್ಟಿ ಕತ್ತಿ ಕೊಳ್ಳ ಚಪ್ಪಲ ಮಾಲಿ ಹಾಕಿ ಅವಾಚ್ಯ ಅಶ್ಲೀಲ ಶಬ್ದಗಳನ್ನು ಉಚ್ಚಾರ ಮಾಡ್ಕೋತ ಊರು ತುಂಬ ಮೆರವಣಿಗೆ ಮಾಡ್ಕೊಂಡು ಮನೆ ಅರ್ಥ ಮೆರವಣಿಗೆ ಮಾಡ್ಕೊಂಡು ಮನೆ ಮುಂದೆ ಬಂದ ಕೂಡಲೇ ಅವ್ರ ಹೆಂಡತಿ ಬೈಲಿಕ್ಕೆ ಹತ್ತಲ. ಅವನು ಮೇಲ್ಯಾನೋ, ಮರಾಠಿ ತಿಳಿದವ್ರಿಗೆ ಗೊತ್ತಾಗ್ತದೆ, ಮೇಲ್ಯಾನೋ ಅಂಚಾ ಏಡ್ಯಾಲ ತುಂಬಿ ಅಶಿ ಮೆರವಣಿಗೆ ಕಾಡ್ತಾಕ. ಅರ್ಥಾತ್ ಏನು ಅಂದ್ರೆ, ಬೈಕೋತ ಹೇಳ್ತಾ ಏಡ್ಯಾ ಅಂತಿದ್ಲು ಗಂಡಗ, ಏಡ್ಯಾ ಅಂದ್ರೆ ಹುಚ್ಚುಡು ಅಂತ. ಪಾಪ ಆಕಿಗೇನು ಕಲ್ಪನಾ ಅದು ಏನದ ಏನು
ಎಂಥ ಮನುಷ್ಯ ಇದ್ದ ನಾನು, ಹಿಂಗೆ ಮೆರವಣಿಗೆ ಮಾಡ್ತೀರಾ ಅಂತ ಬೈದ್ವಿ. ಆವಾಗ ಅವ್ರು ಹೇಳಿದರು, ಯಾಕೆ ಅವ್ರಿಗೆ ಬೈತಿ ಸುಳ್ಳು, ನಿಮ್ಮ ಅಪ್ಪರೇ ನಮ್ಮ ಮದುವೆಯಾಗಿ ಇಷ್ಟು ಚಂದ ಮೆರವಣಿಗೆ ಮಾಡಿದ್ದೇನೆ, ಎಷ್ಟು ಚಂದ ಮೆರವಣಿಗೆ ಮಾಡಿದ್ದೆ. ತುಕಾರಾಮ್ ಮಹಾರಾಜ ಆದಮೇಲೆ ಶಾಂತ ಕೂತ್ಕೊಂಡು ರಾಮಕೃಷ್ಣ ಹರಿ ರಾಮಕೃಷ್ಣ ಹರಿ ಅಲ್ಲಿ. ಅರ್ಥಾತ್ ನಾ ಯಾಕೆ ಹೇಳಲಿಕ್ಕೆ ಹತ್ತೀನಿ ಅಂತಂದ್ರೆ, ಛತ್ರಪತಿ ಶಿವಾಜಿ ಹೇಳಿದ ಇವನ್ನೆಲ್ಲ ತಗೊಳ್ರಿ ಅಂತ. ಆವಾಗ ಅವ್ರು ಹೇಳಿದರು, ನಮ್ಗೆ ಇವೆಲ್ಲ ಏನು ಬೇಡ ಅಂತ, ಅರಮನೆಗೆ ಬಂದ್ರಿ ಅಂದರು. ಆವಾಗ ತೇಥೆ ಕಾಯವಸೆ ಸಮಾಧಾನ, ಅಲ್ಲೇನು ಸಮಾಧಾನದ, ನಾವು ಇಲ್ಲಿ ಪಾಂಡುರಂಗ ನಾಮಸ್ಮರಣೆ ಮಾಡ್ಕೋತ ನಾವು ಎಷ್ಟೊಂದು ಆನಂದದಲ್ಲಿದ್ದೀವಿ ಅಂದರೆ, ಇಲ್ಲೇ ಮಣ್ಣಾಗಿ ಉಳ್ಳಾಡ್ಕೊಂಡಿರ್ತಕ್ಕಂಥ ನಾವು ನಿನ್ನ ಅರಮನೆಗೆ ಬಂದು ನಾವು ಏನು ಮಾಡೋಣ, ಅಲ್ಲೇನು ಸಮಾಧಾನ ಇಕ್ಕೋದು. ನಾ ಯಾಕೆ ಹೇಳಲಿಕ್ಕೆ ಹತ್ತೀನಿ ಅಂದರೆ, ದಟ್ ಮ್ಯಾನ್ ಈಸ್ ರಿಚೆಸ್ಟ್ ಹೂಸ್ ಪ್ಲೇಸರ್ಸ್ ಆರ್ ಚೀಪೆಸ್ಟ್. ಯಾವ ಮನುಷ್ಯನಿಗೆ ಚಟ್ನಿ ಭಾಕ್ರಿ ತಿಂದು ಚಾಪಿ ಮ್ಯಾಲೆ ಗಡದ್ದ ನಿದ್ದೆತ್ತದನೋ ಅವನಂಥ ಶ್ರೀಮಂತಿಲ್ಲ. ಯಾವ ಮನುಷ್ಯನಿಗೆ ಬೇಕ್ರಿ ಒಳಗಿನ ಬೇಕಾದ ತಿಂದು ಫೋಮ್ ಗಾದಿ ಮ್ಯಾಲೆ ಉಳ್ಳಾಡಿದ್ರು ನಿದ್ದೆತ್ತುವುದಿಲ್ಲ ಅವನಂಥ ದರಿದ್ರ ಯಾರು. ಅಂಥ ಇಂಥ ಪರಿಸ್ಥಿತಿ ಒಳಗೆ ನಾವು ಎಷ್ಟರೇ ಆ ದುಡ್ಡಿನ ಬೆನ್ನು ಹತ್ತಿ, ಎಷ್ಟರೇ ನಾವು ಪ್ರಪಂಚದ ಬೆನ್ನು ಹತ್ತಿ, ಹಂಗೆ ನಮಗೆ ಸುಖ ಆಗ್ಯದೇನು ಅಂದ್ರೆ ಸರ್ವಥಾ ಇಲ್ಲ. ನಮ್ಮ ಪರಿಸ್ಥಿತಿ ಹೆಂಗದ ಅಂದ್ರೆ, ಒಬ್ಬಾಕಿ ಮುದುಕಿ ರಾತ್ರಿ 8 ಗಂಟೆಗೆ ಟ್ಯೂಬ್ಲೈಟ್ನ ಬೆಳಕಿನಾಗ ತನ್ನ ಮನೆ ಮುಂದೆ ಟ್ಯೂಬ್ಲೈಟ್ನ ಬೆಳಕಿನಾಗ ಏನೋ ಹುಡುಕ್ಲಿಕ್ಕೆ ಹತ್ತಿದ್ರು. ಆಕೆ ಭಾಳ ತನಕ ಹುಡುಕ್ತಾ ಇರೋದನ್ನು ಒಬ್ಬ ಹುಡುಗ ನೋಡ್ಕೋತ ನಿಂತಿದ್ದ. ಅವ್ನು ಕೇಳಿದ, ಅಜ್ಜಿ ಎಷ್ಟೋ ತಾಸು ಹುಡುಕ್ಲಿಕ್ಕೆ ಹತ್ತೀರಿ, ಏನು ಕಳ್ಕೊಂಡಿರಿ, ಏನು ಹುಡುಕ್ಲಿಕ್ಕೆ ಹತ್ತೀನಿ? ಆಕೆ ಹೇಳಿದ್ರು, ಸೂಜಿ ಕಾಳದಪ್ಪ ಹುಡುಕ್ಲಿಕ್ಕೆ ಹತ್ತೀನಿ. ಅವನಿಗೇನು ಅನಿಸ್ತು, ಹಂಗಾರೆ ಅಜ್ಜಿ ಕಣ್ಣು ಕಾಣಿಸಂಗಿಲ್ಲ ಕಾಣಿಸ್ತದೆ, ನಾ ಸ್ವಲ್ಪ ಹುಡುಕಿ ಕೊಟ್ಟಿರತ್ತು ಅಂತ ಅತ್ಲ ಇತ್ತಲ ನೋಡಿದ, ಸೂಜಿ ಸಿಗಲಿಲ್ಲ. ಅವ್ನು ಕೇಳಿದ, ಅಜ್ಜಿ ಎಲ್ಲಿ ಕಳೆದ್ರಿ ಅದು? ಸಾಧಾರಣ ಎಲ್ಲಿ ಕಳೆದ ತೋರಿಸ್ರಿ, ನಾ ಹುಡುಕಿ ಕೊಟ್ಟೆ. ಅಡುಗೆ ಮನ್ಯಾಗ ಕಳೆದದು. ಹಾಂ, ಮತ್ತು ಅಡುಗೆ ಮನ್ಯಾಗ ಕಳೆದ್ರು, ಸೂಜಿ ಇಲ್ಲಿ ಯಾಕೆ ಹುಡುಕ್ತೀರಿ? ಅಲ್ಲಿ ಒಳಗೆ ಕತ್ಲೆ ಅದಪ್ಪ, ಇಲ್ಲಿ ಬೆಳಕದ, ಅದಕ್ಕೆ ಇಲ್ಲಿ ಹುಡುಕ್ತೀವಿ. ನಮ್ಮದು ಪರಿಸ್ಥಿತಿ ಹಿಂಗಾಗಿ ಕಳ್ಕೊಂಡಿರೋದು ಇಲ್ಲಿ ಒಳಗೆ ಹುಡುಕ್ಲಿಕ್ಕೆ ಹತ್ತಿರೋದು ಥಳಕ್ ಬೆಳಕಿನ ಪ್ರಪಂಚದೊಳಗೆ ಎಂದು ಸಿಗ್ತದ್ರಿ ಸೂಜಿದು? ಸಮಾಧಾನ ಅನ್ನುವಂಥ ಸೂಜಿಯನ್ನು ನಾವು ಕಳ್ಕೊಂಡಿರೋದು ಒಳಗೆ, ಒಳಗೆ ಅಖಂಡ ಸಮಾಧಾನದ ರಾಶದಲ್ಲಿ ಯಾವ ಭಗವಂತ ಯಾವ ಪರಮಾತ್ಮ ನಮ್ಮ ಅಂತಃಕರಣದೊಳಗೆ ಇದ್ದಾನಂತ ತಿಳ್ಕೊಂಡು ನಾವು ಇಷ್ಟೆಲ್ಲ ಏನು ಮಾತಾಡ್ಲಿಕ್ಕೆ ಹತ್ತೀವಿ, ವಿಚಾರ ಮಾಡ್ಲಿಕ್ಕೆ ಹತ್ತೀವಿ, ನಡೆದಾಡ್ಲಿಕ್ಕೆ ಹತ್ತೀವಿ, ಏನು ಜೀವಂತ ಇದ್ದೀವೋ ಇದಕ್ಕೆ ಮುಖ್ಯ ಕಾರಣ ಆಗಿರ್ತಕ್ಕಂಥ ಯಾವ ಪರಮಾತ್ಮ ನಮ್ಮ ಹೃದಯದಲ್ಲಿದ್ದಾನೋ ಅವನು ಸಾಕ್ಷಾತ್ ಆನಂದ ಸ್ವರೂಪ ಇದ್ದಾನೆ, ಸಮಾಧಾನ ಸ್ವರೂಪ ಇದ್ದಾನೆ, ಜ್ಞಾನ ಸ್ವರೂಪ ಇದ್ದಾನೆ. ನಾವು ಅವನ ಕಡೆ ಬೆನ್ನು ಮಾಡಿ ಪ್ರಪಂಚದ ಕಡೆಗೆ ಮಾರಿ ಮಾಡಿ ಈ ಪ್ರಪಂಚದೊಳಗೆ ಇದರೊಳಗೆ ಸುಖ ಆದಿತ್ತು, ಅದರೊಳಗೆ ಸುಖ ಆದಿತ್ತು, ತಿಂದು ಸುಖ ಆದಿತ್ತು, ಉಂಡು ಸುಖ ಆದಿತ್ತು, ಕುಡಿದು ಸುಖ ಆದಿತ್ತು. ಮಹಾರಾಜರ ಕಡೆಗೆ ಒಬ್ಬರು ಬಂದು ಹೇಳಿದರು, ಮಹಾರಾಜ್ ಒಂದು ಹುಡುಗ ಒಂದು ಹುಡುಗಿನ ಕರ್ಕೊಂಬಂದು ಹೇಳಿ, ಮಹಾರಾಜ್ ಈ ಹುಡುಗಿನ ಮದುವೆ ಮಾಡಿಕೊಂಡು ಸುಖ ಆಗ್ತೇನ್ರಿ. ನಮಗೂ ಬಂದು ಕೇಳ್ತಾರೆ ರೀ, ಈ ಕೆಲಸ ಮಾಡಿದ್ವಿ ಅಂದ್ರೆ ನಮಗೆ ಸುಖ ಆಗ್ತೇನ್ರಿ. ಅವಾಗ ಮಹಾರಾಜ ಹೇಳಿ, ನನಗೀಗ 65 ವರ್ಷ, ಇವತ್ತಿನ ತನಕ ನಾನು ಈ ನಾಲ್ಗಿಲೆ ಪ್ರಪಂಚ ಮಾಡಿ ಸುಖ ಆಗ್ತದೆ ಅಂದಿಲ್ಲ. ನೀ ಯಾಕೆ ನನ್ನ ನಾಲ್ಗಿಲೆ ಈ ಮಾತು ಆಡಿಸಿ ನನ್ನ ನಾಲ್ಗೆ ಭ್ರಷ್ಟ ಮಾಡ್ತೀನಿ? ಪ್ರಪಂಚ ಕೇಳ ನೀ ಸುಖಿ ಸಾಲಾಯಿಸ ಅನ್ನೋದೇಖಿಲ್ಲ, ನ ಪ್ರಪಂಚ ಮಾಡಿದ ಮತ್ತು ಸುಖಿ ಆದ ಅನ್ನುವಂಥ ಮನುಷ್ಯನನ್ನ ಇವತ್ತಿನ ತನಕ ನೋಡಿಲ್ಲ ಮತ್ತು ಕೇಳಿ. ಸಮರ್ಥರು ಬರೀತಾರೆ ದಾಸಬೋಧದಲ್ಲಿ, ಪರಮ ಮೂರ್ಖ ಮಾಜಿ ಮೂರ್ಖ, ಜೋ ಮಾನಿ ಸಂಸಾರಿ ಸುಖ, ಸಂಸಾರ ಎವಡ ದುಃಖ ಆಣೀಕ ನಾಹಿ. ಪರಮ ಮೂರ್ಖರಲ್ಲಿ ಮೂರ್ಖ ಅಂತ, ಯಾವನು ಸಂಸಾರದೊಳ ಸುಖ ಆದ ಅಂತ ತಿಳ್ಕೊಂಡಾನೋ ಅವನು ಶತಮೂರ್ಖ ಅಂತ. ಈ ಸಂಸಾರದೊಳಗೆ ಸುಖದ ಗಾಂಧಿಲ್ಲ. ಹಿಂದಿನ ಕಾಲದಲ್ಲಿ ಪತ್ರ ಬರೀತಿದ್ದರಿ, ಇತ್ತ ಕಡೆಗೆ ಎಲ್ಲವೂ ಕ್ಷೇಮ, ನಿಮ್ಮ ಕ್ಷೇಮವನ್ನು ಮೇಲಿಂದ ಮೇಲೆ ತಿಳಿಸುತ್ತಿರಬೇಕು, ಹೆಂಡತಿ ಮೈಯಲ್ಲಿ ಹುಷಾರಿಲ್ಲ, ಮಗ ನಪಾಸಾದ, ಹೆಣ್ಮಗಳಿನ್ನೂ ಎಲ್ಲೂ ಗೊತ್ತಾಗಿಲ್ಲ, ಅರ್ಥಾತ್ ಏನು 2 ವರ್ಷ ಆಯಿತು ಬೆಳೆಯಿಲ್ಲ, ಹೊಲದಿಂದ ಬ್ಯಾಂಕು ದುಡ್ಡು ಇಟ್ಟಿದ್ವಿ ಡೆಪಾಸಿಟ್ ಎಲ್ಲ ಮುಣಿಗೆ ಹೋತು, ಮತ್ತು ಇತ್ತ ಕಡೆಗೆ ಎಲ್ಲವೂ ಕ್ಷೇಮ, ನಿಮ್ಮ ಕ್ಷೇಮವನ್ನು ಮೇಲಿಂದ ಮೇಲೆ ತಿಳಿಸುತ್ತೆ. ಅದಕ್ಕಿಂತ ಸುಮ್ಮನೆ ಇತ್ತ ಕಡೆಗೆ ಎಲ್ಲವೂ ದುಃಖಮಯವಾಗಿದೆ, ನಿಮ್ಮ ದುಃಖವನ್ನು ಮೇಲಿಂದ ಮೇಲೆ ತಿಳಿಸುತ್ತೆ. ಎಷ್ಟರ ನಮ್ಗೆ ಹಿಪ್ನೋಟೈಸೇಷನ್ ಆಗಿದೆ, ಎಷ್ಟರೇ ಭ್ರಮ ಆಗ್ಯವ. ಮತ್ತು ಹಂಗಾದ್ರೆ ನಮಗೆ ಸುಖ ಅನ್ನಿಸ್ತಲ್ರಿ, ಸುಖ ಅನ್ನಿಸ್ತು ಅಂದ್ರೆ ಅರ್ಥಾತ್ ಹೇಳಿದರು ಏನು ಅಂದ್ರೆ, ವಿವೇಕಿನಂತೂ ಸರ್ವಂ ದುಃಖಮಯವ ನತು ಅವಿವೇಕಿನ. ಯಾವ ವಿವೇಕಿ ಇದ್ದಾನೋ ಅವನಿಗೆಲ್ಲ ದುಃಖಮಯ, ಯಾವ ಅವಿವೇಕಿ ಇದ್ದಾನೋ ಅವನಿಗೆ ಸುಖ ಅನ್ನಿಸ್ತು. ಅರ್ಥಾತ್ ಏನು ಅಂದರೆ, ಈ ಪ್ರಪಂಚವು ಸುಖ ಅದ ಅನ್ನಿಸೋದು ಅವಿವೇಕಿಗಳ ಲಕ್ಷಣ. ಮತ್ತು ನಮಗೆ ಸುಖ ಅನ್ನಿಸ್ತು ಅಲ್ರಿ ಅಂದರೆ ಮಹಾರಾಜರು ಒಂದು ಉದಾಹರಣೆ ಹೇಳಿದರು, ಮತ್ತು ರಾಮಕೃಷ್ಣ ಪರಮಹಂಸರು ಒಂದು ಉದಾಹರಣೆ. ಮಹಾರಾಜ್ ಹೇಳಿದರು, ಈಗ ನಮ್ಮಲ್ಲಿ ಗೋಶಾಲ ಅದು, ಎಲ್ಲರ ಒಂದು ಕಡೆ ಹಿಂಗೆ ಸೆಗಣಿ ಬಿತ್ತು ತಿಂಗಳು 9 ನಮ್ಮ ಲಕ್ಷ ಇರಲಿಲ್ಲ ಅಂದ್ರೆ ಹುಳ ಆಗ್ತಾವೆ ನೋಡಿರಿ, ಬಿಳಿ ಬಿಳಿ ಹುಳ ಆಗಿರ್ತಾವೆ, ಬುಚ್ಚು 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 ಅಂತ.
ಹಿಂಗೆ ಒಂದು ಒಬ್ಬರು ಮನ್ಯಾಗೆ ಹಿಂಗೆ ಹುಳ ಆದ ಕೂಡಲೇ ಯಜಮಾನ್ ನೋಡಿದ ಒಂದು ದಿವಸ, ಪಾಪ ಸಗಣ್ಯಾಗ ಅವಕ್ಕೆ ಎಷ್ಟು ತ್ರಾಸಾಗ್ತದೋ ಏನು ಅಂತ ತಿಳ್ಕೊಂಡು ಹೆಂಡತಿಗೆ ಏನಂದ, ಅವ್ನು ಸ್ವಲ್ಪ ಭಾಳಷ್ಟು ತುಪ್ಪ ಹಾಕಿ ಚಲೋ ಶಿರ ಮಾಡುವ ಅಂದ್ಕೂಡ ಆಯ್ತಂತ ಶಿರ ಮಾಡಿದ್ಲೆ. ಅವೇನು ಮಾಡಿದ, ಹುಳುಗಳನ್ನ ಇಲ್ಲದಲ್ಲ ಒಂದು ಕಾಗದ ತೊಗೊಂಡು ತೆಗೆದು ಶಿರಾದಾಗ ಹಾಕಿದ. ಏನಾಗ್ತಾವ್ರು ಶಟದ ಹೋಗ್ತಾವ ಅದ್ರಲ್ಲಿ ಹೆಂಗೋ ಹಂಗೇನದ ಅಂದ್ರೆ ನಮ್ಮ ಪರಿಸ್ಥಿತಿ ಅದು. ಅವಕ್ಕೆ ಹೆಂಗೆ ಸಗಣ್ಯಾಗ ಸುಖಾನು ಹಂಗೆ ನಮ್ಮ ಎದುರಾಗ ಪ್ರಪಂಚದಾಗ ಸಾಧು ಸತ್ಪುರುಷ ನಮ್ಮನ್ನು ಏನು ಮಾಡ್ತಾರೆ, ಪಾಪ ಎಷ್ಟು ಕಷ್ಟ ಅಲ್ಲಿಕತ್ತದ ಅವರಿಗೆ ಅಂತ ನಮ್ಮನ್ನು ಅದರಾಗಿನ ತೆಗೆದು ಶಿರಾದಾಗ ಹಾಕ್ಲಿಕ್ಕೆ ಹತ್ತು ಕೂಡಲೇ ಚಟಪಟ ಚಟಪಟ ನಮ್ಮಲ್ಲಿ ಬರ್ತಿರ್ತಾರೆ ಬರೋಬ್ಬರಿ 12 ಘಂಟೆಗೆ ಆರತಿ ಘಂಟೆಗೆ ಬರ್ತಾರೆ. ಬಂದವ್ರು ಬಸ್ ಇಳಿದು ದಡದಡ ಬಂದು ನಮಸ್ಕಾರ ಮಾಡಿ ನಿಂದ್ರದು ಮೊದಲೇ ಪಂಕ್ತಿಗೆ ಊಟ ಹೊಡೆದವ್ರೆ ಮತ್ತೆ ಮೊದಲೇ ಬಸ್ ಹಿಡ್ಕೊಂಡು ಮನೆಗೆ ಹೋಗಿ ಟಿ ವಿ ಮುಂದೆ ಶಹಾರಾಮ ಇವನ್ನ ಯಾಕೆ ಹೇಳಲಿಕ್ಕೆ ಹತ್ತೀನಿ ಅಂದ್ರೆ ನಮ್ಮ ಪರಿಸ್ಥಿತಿನ ಹಂಗಾಕೊಂಡು ಮತ್ತು ಏನು ಮಾಡಬೇಕ್ರಿ ಅಂತಂದರೆ ನಾವೇನಾದರೂ ವಿಚಾರ ಮಾಡಬೇಕು. ಈ ಪ್ರಪಂಚ ಏನು ಸುಖದ್ದಲ್ಲರಿ, ಸಂಸಾರ ಘೋರ ಗಹನೇ ಚರತೋ ಮುರಾರೇ. ಸಂಸಾರ ಅಂದರೆ ಒಂದು ಗೊಂಡಾರಣ್ಯ. ಸಂಸಾರ ಕೂಪ ಮತಿ ಘೋರ ಮಗಾಧ ಮೂಲಂ. ಒಬ್ಬ ಅರಣ್ಯದಲ್ಲಿ ಹೋಗ್ಲಿಕ್ಕೆ ಹತ್ತಿದ್ದ ಒಂದು ಕನಸಿನಾಗ, ಒಂದು ಅರಣ್ಯದಲ್ಲಿ ಕನಸಿನಾಗ ಹೊಂಟಿದ್ದ ಅರಣ್ಯದಲ್ಲಿ ಕಾಲು ಜಾರಿ ಒಂದು ದೊಡ್ಡ ಹಾಳು ಭಾವಿಯಾಗ ಬಿದ್ದ, ಅಥವಾ ಕಾಲು ತಪ್ಪಿ ಗೊತ್ತಾಗಲ್ದನ ಹಾಳು ಭಾವಿಯಾಗ ಬಿದ್ದ. ಬಿದ್ದ ಕೂಡಲೇ ಆ ಭಾವಿಯಾಗ ಒಂದು ದೊಡ್ಡದೊಂದು ಹಾವಿತ್ತು, ಅದು ಭುಷ್ ಅಂತ ಹೆಡಿ ತೆಗೀತ ನೋಡಿ ಗಾಬರಿಯಾಗಿ ಏನು ಮಾಡ್ಬೇಕಿನ್ನ ಹೆಂಗೂ ಇದ್ರೊಳಗಿಂದ ಉಳ್ಕೋಬೇಕು ಅಂತ ಅತ್ಲಾಯ್ತಲ್ಲ ನೋಡೋದಕ್ಕನ ಆ ಭಾವಿ ದಂಡಿ ಮೇಲೆ ಒಂದು ದೊಡ್ಡದೊಂದು ಆಲದ ಗಿಡ ಅದು ರೆಂಬಿ ಜೋತಾಡ್ಲಿಕ್ಕೆ ಹತ್ತಿತ್ತು. ಕೈಗೆ ನಿಲ್ಕು ಹಂಗಿತ್ತು, ಜಿಗದು ಹಿಡಿದು ಓ ಉಳ್ಕೊಂಡೆ ಅಂತ ತಿಳ್ಕೊಂಡು ಸಂತೋಷಪಟ್ಟು ಅದನ್ನ ಹಿಡ್ಕೊಂಡು ಮ್ಯಾಲೆ ಹತ್ಲಿಕ್ಕೆ ಹತ್ತ. ಅಷ್ಟೊತ್ತಿಗೆ ಹಿಂಗೆ ಸಹಜ ಮ್ಯಾಲೆ ನೋಡಿದ ಎರಡು ಒಂದು ಕರಿ ಇಲಿ ಒಂದು ಬಿಳಿ ಇಲಿ ಆ ರೆಂಬಿ ಕಚ್ಚಲಿಕ್ಕೆ ಹತ್ತಿದ್ದು. ಅದು ಕಚ್ಚಿ ಕಚ್ಚಿ ಇನ್ನೊಂದು ಕಿರ್ಬೆರಳಿನಷ್ಟೇ ಉಳಿದಿತ್ತದು. ಮತ್ತೆ ಗಾಬರಿ ಅದ ಇದು ಮುಡ್ಕೊಂಬಿತ್ತು ಅಂದ್ರೆ ಮತ್ತೆ ಕೆಳಗೆ ನೋಡಿದ ಹಿಂಗೆ ಹಾವು ಹೆಡಿ ತಕ್ಕೊಂಡೆ. ಅಷ್ಟೊತ್ತಿಗೆ ಆ ರೆಂಬೆ ಪಕ್ಕದಲ್ಲಿ ಒಂದು ಜೇನು ಹುಟ್ಟಿತ್ತು. ಆ ರೆಂಬೆ ಜೋತಾಡ್ಲಿಕ್ಕೆ ಹತ್ಕೊಳ್ಳಿ ಆ ಜೇನು ಹುಳ ಎಲ್ಲ ಹಾರಿ ಅದ ಹಿಂಗೆ ತಟ ಜೇನು ತುಪ್ಪ ಬೀಳ್ಲಿಕ್ಕೆ ಹತ್ತಿವು. ಒಂದು 3-4 ಹನಿ ಮೂಗಿನ ಮೇಲೆ ಆಹಾಹಾ ಏನು ಸುಖ ಅದಪ್ಪ. ಹಂಗೆ ನಮ್ಮ ಪರಿಸ್ಥಿತಿ ಅದು. ಕೆಳಗೆ ಮೃತ್ಯು ಅನ್ನೋ ಅರ್ಥಾರ್ಥ ಸಂಸಾರ ಅನ್ನುವಂಥ ಹಾಳು ಭಾವಿಯಾಗಿ ಬಿದ್ದೀವಿ. ಮೃತ್ಯು ಅನ್ನುವಂಥ ಹಾವು ಹೆಡಿ ತಕ್ಕೊಂಡು ನಿಂತದೆ. ಒಂದು ಹಾವು ಒಂದು ಕಪ್ಪಿ ನುಂಗ್ತಿತ್ತಂತೆ, ನಿಧಾನವಾಗಿ ಒಳಗೆ ಎಳ್ಕೊಳಿಕ್ ಹತ್ತದ. ಆ ಕಪ್ಪಿ ಏನು ಮಾಡ್ಲಿಕ್ಕತ್ತಿತ್ತು, ಮುಂದೆ ಹಾರಾಡೋ ನೊಣ ತಿನ್ಲಿಕ್ಕೆ ಪ್ರಯತ್ನ ಮಾಡಿತ್ತು. ಕ್ಷಣಕ್ಕೆ ನಾವು ಮೃತ್ಯುವಿನ ಬಾಯಾಗಿ ಹೊಂಟಿದ್ದೀವಿ. ನಮಗೆ ಎಷ್ಟೋ ಮಂದಿ ಫೋನ್ ಮಾಡ್ತಾರೆ, ನಾಳೆ ನಮ್ಮದು ಬರ್ತ್ಡೇ ಅದ ರೀ, ನಿಮ್ದು ಏನಾದರೂ ಒಂದಿಷ್ಟು ಸಂದೇಶ ಹೇಳ್ರಿ. ನಾವು ಹೇಳ್ತಿರ್ತೀವಿ ನಾಳೆ ನಿಮ್ಗೆ ಏನಾದರೂ ಸ್ವಲ್ಪ ಸೌಡು ಸಿಕ್ಕರೆ ಎಲ್ಲಿಯಾರ ಒಂದು ಮೂಲ್ಯಾಗ ಕೂತು ಗಳಗಳಗಳಗಳ ಅಳ್ರಿ ಅಂತ. ಏನ್ರಿ ನಮ್ದು ಹ್ಯಾಪಿ ಬರ್ತ್ಡೇ, ಏನು ಮಾಡೀರಿ ಅಂತ ಸಂತೋಷ ಪಡ್ತೀವಿ. ಕಬೀರ ಜಬ ಹಮ್ ಪೈದಾ ಹುವೆ ಜಗ ಹಸೆ ಹಮ್ ರೋಯ್, ಐಶೀಕರಣಿ ಕರ್ ಚಲೋ ಹಮ್ ಹಸೆ ಜಗ ರೋಯ್. ಏನಾದರೂ ಇಂಥದ್ದು ಮಾಡ್ಲಿಕ್ಕೆ ಬರಬೇಕಲ್ಲ, ಹೋಗು ಮುನ್ನ ನಾವು ನಕ್ಕೋತ ಹೋಗ್ಲಿಕ್ಕೆ ಬರಬೇಕು. ಈಗ ನೋಡಿ ಫಾರಿನ್ ಗಿರೇನ್ ಹೋಗುವರು ಕೈ ಮಾಡ್ತಿರ್ತಾರೆ. ಅರ್ಥಾತ್ ಏನು ಅಂದರೆ ನಾವು ಹೋದಲ್ಲೆಲ್ಲ ಸ್ಟೇಷನ್ನಾಗ ಬಂದು ಹಿಂಗೆ ಕೈ ಮಾಡ್ತಿರ್ತಾರೆ. ಮೊನ್ನೆ ಎಲ್ಲೋ ಒಂದು ಕಡೆ ಹೇಳಿದ್ವಿ ಹಿಂಗೆ ಕೈ ಮಾಡೋದಂತ ತಿರುಗಿ ಬರಬೇಡ್ರಿ ತಿರುಗಿ ಬರಬೇಡ್ರಿ ಅಂತಿರ್ತಾರೆ. ಆಮೇಲೆ ಜನ ಹಿಂಗೊಂದು ಎರಡು ಕಡೆ ಕೇಳಿ ಆಮೇಲೆ ಹಿಂಗೆ ಮಾಡ್ಲಿಕ್ಕೆ. ಆ ಫಾರಿನ್ಗೆ ಅದು ಹೋಗೋರು ಹೋಗಿ ಬರ್ತೀವಿ ಅಂತ ಎಷ್ಟು ಆನಂದದಲ್ಲೇ ಹೋಗ್ತಾರಲ್ಲ, ಹಂಗೆ ಆನಂದದಲ್ಲೇ ಹೋಗ್ಲಿಕ್ಕೆ ಬರ್ತದೆ. ಭಗವಂತ ಕರೀಲಿಕ್ಕೆ ಬಂದಾಗ ನಮ್ಮನ್ನು ನಾವು ಆನಂದದಲ್ಲೇ ಹೊಂಟೀವಿ ಅಂತ ಕೈ ಮಾಡಬೇಕು. ಉಳ್ದವ್ರು ನಮ್ಮ ಸಲಗ ಅಳಗೋರು ಬಿಡುವಲ್ರು. ಅರ್ಥಾತ್ ಏನು ಅಂದ್ರೆ ನಾವು ಏನು ನಾವು ಮಾಡೀವಿ ಅಂತ ನಾವು ಹುಟ್ಟಿದ ದಿವಸ ಬರ್ತ್ಡೇ ದಿವಸ ನಾವು ಸಂತೋಷ ಪಡುವಂಥ ಏನಾದರೂ ನಾವು ಜೀವನದಲ್ಲಿ ಮಾಡಿದ್ರೆ ಏನಾದರೂ ಸಂತೋಷ ಪಡುವಂತ ಆಯುಷ್ಯ ಎಲ್ಲ ಬರೀ ವ್ಯರ್ಥವಾಗಿ ಹೊಂಟು ಬಿಡ್ತದೆ. ಆ ಭಾವ ಕಪ್ಪಿನ ನುಂಗ್ಲಿಕ್ಕೆ ಹತ್ತಿದ ಅದು ಕಪ್ಪಿ ಏನಾದ್ರೆ ಮುಂದಿನ ಹಾರಾಡೋ ನೊಣ ತಿನ್ಲಿಕ್ಕೆ ಪ್ರಯತ್ನ. ಹೆಂಗೋ ಹಂಗೆ ನಮ್ಮ ಕಲ್ಪನಾ ಇಲ್ಲಿ ನಾವು ಮೃತ್ಯುವಿನ ಮುಖದಲ್ಲಿ ಸಣ್ಣಂಗೆ ಹೊಂಟೀವಿ. ಮುಗಿದದ್ದನ್ನು ವಯಸ್ಸು ಹೇಳಬಾರ್ದ್ರಿ, ಉಳಿದದ್ದನ್ನು ಅಷ್ಟೇ ಹೇಳು. ನನಗೆ 82 ಅಂತಿರ್ತಾರೆ ರೀ, ಹೌದು ಉಳಿದದೆಷ್ಟು ಮಾಡಿದ್ರೇನು 82 ಇಟ್ಕೊಳ್ಳಿ. ನಾ ಯಾಕೆ ಹೇಳಲಿಕ್ಕೆ ಹತ್ತೀನಿ ಅಂದ್ರೆ ಈ ಪ್ರಪಂಚದೊಳಗೆ ಅನ್ನ ಅದಕ್ಕೆ ಹೇಳಿದ್ವಿ, ಅದಕ್ಕೆ ವಿವೇಕಿನ ಅಂತೂ ಸರ್ವಂ ದುಃಖಮೇವ ನತೂ ಅವಿವೇಕಿನ. ಏನ್ರಿ ದುಃಖ, ಜನ್ಮ ದುಃಖಂ ಜರಾ ದುಃಖಂ ಜಾಯಾ ದುಃಖಂ ಪುನಃ ಪುನಃ ಅಂತಕಾಲಂ ಮಹಾ ದುಃಖಂ ತಸ್ಮಾತ್ ಜಾಗೃ
ಜನ್ಮ ದುಃಖ ಏನು ರೀ ಇತ್ತಿತ್ತಲಾಗ ಸೀಜರಿನ ಮಾಡ್ತಾರೆ ಜನ್ಮ ಏನು ದುಃಖ ಇಲ್ಲ ಅಂತಾರೆ ಕೆಲವರು. ಮೊನ್ನೆ ಯಾರೋ ಒಬ್ರು ಹೆಣ್ಮಗಳು ಬಂದು ಹೇಳಿದರು, ಮೊನ್ನೆ ಯಾರೋ ಒಬ್ಬರು ಹೆಣ್ಮಗಳಿಗೆ ಏನು ಪರಿಸ್ಥಿತಿ ಆಗಿತ್ತಂದ್ರೆ ಒಂದು ಕೂಸಿಂದು ಡೆಲಿವರಿ ಆಯಿತು, ಸೀಜರಿನ ಮಾಡಿದ್ರು ಡೆಲಿವರಿ ಆಯಿತು, ಮುಂದೆ 21 ದಿವಸಕ್ಕೆ ಇನ್ನೊಂದು ಕೂಸಿನ ತೆಗೆದ್ರು ಅದ್ರಾಗಿನ. ಎಷ್ಟು ಸುಖ ನೋಡ್ರಿ ಇದು, ಮತ್ತೆ 21 ದಿವಸಕ್ಕೆ ಒಂದು ಕೂಸು ಒಳಗೆ ಉಳ್ಕೊಂಡಿತ್ತು. ಮೊನ್ನೆ ಯಾರ್ದೋ ಒಂದು ವಾಟ್ಸಾಪ್ನ ತೋರಿಸಿದ್ರು 11 ಕೂಸಿನ ಹಡದ್ಲಂತ ಹೆಣ್ಮಗಳು ಕೈ ಹಾಕ್ಯಾಕೆ ಹುಡುಕ್ಯಾಡಿ ತೆಗೆದ್ರ ಹೊಟ್ಟ್ಯಾಗಿಂದು. ಜನ್ಮ ದುಃಖಂ ಮೊನ್ನೆ ಯಾರೋ ಹೇಳಿಕತ್ತಿದ್ರು, ಏನ್ರಿ ಎಲ್ಲ ಸೀಜರಿನ ಆತು ಹೊಲದ್ರು ಹೊಟ್ಟಿ, ಆಮೇಲೆ ಆಕೆ ಹೆಣ್ಮಗಳಿಗೆ ಭಾಳ ತ್ರಾಸ ಆಗಿ ಕತ್ಕೊಳ್ಳಿ ಮತ್ತೊಂದು ಸಲ ತೆಗೆದು ನೋಡಿ ಒಳಗೆ ಒಂದು ನ್ಯಾಪ್ಕಿನ ಹಂಗೆ ಬಿಟ್ಟಿದ್ವಿ. ಜರಾ ದುಃಖಂ ವಾರ್ಧಕ್ಯ ದುಃಖ, ಮನೆಯಾಗ ಸಾಕಾಗಿ ಹೋಗಿರ್ತದ್ರಿ, ಸಮಾಧಾನಲಿ ಇರಂಗೇ ಇಲ್ಲ. ಹೀಗಾಗಿ ಮಾವು ಸಾಯ್ಲಿಕ್ಕೆ ಹತ್ತಿದ್ದ, ಸೊಸೆ ಅಳ್ಳಿಕ್ ಹತ್ತಿದ್ಲು, ಡಾಕ್ಟ್ರ್ ಬಂದು ಹೇಳಿದ್ರು ಏನು ಕಾಳಜಿ ಮಾಡಬೇಡ್ರಿ, ನಾನು ಪ್ರಯತ್ನ ಮಾಡ್ತೀನಿ, ಚಲೋ ಒಂದೆರಡು ಇಂಜೆಕ್ಷನ್ ಕೊಡ್ತೀನಿ, ಆರಾಮಾಗ್ತದೆ, ಅದಕ್ಕೆ ಅಳ್ಳಿಕ್ ಹತ್ತೀನಿ ರೀ ಅಂದ್ಲಕ್ಕಿ, ಈ ಮುದುಕಿನ್ನೂ ಸಾಯವಲ್ ತಲ್ಪ ಅಂತ ಅಳ್ಳಿಕ್ ಹತ್ತೀನಿ. ಮನೆಯೊಳಗೆ ಬೇಕು ಬೇಕು ಅನಿಸು ಹಂಗೆ ನಮಗೆ ಈಗಿಂದನ ಮನಸ್ಸಿನ ತಯಾರಿ ಮಾಡ್ಕೋಬೇಕು, ಸಮಾಧಾನಲೇ ಇರ್ಲಿಕ್ಕೆ ಬರ್ಬೇಕು ಮನೆಯೊಳಗೆ. ಅವ್ರು ಇರಬೇಕ್ರಿ ಇರಬೇಕ್ರಿ ಅನ್ನಿಸ್ತೇವೆ ಇಕೋ. ನಾ ಯಾಕೆ ಹೇಳಿ ಜರಾ ದುಃಖಂ ಜಾಯಾ ದುಃಖಂ ಪುನಃ ಪುನಃ, ಯಾರು ಸೀರಿಯಸ್ ತೊಗೋಬಾರ್ದು, ಅವ್ರು ಹೇಳಿದ್ದನ್ನು ಹೇಳಿಕತ್ತೆ. ಜಾಯಾ ಅಂದರೆ ಹೆಂಡತಿ, ಕ್ಷಣ ಕ್ಷಣಕ್ಕೆ ದುಃಖ ಕೊಡೋ ವಸ್ತು ಯಾವುದು ಪ್ರಪಂಚದಾಗ ಅಂದರೆ ಏನು ಹೆಂಡತಿ ಅಂತ. ಮೊನ್ನೆ ಯಾರೋ ಒಬ್ರು ನಮ್ಮನ್ನು ಕೇಳಿದ್ರು ವೈಫ್ ಶಬ್ದದ ಲಾಂಗ್ ಫಾರ್ಮ್ ಗೊತ್ತೇನ್ರಿ, ಇಲ್ರಿ ಅಂತ, ವರ್ ಈಸ್ ಇನ್ವೈಟೆಡ್ ಫಾರ್ ಎವರ್ ಅಂತ. ಮತ್ತು ಹಸ್ಬೆಂಡ್ ಶಬ್ದದ ಅರ್ಥ ಗೊತ್ತೇನ್ರಿ, ಇಲ್ರಿ ಅಂತ, ಹಸನ ಬಂದ್ ಅಂತ, ಅಕ್ಕಿ ಕಾಳು ಬಿದ್ದ ಕೂಡಲೇ ಬಾಯಿ ಮುಚ್ಕೊಂಡಿರೋದು ಅಂತ. ನಾ ಯಾಕೆ ಹೇಳಲಿಕ್ಕೆ ಹತ್ತೀನಿ ಅಂದರೆ ಇದರೊಳಗೆ ಸುಖ ಇಲ್ಲ ಸುಖ ಇಲ್ಲ ಸುಖ ಇಲ್ಲ ಅಂತ ಅನಿಸೂ. ಮತ್ತು ಎಲ್ಲಿದ ನಾನು ಹುಡುಕ್ಬೇಕಿಲ್ಲೋ, ಈ ಪ್ರಪಂಚ ಹೆಂಗದ ಅಂದರೆ ಅಪೂರ್ಣದ ಅಶಾಶ್ವತದ, ಇವತ್ತೊಂದು ನಮೂನಿ ನಾಳೆ ಒಂದು ನಮೂನಿ. ಮಹಾರಾಜರಿಗೆ ಏನಂದ್ರೆ ಮಹಾರಾಜ ನಮ್ಮ ಪರಿಸ್ಥಿತಿ ಎಲ್ಲ ದೃಷ್ಟಿಯಿಂದಲೂ ಅನುಕೂಲದ ಆದರೆ ಸಮಾಧಾನ ಇಲ್ಲ. ಮಹಾರಾಜರು ಏನಂದರು, ಅನುಕೂಲ ಇದ್ದರೂ ಸಮಾಧಾನ ಇಲ್ಲ ಅಂದರೆ ಪ್ರತಿಕೂಲ ಇದ್ದರೂ ಸಮಾಧಾನದ ಪ್ರಶ್ನೆ ಇಲ್ಲ. ಹಾಗಾದ್ರೆ ಪರಿಸ್ಥಿತಿ ಅನುಕೂಲ ಇದ್ದರೂ ಸಮಾಧಾನ ಇಲ್ಲ, ಪ್ರತಿಕೂಲ ಇದ್ದರೂ ಸಮಾಧಾನ. ಇವತ್ತಿನ ಮಟ್ಟಿಗೆ ಅನುಕೂಲದಂದ್ರೆ ಮನುಷ್ಯನ ಬರೇ ಚಿಂತೆ ಕಾಳಜಿ ಆಗ್ತದೆ, ನಾಳೆ ಉಳಿತದೋ ಇಲ್ಲೋ, ನಾಳೆ ಹಿಂಗೆ ಇರ್ತದೋ ಇಲ್ಲೋ, ನಾಳೆ ಮತ್ತೇನಾದ್ರೆ ಆದರೆ ಏನು ಮಾಡಬೇಕು ಕಾಳಜಿಯಾಗಿ. ಸಮಾಧಾನ ಇಲ್ಲ, ಪ್ರತಿಕೂಲ ಇದ್ದರೂ ಸಮಾಧಾನ ಇಲ್ಲ. ಹಂಗಾದ್ರೆ ಸಮಾಧಾನ ಅನ್ನುವಂಥದ್ದು ಕಾನ್ಸೆಪ್ಟ್ ಅದನೋ ಇಲ್ಲೋ ಅದ ಅಂತ. ಎಲ್ಲದ ಅಂದ್ರೆ ಒಳಗದ ಅಂತ. ಹಂಗಾರೆ ಒಳಗದ ಅಂದ್ಬೇಕ ಅದನ್ನ ಹೆಂಗೆ ಪಡ್ಕೋಬೇಕು ನಾವು ಅಂದ್ರೆ ಒಳಗೆ ಹೋಗ್ಬೇಕು. ನಾವು ಒಳಗೆ ಹೋಗೋದು ಹೊರತು ಇಂಟ್ರೋವರ್ಟ್ ಅಂತರ್ಮುಖ ಆಗದ ಹೊರತು ಸಮಾಧಾನ ಇಲ್ಲ. ಒಳಗೆ ಏನದರಿ ಅಂದ್ರೆ ಒಳಗೆ ಭಗವಂತ ಇದ್ದಾನೆ, ಪರಮಾತ್ಮ ಇದ್ದಾನೆ, ದಿವ್ಯವಾಗಿರ್ತಕ್ಕಂಥ ಸಚ್ಚಿದಾನಂದ ಸ್ವರೂಪವಾಗಿರ್ತಕ್ಕಂಥ ಆತ್ಮ. ನಾವು ಅಂತರ್ಮುಖ ಆದರೆ ಇಂಟ್ರೋವರ್ಟ್ ಆದರೆ ಮಾತ್ರ ಸಮಾಧಾನ. 24 ತಾಸು ನಾವು ಬಹಿರ್ಮುಖ ಇದ್ದೀವಿ, ಎಕ್ಸ್ಟ್ರೋವರ್ಟ್ ಇದ್ದೀವಿ. ಇದರೊಳಗಿಂದ ನಮ್ಮ ಜೀವನದ ಪ್ರಶ್ನೆ ಬಗೆಹರಿಯಂಗಿಲ್ಲ. ಆದ್ದರಿಂದ ಸಾಧು ಸತ್ಪುರುಷರ ಕಳಕಳಿ ಏನಿದೆ ಅಂದ್ರೆ ನೀವು ಭಗವಂತನ ಕಡೆ ಲಕ್ಷ ಕೊಡ್ರಿ, ಭಗವಂತನನ್ನು ನೀವು ಭಗವಂತನ ಭಕ್ತಿ ಮಾಡಿರಿ, ನಾಮಸ್ಮರಣೆ ಮಾಡಿರಿ, ಭಜನೆ ಮಾಡಿರಿ. ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ಯೋ ಯೋ ಯಾಂ ಯಾಂ ತನುಂ ಭಕ್ತ್ಯ ಶ್ರದ್ಧೆಯಾರ್ಚಿತು ಇಚ್ಛತಿ ತಸ್ಯ ತಸ್ಯ ಅಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ. ಯಾರ್ಯಾರು ಯಾವ್ಯಾವ ಭಾವನೆಯಿಂದ ನನ್ನನ್ನು ಭಜಿಸ್ತಾರೋ ಅವರವರಿಗೆ ಅವರವರ ಭಾವನೆಗೆ ಅನುಸಾರವಾಗಿಯೇ ಫಲ ಕೊಡ್ತೀನಿ. ಆಕಾಶಾತ್ ಪತಿತಂ ತೋಯಂ ಯಥಾಗಚ್ಛತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಛತಿ. ಯಾವುದೇ ಭಾವದಿಂದ ನೀವು ಭಗವಂತನ ಆರಾಧಿಸಿದರೂ ಸಹಿತ ಅದು ಮೂಲ ಪರಮಾತ್ಮ ಸ್ವರೂಪಕ್ಕೆ ಹೋಗಿ ಮುಟ್ತದೆ. ನಾವು ಗಾಯತ್ರಿ ಅಂತ ಉಪಾಸನ ಮಾಡಲಿ, ಗಣಪತಿ ಅಂತ ಉಪಾಸನ ಮಾಡಲಿ, ರಾಮ್ ಅಂತ ಉಪಾಸನ ಮಾಡಲಿ, ಕೃಷ್ಣ ಅಂತ ಉಪಾಸನ ಮಾಡಲಿ, ಮತ್ತು ಯಾವ್ಯಾವುದೋ ಯಾವ್ಯಾವುದೋ ಭಾವದಿಂದ ಯೋ ಯೋ ಯಾಮ್ ಯಾಮ್ ತನುಂ ಭಕ್ತ್ಯ, ಯಾವ್ಯಾವ ಭಾವನೆಯಿಂದ ಭಕ್ತಿಯಿಂದ ನನ್ನ ಉಪಾಸನೆ ಮಾಡ್ತಾನೋ ಆ ಭಾವನೆಗನುಸಾರವಾಗೇ ನಾನು ಅವನಿಗೆ ಅನುಗ್ರಹ ಮಾಡ್ತೀನಿ. ಅರ್ಥಾತ್ ಏನು ಅಂದರೆ, ನಾವು ಗಾಯತ್ರಿ ಭಾವದಿಂದ ಉಪಾಸನ ಮಾಡಿದ್ವಿ ಅಂದರೆ ಆ ಗಾಯತ್ರಿ ಭಾವನೆಯ ಮೂಲಕವಾಗೇ ನಾವು ಭಗವಂತನನ್ನು ಹೊಂದ್ತೀವಿ. ಒಂದು ಮೂರ್ತಿಯಲ್ಲಿ ಭಗವಂತನ ಭಾವನೆಯನ್ನು ಹೊಂದಿ ನಾವು ಎಷ್ಟು ಪ್ರಮಾಣದಲ್ಲಿ ಭಕ್ತರಾಗ್ತೀವೋ ಅಷ್ಟು ಪ್ರಮಾಣದಲ್ಲಿ ವಿಶ್ವವ್ಯಾಪಿಯಾಗಿರ್ತಕ್ಕಂಥ ಪರಮಾತ್ಮ ತತ್ವೇನದನೋ ಆ ಮೂರ್ತಿಯ ಮೂಲಕವಾಗಿ ನಮಗೆ ಅನುಗ್ರಹ ಮಾಡ್ತೀವಿ. ಒಂದು ಮೂರ್ತಿಯಲ್ಲಿ
ಭಗವದ್ಭಾವನೆಯನ್ನು ಹೊಂದಿ ಈ ಗಾಯತ್ರಿಯ ಆ ಗಾಯತ್ರಿಯಲ್ಲಿ ನಾವು ಭಗವದ್ಭಾವನೆಯನ್ನು ಹೊಂದಿ ಆ ಗಾಯತ್ರಿಯ ವಿಗ್ರಹದಲ್ಲಿ ಭಗವದ್ಭಾವನೆಯನ್ನು ಹೊಂದಿ ಎಷ್ಟು ಪ್ರಮಾಣದಲ್ಲಿ ನಾವು ಭಕ್ತಿ ಮಾಡ್ತೀವಿ ಅಷ್ಟು ಪ್ರಮಾಣದಲ್ಲಿ ವಿಶ್ವವ್ಯಾಪಿಯಾಗಿರ್ತಕ್ಕಂಥ ಪರಮಾತ್ಮ ತತ್ವ ಏನದನೋ ಆ ಗಾಯತ್ರಿ ವಿಗ್ರಹದ ಮೂಲಕವಾಗಿ ಆ ಗಾಯತ್ರಿ ದೇವಿಯ ಮೂಲಕವಾಗಿ ನಮಗೆ ಅನುಗ್ರಹ ಮಾಡಿ ಆದ್ದರಿಂದ ಯಾವುದೇ ಆದರೂ ಸಹಿತ ಯಾವುದೂ ಏನಿಲ್ಲ ಅಂದ್ರೆ ಎಲ್ಲವೂ ಉತ್ತಮವಾಗಿರ್ತಕ್ಕಂಥದ್ದು ಶ್ರೇಷ್ಠವಾಗಿರ್ತಕ್ಕಂಥದ್ದು ಒಟ್ಟು ನಾವು ಯಾವುದೋ ಒಂದು ಭಾವದಿಂದ ಭಗವಂತನ ಕಡೆಗೆ ಲಕ್ಷ್ಯ ಕೊಡಬೇಕಾದ್ದು ಜೀವನದಲ್ಲಿ ಏನಿಲ್ಲ ಅಂದ್ರೆ ನಾವು ತಿಳ್ಕೊಂಡಂಗೆ ಸುಖ ಇಲ್ಲ ನಾವು ತಿಳ್ಕೊಂಡಂಗೆ ಅಲ್ಲಿ ಏನಿಲ್ಲ ಅಂದ್ರೆ ನಮಗೆ ಸಮಾಧಾನ ಇಲ್ಲ ಶಾಂತಿ ಸಮಾಧಾನ ಮತ್ತು ಈ ಪ್ರಪಂಚದ ಯಾವುದೇ ವಸ್ತು ವ್ಯಕ್ತಿ ಪರಿಸ್ಥಿತಿ ಏನಲ್ಲ ಅಂದ್ರೆ ಸಮಾಧಾನದ ರಾ ಮಟೀರಿಯಲ್ ಅಲ್ಲ ಆದ್ದರಿಂದ ನಾವು ಭಗವಂತಗೆ ಶರಣು ಹೋಗಬೇಕು ಭಗವಂತನ ಭಕ್ತಿನೇ ಮಾಡಬೇಕು ಮನಸ್ಸನ್ನು ಅಂತರ್ಮುಖ ಮಾಡ್ಕೋಬೇಕು ಅದಕ್ಕಾಗಿ ನಾವೇನು ಮಾಡಬೇಕು ಭಗವಂತನ ನಾಮಸ್ಮರಣೆ ಮಾಡಬೇಕು ಉಪಾಸನೆ ಮಾಡಬೇಕು ನೀವೀಗ ಅಂದ್ರೆ ಜಯ ಜಯ ಮಾತಾ ಗಾಯತ್ರಿ ಮಾತಾ ಇದನ್ನೇ 24 ತಾಸು ಅಂದರೂ ಸಹಿತ ನಿಧಾನವಾಗಿ ನಮ್ಮ ಮನಸ್ಸು ಅಂತರ್ಮುಖ ಆಗ್ತದೆ ಅದಕ್ಕಾಗಿ ನಾವು ಪ್ರತಿಯೊಬ್ಬರು ಗಾಯತ್ರಿ ಜಪಾನ ಮಾಡಬೇಕು ಅನ್ನುವಂಥದ್ದು ಇಲ್ಲ ಈಗ ಅರ್ಥಾತ್ ಶಿವನನ್ನು ಕುರಿತು ನಾವು ಭಕ್ತಿ ಮಾಡಬೇಕನ್ನೋರಿಗೆ ರುದ್ರಾನ ಅನ್ನಬೇಕಂತೇನಿಲ್ಲ ನಾವು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂದರೂ ನಡೀತದೆ ಬರೇ ಶಿವ 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 ಅಂದರೂ ನಡೀತದೆ ಶಂಕರ 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 ಅಂದರೂ ನಡೀತದೆ ಹೆಂಗೋ ಹಂಗೇನದ ಅಂದರೆ ನಾವು ಯಾವುದೋ ಒಂದು ಭಾವದಿಂದ ಆ ಗಾಯತ್ರಿ ಉಪಾಸನೆಯನ್ನು ಭಕ್ತಿಯನ್ನು ಮಾಡಿಕೊಂಡು ಅರ್ಥಾತ್ ನೀವು ಉತ್ಸವ ಮಾಡಿದಿರಿ ಹೋಮ ಹವನಾದಿಗಳನ್ನು ಮಾಡಿದಿರಿ ಇದರೊಳಗಿಂದ ಗಾಯತ್ರಿ ಏನಾಗ್ತದಂದರೆ ಸಂತೋಷ ಆಗ್ತದೆ ಆ ವಿಶ್ವವ್ಯಾಪಿಯಾಗಿರ್ತಕ್ಕಂಥ ನಾವು ಮಾಡಿರೋ ಪ್ರತಿಯೊಂದು ಸೇವಾ ನಮ್ಮ ನಮ್ಮ ಭಾವನೆಗೆ ಅನುಸಾರವಾಗಿ ನಮ್ಮ ನಮ್ಮ ಭಕ್ತಿಗೆ ಅನುಸಾರವಾಗಿ ಅದು ಆ ಪರಮಾತ್ಮನಿಗೆ ಮುಟ್ಟೋದರಿಂದ ಆ ಪರಮಾತ್ಮ ದೇವಿಯ ಮೂಲಕವಾಗಿ ನಮಗೆ ಅನುಗ್ರಹ ಮಾಡ್ತಾನೆ ಮೊನ್ನೆ ನಾವು ಒಂದು ಕಡೆಗೆ ನೋಡಿದ್ವಿ ಓದಿದ್ವಿ ಏನು ಅಂದರೆ ಈಗ ಒಬ್ಬರು ಪ್ರಶ್ನೆ ಕೇಳಿದರು ಒಬ್ಬರಿಗೆ ದೊಡ್ಡ ಸತ್ಪುರುಷರಿಗೆ ಈಗ ನಾವು ರಾಮನ ಉಪಾಸನೆ ಕೃಷ್ಣನ ಉಪಾಸನೆ ಮಾಡಿದ್ವಿ ನಾವು ಕೃಷ್ಣನ ಉಪಾಸನೆ ಮಾಡಿದರೆ ಆ ದ್ವಾಪರ ಯುಗದಲ್ಲಿರ್ತಕ್ಕಂಥ ಅರ್ಜುನನಿಗೆ ಉಪದೇಶ ಮಾಡಿರ್ತಕ್ಕಂಥ ಕೃಷ್ಣನ ನಮಗೆ ದರ್ಶನ ಕೊಡ್ತಾನೋ ಹೆಂಗೆ ಹಂಗಾದ್ರೆ ಕೃಷ್ಣ ದರ್ಶನ ಕೊಡ್ತಾನೆ ಅಂತಿದ್ರೆ ಕೃಷ್ಣ ದೇಹ ಬಿಟ್ಟದ್ದನ್ನು ನಾವು ಭಾಗವತದಲ್ಲಿ ಓದ್ತೀವಿ ಕೃಷ್ಣ ಏನು ಮಾಡಿದ ಅಂದ್ರೆ ಕೊನೆಗೆ ದೇಹ ಬಿಟ್ಟ ಅಂತಾತು ಹಂಗಾದ್ರೆ ಮತ್ತೆ ಕೃಷ್ಣ ಹೆಂಗೆ ಬರ್ತಾನೆ ಅಂದ್ರೆ ಆ ಕೃಷ್ಣ ಇನ್ನೂ ಕೆಲವರು ಏನಂತ ರಾಮ ಆಗೇ ಇಲ್ಲರಿ ಅಂತ ಕೃಷ್ಣ ಆಗೇ ಇಲ್ಲ ರಾಮ ಆಗೇ ಇಲ್ಲ ಅಂತಾರೆ ಅದಕ್ಕೆ ಅವ್ರು ಏನಂದರು ಅಂದರೆ ರಾಮ ಆಗಿರುವಲ್ಲಕ್ಕ ಬಿಟ್ಟಿರುವಲ್ಲಕ್ಕ ಕೃಷ್ಣ ಆಗಿರುವಲ್ಲಕ್ಕ ಬಿಟ್ಟಿರುವಲ್ಲಕ್ಕ ನೀವು ಅವನನ್ನು ಕೃಷ್ಣ ಭಾವದಲ್ಲಿ ನೀವು ಅವನು ಉಪಾಸನೆ ಮಾಡಿದರೆ ಭಕ್ತಿ ಮಾಡಿದರೆ ಈ ವಿಶ್ವವ್ಯಾಪಿಯಾಗಿರ್ತಕ್ಕಂಥ ಪರಮಾತ್ಮ ನೀವು ಯಾವ ಭಾವದಿಂದ ಅವನನ್ನು ಭಜಿಸ್ತೀರೋ ಆ ಭಾವದಿಂದ ನಮ್ಮ ಮುಂದೆ ಸಾಕಾರ ಆಗ್ತಾನೆ ಅದಕ್ಕಾಗಿ ಅದ ಕೃಷ್ಣ ಬರಬೇಕಂತೇನಿಲ್ಲ ಅದು ಅದ ಕೃಷ್ಣ ಬರೋದಾದ್ರೂ ಒಬ್ಬರಿಗೆ ಬರಬಹುದು ಲಕ್ಷಗಟ್ಟಲೆ ಜನರು ಕೃಷ್ಣನ ಉಪಾಸನೆ ಮಾಡೋರಿದ್ದಾಗ ಅಷ್ಟೂರಿಗೂ ಕೃಷ್ಣನ ದರ್ಶನ ಆಗಬೇಕು ಅಂತಿದ್ರೆ ಅನೇಕರಿಗೆ ಕೃಷ್ಣನ ದರ್ಶನ ಆಗಬೇಕಂತಿದ್ರೆ ಆ ಕೃಷ್ಣ ಏನಿದ್ದಾನೋ ಪರಮಾತ್ಮ ಏನಿದ್ದಾನೋ ಅಂದರೆ ಪರಬ್ರಹ್ಮ ಪರಮಾತ್ಮ ಸ್ವರೂಪ ಏನದನೋ ವಿಶ್ವವ್ಯಾಪಿಯಾಗಿರ್ತಕ್ಕಂಥದ್ದು ಆ ಪರಮಾತ್ಮ ಸ್ವರೂಪ ನಮ್ಮ ಭಕ್ತಿಯಿಂದ ಅವೇನಾಗ್ತಾನಂದ್ರೆ ಹೆಂಗೆ ನೀರು ಅರ್ಥಾತ್ ಏನು ಅಂದ್ರೆ ಒಂದು ಪಾತಿಲೊಳಗೆ ನೀರಿಟ್ಟಿವಿ ಅಥವಾ ಒಂದು ಗುಂಡಿಯೊಳಗೆ ನೀರಿಟ್ಟಿವಿ ಕೊಳಗದಾಗಿಟ್ಟಿವಿ ತಂಬಿಯಾಗಿಟ್ಟಿವಿ ವಾಟಗದಾಗಿಟ್ಟಿವಿ ಅವನಷ್ಟು ನಾವು ಫ್ರಿಜ್ಜಿನಾಗಿ ಇಟ್ಟಿವಿ ಅಂದರೆ ಆಯಾ ಆಕಾರದ ಹೆಂಗೆ ಬರ್ಫ್ ತಯಾರಾಗ್ತದನೋ ಹಂಗೆ ಏನಾಗ್ತದಂದ್ರೆ ನಮ್ಮ ನಮ್ಮ ಭಕ್ತಿಯಿಂದ ಆ ಭಗವಂತ ಏನಾಗ್ತಂದ್ರೆ ಶೀತಲೀಕರಣ ಆಗ್ತವ ಅವ ನಿಧಾನವಾಗಿ ಏನಾಗ್ತದೆ ಆಕಾರ ತಾಳಿ ನಮ್ಮ ಮುಂದೆ ಸಾಕ್ಷಾತ್ಕಾರ ಆಗ್ತದೆ ಆದ್ದರಿಂದ ನಾವು ಯಾವುದೇ ಒಂದು ಭಾವದಿಂದ ನಾವು ದೇವತೆಯನ್ನು ಆರಾಧನೆ ಮಾಡಿದ್ರೂ ದೇವತೆಯನ್ನು ಆ ಭಾವದಿಂದ ಭಗವಂತ ನಮಗೆ ಅನುಗ್ರಹ ಮಾಡ್ತಾನೆ ಆದ್ದರಿಂದ ನಮಗೆ ನಿಜವಾಗಿಯೂ ಬಹಳ ಸಂತೋಷ ಆಯಿತು ಅರ್ಥಾತ್ ಏನು ಅಂದರೆ ನಾವು ಗಾಯತ್ರಿ ಉಪಾಸನಾ ಮಾಡ್ತಕ್ಕಂಥವ್ರನ್ನ ಸಾಕಷ್ಟು ಮಂದಿನ ನೋಡಿದ್ದೀನಿ ಸಾಕಷ್ಟು ಮಂದಿ ಜೊತೆಗೆ ನಮ್ಮದು ಸಂಪರ್ಕನೂ ಬಂದದು ಅರ್ಥಾತ್ ಅಲ್ಲಿ ಒಬ್ಬರು ನೇಮಾವರದಾಗಿದ್ದಾಗ ಒಬ್ಬರು ವಿಶ್ವನಾಥ್ ಪ್ರಕಾಶ ಬ್ರಹ್ಮಚಾರಿಜಿ ಅಂತಿದ್ದರು ಅವ್ರು ಗಾಯತ್ರಿ ಮಂತ್ರದ್ದು ಅನುಷ್ಠಾನ ಮಾಡ್ತಿದ್ದರು ಅವ್ರು ಹೇಳಿದರು ನಾನು 9 ವರ್ಷ ಸೂರ್ಯನ ನೋಡಿಲ್ಲ ಅವನು ಮತ್ತು ಏನು ಮಾಡಿದೆ ಅಂತ ನಾನು ಅವ್ರ ಆಶ್ರಮದಾಗ 3.5 ವರ್ಷ ಇದ್ದೆ ಅವ್ರು ಹೇಳಿದ್ರು ಏನು ಅಂದರೆ ನಾನು ಬೆಳಗ್ಗೆ 4 ಗಂಟೆ ಒಂದು ಸಣ್ಣ ರೂಮ್ನಾಗ ಇರ್ತಿದ್ರು ಅವ್ರು 4.5 ಅಡಿ ಉದ್ದ ಫೂಟ್ ಉದ್ದ ಒಂದು 6 ಫೂಟ್ ಉದ್ದ ರೂಮ್ನೊಳಗೆ 9 ವರ್ಷ ಇದ್ದರು ಬೆಳಗ್ಗೆ 4 ಗಂಟೆ ಕೇಳ್ತಿದ್ರು ನಮಗೇನಿಲ್ಲ ಅಂದ್ರೆ ನಮಗೆ ಪ್ರಪಂಚದೊಳಗೆ ಸಮಯನ ಸಿಗಂಗಿಲ್ಲ ಒಂದು ತಾಸು ಸ್ವಸ್ಥ 24 ತಾಸಿನಾಗ ಒಂದು ತಾಸು ಸ್ವಸ್ಥ ಕೂದು ಭಗವಂತನ ನಾಮಸ್ಮರಣೆ ಮಾಡಬೇಕು ಭಕ್ತಿ ಮಾಡಬೇಕು ಪೂಜಾ ಮಾಡಬೇಕು ಪಾಠ ಮಾಡಬೇಕು ಪಾರಾಯಣ ಮಾಡಬೇಕು ನಮಗೇನು ಅನಿಸ್ಬಿಡ್ತು ಅಂದ್ರೆ ವೇಸ್ಟ್ ಆಫ್ ಟೈಮ್ ಅನ್ನಿಸ್ತು
ಸಣ್ಣ ಹುಡುಗರು ಏನಾದ್ರೆ ಪಾಪ ಅಕಸ್ಮಾತ್ ಜಪ ಮಾಡ್ಕೋತ ಕೂತು ಏಯ್ ಅದನ್ನೇನು ಮಾಡ್ತೀವಿ ಅಭ್ಯಾಸ ಮಾಡು ವೇಸ್ಟ್ ಆಫ್ ಟೈಮ್ ಅಂತೀವಿ. ನಮಗೇನಿಲ್ಲ ಅಂದ್ರೆ ನಮ್ಮ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಇವತ್ತು ಈ ವೈಜ್ಞಾನಿಕ ಸಂಸ್ಕೃತಿ ಮತ್ತು ಪಾಶ್ಚಾತ್ಯ ಸಂಸ್ಕೃತಿಗಳು ಏನು ಮಾಡಿಬಿಟ್ಟಿವೆ ಅಂದರೆ ನಮ್ಮ ಭಾರತೀಯ ಸಂಸ್ಕೃತಿಯ ಮೂಲಭೂತ ಶಕ್ತಿಯಾಗಿರ್ತಕ್ಕಂಥ ಶ್ರದ್ಧೆಯನ್ನು ಹೊಡೆದು ಹಾಕಿಬಿಟ್ಟಾವೆ. ಇವಾಗ ನಮಗೆ ಎದರೊಳಗೂ ಶ್ರದ್ಧಾ ಇಲ್ಲ, ನಮಗೆ ಪಾಪದೊಳಗೆ ಶ್ರದ್ಧಾ ಇಲ್ಲರಿ, ಹಿಂಗೆ ಮಾಡಬೇಡ್ರಿ ಹಿಂಗೆ ಮಾಡಿದ್ರೆ ಪಾಪ ಹತ್ತನ್ ಎಲ್ಲಿ ಪಾಪ ಬಿಡ್ರಿ ಅಂತೀವಿ. ಅರ್ಥಾತ್ ನಮ್ಮ ಸ್ವಾರ್ಥ ಸಾಧಿಸಿಕೊಳ್ಳೋ ವಿಷಯದಲ್ಲಿ, ದುಡ್ಡು ಗಳಿಸೋ ವಿಷಯದಲ್ಲಿ ಪಾಪ ವಿಚಾರ ಮಾಡೋದಿಲ್ಲ, ಪುಣ್ಯ ವಿಚಾರ ಮಾಡೋದಿಲ್ಲ, ಪಾಪ ಮಾಡಬೇಡ್ರಿ ನರಕಕ್ಕೆ ಹೋಗ್ತೀರಿ, ಏ ಮೂರ್ಖಿದ್ದೀರಿ ನೀವು, ನರಕ ಎಲ್ಲಿ ನರಕ ಪಾಪ ಎಲ್ಲಿ ಪಾಪ ಅಂತೀವಿ. ಹಿಂಗೆ ಪರಿಸ್ಥಿತಿ ಆಗೈತೆ. ಪಾಪದಲ್ಲಿ ಶ್ರದ್ಧ, ಪಾಪ ಪುಣ್ಯಗಳಲ್ಲಿ ಶ್ರದ್ಧ ಇಲ್ಲ, ನರಕ ಸ್ವರ್ಗಗಳಲ್ಲಿ ಶ್ರದ್ಧ ಇಲ್ಲ, ದೇವರಲ್ಲಿ ಶ್ರದ್ಧ ಇಲ್ಲ, ನಾಮಸ್ಮರಣೆಯಲ್ಲಿ ಶ್ರದ್ಧ ಇಲ್ಲ. ದುಡ್ಡಿನಿಂದ ಎಷ್ಟು ಸುಖಿ ಆಗ್ತೀವಿ ಅಷ್ಟು ನಾಮಸ್ಮರಣೆಯಿಂದ ಆಗ್ತೀವಿ ಅಂತ ಅನಿಸ್ತಾ ಏನು ರೀ ನಮಗೆ? ಅರ್ಥಾತ್ ಏನು ಅಂದ್ರೆ, ದುಡ್ಡಿನಿಂದ ನಾವು ಎಷ್ಟು ಸುಖಿ ಆಗ್ತೀವಿ ಅಷ್ಟು ನಾಮಸ್ಮರಣೆಯಿಂದ ಭಗವಂತನ ಭಕ್ತಿ ಮಾಡಿದ್ರೆ ಸುಖಿ ಆಗ್ತೀವಿ ಅಂತ ಅನಿಸ್ತಾ ಏನು? ದುಡ್ಡು ಗಳಿಸಿ ನಾವು ಸುಖಿ ಆಗ್ತೀವಿ ಅಂತ ತಿಳ್ಕೊಂಡು ದುಡ್ಡಿನಲ್ಲಿ ಶ್ರದ್ಧ ಅದು, ನಾಮಸ್ಮರಣೆಯಲ್ಲಿ ಶ್ರದ್ಧ ಇಲ್ಲ, ಭಗವಂತನಲ್ಲಿ ಶ್ರದ್ಧ ಇಲ್ಲ, ಭಕ್ತಿಯಲ್ಲಿ ಶ್ರದ್ಧ ಇಲ್ಲ. ಅರ್ಥಾತ್ ಏನು ಅಂದ್ರೆ, ನಮಗೆ ಕೇವಲ ದುಡ್ಡಿನಲ್ಲಿ ಶ್ರದ್ಧ ಅದು. ಪುನರ್ಜನ್ಮ ಪೂರ್ವ ಜನ್ಮಗಳಲ್ಲಿ ಶ್ರದ್ಧ ಇಲ್ಲ, ಮುಂದಿನ ಜನ್ಮ ನಿಮಗೆ ಹಿಂಗಾದ್ರೆ ಏನಾಗ್ತದೆ ಅಂದ್ರೆ ಶಾಸ್ತ್ರಗಳಲ್ಲಿ ಹೇಳಿದಾರ್ರಿ, ಯಾರಿಗೆ ತಿನ್ನೂ ವಾಸನ ಭಯಂಕರ ಇರ್ತದನೋ ಅವ್ರು ಮುಂದಿನ ಜನ್ಮದಾಗ ನಾಯಿ ಆಗ್ತಾರೆ. ನಮಗೆ ಅನಿಸ್ತಾ ಏನು ರೀ ಹಂಗೆ? ಏನು ತಿಂತಾರೆ ತಿಂತಾರೆ, ಇವತ್ತು ನಾವು ನೋಡ್ತೀವಿ ಪ್ಯಾಟ್ಯಾಗ ನಿಂತ್ಕೊಂಡು ಚಲೋ ಚಲೋ ಹುಡುಗರು, ಸುಶಿಕ್ಷಿತ ಹುಡುಗರು ರಸ್ತೆದಾಗ ನಿಂತ್ಕೊಂಡು ಏನು ತಿಂತಾವೆ ಅಂತಂದ್ರೆ ಏನೇನೋ ತಿಂತಾವೆ. ಏನು ತಿನ್ನಬಾರ್ದು ಅದನ್ನೆಲ್ಲ ತಿಂತಾವೆ, ಏನು ಕುಡಿಬಾರ್ದು ಅದನ್ನೆಲ್ಲ ಕುಡಿತಾವೆ. ಅರ್ಥಾತ್ ಏನು ಅಂದ್ರೆ, ಹಿಂಗೆಲ್ಲ ಮಾಡಬಾರ್ದು, ನಿಮಗೆ ಪಾಪ ಹತ್ತದ, ನೀವು ನರಕಕ್ಕೆ ಹೋಗಿ ಅಂತಂದರೆ ಅವ್ರಿಗೇನಾಗು? ಹಿಂಗೆ ತಿನ್ನೋ ವಾಸನ ಇಟ್ಕೊಂಡು ಸತ್ರ ನಾಯಿ ಆಗ್ತಾರೆ, ಮಕ್ಕಳು ವಾಸನ ಇಟ್ಕೊಂಡು ಸತ್ರ ಹಂದಿ ಆಗ್ತಾರೆ. ನಮ್ಗೆ ಅನಿಸ್ತಾ ಏನು ರೀ ಹಂಗೆ? ಭಾಳಷ್ಟು ಮಕ್ಕಳಾಗಬೇಕು ಅನ್ನೋ ವಾಸನ ಇಟ್ಕೊಂಡು ಸತ್ರ ಏನು ನಮ್ಮ ಪ್ರಶ್ನೆ ಇಲ್ಲ, ಅದ್ರ ಹಂದಿಗೆ ಎಷ್ಟು ಮಕ್ಕಳು ಇರ್ತಾವೆ ನೋಡ್ರಿ. ಇರ್ತೋ ನಾ ಯಾಕೆ ಹೇಳಲಿಕ್ಕೆ ಹತ್ತೀನಿ ಅಂದ್ರೆ, ಯಾವ ವಾಸನ ಇಟ್ಕೊಂಡು ಸಾಯ್ತೀವೋ ಗರುಡ ಪುರಾಣದಾಗ ಬರ್ದಾರೆ, ಅದರೊಳಗೆ ಏನೇನೂ ತಪ್ಪಿಲ್ಲರಿ, ಬರೋಬ್ಬರಿ ಅದ ಅದು. ಆದರೆ ನಮಗೆ ಶ್ರದ್ಧಾನೇ ಇಲ್ಲ ಅದರಲ್ಲಿ. ನಮಗೆ ಹಿಂಗೆ ಮಾಡಿದ್ರೆ ತಪ್ಪು, ನಮಗೆ ಕಷ್ಟ ದುಃಖ ಆಗ್ತದಪ್ಪ, ಶ್ರದ್ಧ ಇಲ್ಲ. ನಮಗೆ ಒಂದೇ ಒಂದರೊಳಗೆ ಶ್ರದ್ಧ, ಇವತ್ತು ದುಡ್ಡಿನಲ್ಲಿ ಶ್ರದ್ಧ. ಏನಾದರೂ ಮಾಡಿ ದುಡ್ಡು ಗಳಿಸ್ಬೇಕು. ನಾವು ನೋಡ್ತೀವಿ ಮಕ್ಕಳಿಗೂ ಸಹಿತ ಎಷ್ಟರೆ, ಇವತ್ತು ಇಡೀ ಜಗತ್ತಿನ ಒಂದು ಮೆಂಟ್ಯಾಲಿಟಿ ಏನಾಗಿದೆ ಅಂದರೆ, ಇಡೀ ಜಗತ್ತಿನೊಳಗೆ ಇವತ್ತಿನ ಪರಿಸ್ಥಿತಿ ಹೆಂಗದ ಅಂದರೆ, ಶಿಕ್ಷಣಕ್ಕೆ ಎಷ್ಟರೆ ಮಹತ್ವ ಬಂದ್ಬಿಟ್ಟದೆ. ಇಡೀ ಜಗತ್ತಿನಲ್ಲಿ ಶಿಕ್ಷಣಕ್ಕೆ ಎಷ್ಟರೆ ಮಹತ್ವ ಬಂದ್ಬಿಟ್ಟದೆ. ಎಲ್ಲರೂ ನಮ್ಮ ಮಕ್ಕಳಿಗೆ ಕಲಿಸ್ಬೇಕು, ನಮ್ಮ ಮಕ್ಕಳು ಎಲ್ಲರನ್ನೂ ಕರ್ಕೊಂಬರ್ತಾರೆ. ನನ್ನ ಮಗ ರೀ MBBS ಮಾಡಿದೆ, ನನ್ನ ಮಗ ರೀ BE ಮಾಡಿದ. ಮಾಡೋಲ್ಲ ಖರೆ, ಅದು ಒಂದೆರಡು ಮಾಲಿ ಜಪ ಮಾಡ್ತಾನೇನು, ಅದನ್ನೇನು ಕೇಳಬೇಡ ಉಸಾಬರಿ. ನನ್ನ ಮಗ ಅದನ್ನು ಮಾಡಿದ, ಇದನ್ನು ಮಾಡಿದ, ಇದು ಅದನ್ನು ಕಲಿತ, ಇದನ್ನು ಕಲಿತ. ಎಷ್ಟರೇ ಶಿಕ್ಷಣಕ್ಕೆ ಇವತ್ತು ಮಹತ್ವ. ಹಂಗಾದ್ರೆ ಕಾರಣ ಏನು? ವಿಚಾರ ಮಾಡಿದ್ರೆ ಒಂದೇ ಒಂದು ಕಾರಣ ಅದ ರೀ. ಇಡೀ ಜಗತ್ತಿನ ಮೆಂಟ್ಯಾಲಿಟಿ ಏನಾಗಿದೆ ಅಂದರೆ, ನಾ ಇದೇ ಹೇಳಿದ್ಲ, ವಸ್ತುಗಳೇ ಸುಖದ ಸಾಧನೆ ಅಂತಾಗ್ಯಾವ. ಹಂಗಾರೆ ವಸ್ತುಗಳೇನು ಪುಕಟ್ ಸಿಗ್ತಾವೇನು ರೀ? ಬಡ ಬಡ ನೋಡು ಮಾಲ್ನಾಗ ಹೋಗ್ರಿ, ಮೂರನ್ಯಾಗ ಹೋಗ್ರಿ, ನಿಮ್ಗೇನು ಬೇಕು ಅಂತ ಕಟ್ಕೊಂಡು ಬಂದುಬಿಡ್ರಿ ನೋಡು ಕೇಳ್ತಾರೆ, ದುಡ್ಡು ಕೊಡ್ರಿ ಅಂತಾರೆ. ವಸ್ತುಗಳು ಬೇಕು ಅಂದರೆ ದುಡ್ಡು ಬೇಕು. ಹಂಗಾರೆ ದುಡ್ಡು ಏನು ರಸ್ತೆದಾಗ ಬಿದ್ದ ಏನು ರೀ? ದುಡ್ಡು ಗಳಿಸೋ ಸಾಧನೆ ಇವತ್ತೇನು ಅಂದ್ರೆ ಶಿಕ್ಷಣ. ಮಗ ದೊಡ್ಡ ಡಿಗ್ರಿ ಮಾಡಿಕೊಂಡ ಅಂದ್ರೆ ಬಹಳಷ್ಟು ದುಡ್ಡು ಗಳಿಸ್ತಾನೆ, ಬಹಳಷ್ಟು ದುಡ್ಡು ಗಳಿಸಿದ ಅಂದ್ರೆ ಸುಖವಾಗಿರ್ತಾನೆ. ಆದ್ದರಿಂದ ಇಡೀ ಜಗತ್ತಿನ ಮೆಂಟ್ಯಾಲಿಟಿ ಏನಾಗಿದೆ, ಅರ್ಥಾತ್ ಇವತ್ತು ಶಿಕ್ಷಣಕ್ಕೆ ಎಷ್ಟರೇ ಮಹತ್ವ ಬಂದ್ಬಿಟ್ಟು, ಎಂಥೆಂಥ ಒಂದು ಪರಿಸ್ಥಿತಿ ಇದೆ ಅಂತಂದರೆ, ನಾವು ಮುಂಬೈದಲ್ಲಿ ಗೋರೆಗಾಂವದಲ್ಲಿ ಇರ್ತಿರ್ತೀವಿ, ಅಲ್ಲಿ ಮಗ್ಗಲ್ದಾಗ ಒಂದು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಅದ. ಅರ್ಥಾತ್ ಏನು ಅಂದರೆ, ಇದು ಯಾವುದು, ಓಬೇರಾಯ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್, ಓಬೇರಾಯ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಅಂತದ್ದು. ನಾವು ಸಹಜವಾಗಿ ಅಲ್ಲಿ ನೋಡಿದ್ವಿ, ಸಾಲ್ಕ ಗಾಡಿ ನಿಂತಿರ್ತಾವೆ, ಇನೋವಾ ಇಂಥವು ದೊಡ್ಡ ಕಿಮ್ಮತ್ತಿನ ಗಾಡಿ ನಿಂತಿರ್ತಾವೆ. ನಂದು ಈ ಗಾಡಿ ಇಷ್ಟ್ಯಾಕೆ ನಿಂತಿರ್ತಾವೆ, ಇಲ್ಲಿ ಹುಡುಗರನ್ನ ಕರ್ಕೊಂಬರ್ಲಿಕ್ಕೆ ಗಾಡಿ ನಿಂತಿರ್ತಾವೆ. ಆ ಎಂಥ ಹುಡುಗರು ಅಂದರೆ LKG UKG ಹುಡುಗರು, ಅವ್ರನ್ನ ಕರ್ಕೊಂಬರ್ಲಿಕ್ಕೆ ಅಂಥ ಗಾಡಿ ಬಂದಿರ್ತಾವೆ. ನಂದು ಇಂಥ ಗಾಡಿಯೊಳಗೆ ಬರೋರು ಅವರು ಫೀ ಎಷ್ಟು ತುಂಬ್ತಾರೆ, ಅಡ್ಮಿಷನ್ ಎಷ್ಟು ಅಂತ ಕೇಳಿದ ಒಂದು ದಿವಸ. ಅವ್ರು ಹೇಳಿದರು LKG ಅಡ್ಮಿಷನ್ 11 ಲಕ್ಷ ರೂಪಾಯಿ ಅದ. ಎಷ್ಟರೇ ಅಡ್ಮಿಷನ್ನು, ಎಷ್ಟರೇ ಇದು. ಯಾಕೆ ಒಂದು ದಿವಸ ನಮ್ಮ ಆಶ್ರಮಕ್ಕೆ ಯಾರೋ ಬಂದರೆ, ಯಾಕೆ ರೀ ವೈನಿ ಬಂದಿಲ್ಲರಲ್ರಿ, ನಿಮ್ಮ ಮನೆಯವ್ರು ಬಂದಿಲ್ಲ ಯಾಕೆ ಇಲ್ಲರಿ, ಯಾಕೆ ಅಡ್ಮಿಟ್ ಆಗ್ಯಾಳ್ರಿ, ಯಾಕೆ ಅಡ್ಮಿಟ್ ಆಗ್ಯಾಳ, ಹುಡುಗನಿಗೆ ಎಲ್ಲೆಲ್ಲೂ ಅಡ್ಮಿಷನ್ ಸಿಗುವಲ್ತು ಅಂತ ಅಡ್ಮಿಟ್ ಆಗ್ಯಾಳ, ಮಗನಿಗೆ ಅಡ್ಮಿಷನ್ ಸಿಗುವಲ್ತು ಅಂತ ಅಡ್ಮಿಟ್ ಆಗ್ಯಾಳ. ಎಷ್ಟರೇ ಅಡ್ಮಿಷನ್ ಅದು ಹಾವಳಿದೆ ನೋಡಿ.
ಹೆಂಡತಿಗೆ ಡೆಲಿವರಿ ಆಗಬೇಕಾಯಿತು, ಗಂಡ ಹೆಂಡತಿ ಕೂಡ ಹಾಸ್ಪಿಟ್ಲಿಗೆ ಹೋಗಿದ್ರು. ಒಳಗೆ ಹೆಣ್ಮಗಳು ಡೆಲಿವರಿ ಆಗಕತ್ತೆ, ಹೊರಗೆ ಗಂಡ ಅಡ್ಡಾಡ್ಲಿಕ್ಕೆ ನರ್ಸ್ ಬಂದ್ಲು, ಕಂಗ್ರ್ಯಾಚುಲೇಷನ್ ಅಂದ್ಲು. ಇವ್ ಓಡ್ಲಿಕ್ಕೆ ಹತ್ಬಿಟ್ಟ, ಎಲ್ಲಿ ಹೊಂಟೀರಿ ಅಲ್ಲಿ ಅಲ್ಲಿ ನಿಮಗೆ ಗಂಡು ಹೆಣ್ಣು ಅದನ್ನಾರು ಹೇಳ್ತೀನಿ ತಡೀರಿ ಅಂದ್ರೆ ಇರ್ಕೊಳ್ ತಗ ನೋಡ್ತೀನಿ ಆಮೇಲೆ. ಎಲ್ಲಿ ಹೊಂಟೀರಿ, ಒಂದು ಅಡ್ಮಿಷನ್ ತೊಗೊಂಬಂದ್ಬಿಡ್ತೀನಿ. ಎಷ್ಟರೇ ಶಿಕ್ಷಣದ ಹುಚ್ಚು ತುಂಬಿಟ್ಟದ್ ನಮಗೆ ಇವತ್ತಂದ್ರೆ. ಇದಕ್ಕೆ ಉದ್ದೇಶ ಏನು ಅಂದ್ರೆ ದುಡ್ಡು ಗಳಿಸೋದು. ದುಡ್ಡು ಬಿಟ್ಟರೆ ಬೇರೆ, ನಮ್ಮ ಮಕ್ಕಳನ್ನ ದುಡ್ಡು ಗಳಿಸೋ ಯಂತ್ರ ಮಾಡಬೇಕು ಅನ್ನೋದೊಂದು ಬಿಟ್ಟರೆ, ನನ್ನ ಮಗ ವಿದ್ಯಾವಂತ ಆಗಲಿ ಬುದ್ಧಿವಂತ ಆಗಲಿ ಸಮಾಜದೊಳಗೆ ತನ್ನದೇ ಆಗಿರ್ತಕ್ಕಂಥ ಒಂದು ವ್ಯಕ್ತಿತ್ವ ಉಳ್ಳವನಾಗಲಿ ಅನ್ನುವಂಥದ್ರದ್ದು ಏನೇನೂ ನಮ್ಮ ತಲೆಯಾಗ ಉಳಿದಿದೆ. ಇಂಥ ಪರಿಸ್ಥಿತಿಯೊಳಗೆ ನಮ್ಮ ಶ್ರದ್ಧಾ ಎಲ್ಲ ನಷ್ಟ ಆಗಿ ಹೋಗ್ಬಿಟ್ಟೆ. ಕೇವಲ ದುಡ್ಡಿನಲ್ಲಿ ಮಾತ್ರ ನಮ್ಮ ಶ್ರದ್ಧಾ ಉಳಿದ. ಆದ್ರೆ ನಾವು ಏನು ಮಾಡಬೇಕು ಅಂದರೆ, ಆ ದುಡ್ಡನ್ನು ಸದ್ವಿನಿಯೋಗ ಮಾಡಬೇಕು. ಭಗವಂತ ನಮಗೆ ದುಡ್ಡು ಕೊಟ್ಟಿದ್ದ, ಆ ದುಡ್ಡನ್ನು ಸದ್ವಿನಿಯೋಗ ಮಾಡಬೇಕು. ಸತ್ಪುರುಷರ ಕಡೆಗೆ ಲಕ್ಷ್ಯ ಕೊಡಬೇಕು, ಸತ್ಪುರುಷರಿಗೆ ಶರಣ ಹೋಗಬೇಕು, ಭಗವಂತನ ಭಕ್ತಿ ಮಾಡಬೇಕು ಅಂದ್ರೆ ಅಂತಃಕರಣದಲ್ಲಿ ಏನಾದರೂ ಶಾಂತಿ ಸಮಾಧಾನ ಆಗ್ತದೆ. ಇಲ್ಲದೇ ಇದ್ರೆ ಪಿರಿ 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 ಪ್ರಪಂಚವ ತಿರುಕೋತ ನಾವು ಸುಮ್ಮನೆ ಏನೇನಾದರೂ ಮಾಡ್ಕೋತ ಹೋದ್ವಿ ಅಂದರೆ, ದುಡ್ಡಿನ ಬೆನ್ನು ಹತ್ತಿದ್ವಿ ಅಂದರೆ ದುಃಖ ಶುರುವಾತು ಅಂತಿರ್ತದೆ. ಆದ್ದರಿಂದ ಮುಖ್ಯವಾಗಿ ನಾವು ಭಗವಂತನ ಭಕ್ತಿ ಮಾಡಬೇಕು. ಗಾಯತ್ರಿ ಭಾವದಲ್ಲಿರಲಿ, ಸಾವಿತ್ರಿ ಭಾವದಲ್ಲಿರಲಿ, ಸರಸ್ವತಿ ಭಾವದಲ್ಲಿರಲಿ, ಲಕ್ಷ್ಮೀ ಭಾವದಲ್ಲಿರಲಿ, ಯಾವುದೇ ಭಾವದಿಂದ. ಅವರು 9 ವರ್ಷ ಸೂರ್ಯನ ನೋಡಿಲ್ಲ. ನಾನು ಕೇಳಿದೆ ಏನು ಮಾಡಿದೆ, ಬೆಳಗ್ಗೆ 4 ಗಂಟೆ ಕೇಳ್ತಿದ್ರು, ನರ್ಮದಾ ನದಿಯಲ್ಲಿ ಸ್ನಾನ ಮಾಡಿ ಬಂದು ಆ ಖೋಲಿ ಒಳಗೆ ಬರೋಬ್ಬರಿ 5 ಗಂಟೆಗೆ ಜಪ ಮಾಡ್ಕೋತ ಕೂತ್ರೆ ಸಂಜೆನ 7 ಗಂಟೆ ಕೇಳ್ತಿದ್ರು. ಅರ್ಥಾತ್ ನಾ ಯಾಕೆ ಹೇಳಿಕ್ ಹತ್ತೀನಿ ಅಂದ್ರೆ, ಹಂಗೆ ನಾವು ಸ್ವಲ್ಪ ಇಲ್ಲ, ಸ್ವಲ್ಪ ದಿನ ಏನಪ್ಪ ಅಂದ್ರೆ ಸ್ವಲ್ಪ ಶಾಂತವಾಗಿ ಸ್ವಸ್ಥ ಒಂದು ಮನೆಯಾಗ ಒಂದು ಕಡೆ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ನಾವು ಏನು ಮಾಡಬೇಕು, ಭಗವಂತನ ನಾಮಸ್ಮರಣೆ ಮಾಡಬೇಕು. ಭಕ್ತಿ ಯಾವುದಾದ್ರೆ ಒಂದು ನಾಮಸ್ಮರಣೆ. ಅರ್ಥಾತ್ ಹಿಂಗೆ 9 ವರ್ಷ ಮಾಡಿದ್ರು. ಆಮೇಲೆ 7 ಗಂಟೆಗೆ ಎದ್ದು ಮತ್ತೊಂದು ಸಲ ನರ್ಮದಾ ನದಿಯಲ್ಲಿ ಸ್ನಾನ ಮಾಡಿ ಬಂದು ಸಂಧ್ಯಾ ವಂದನೆ ಮಾಡಿ ಒಂದು ಸ್ವಲ್ಪ ಅನ್ನ ಮಾಡಿಕೊಂಡು ಹಾಲು ಸಕ್ಕರೆ ಅನ್ನ ಕಲಿಸ್ಕೊಂಡು ಊಟ ಮಾಡಿ ಒಂದು ಸ್ವಲ್ಪ ಹಿಂಗೆ ಅಡ್ಡಾಡಿ ಮತ್ತು 11 ಗಂಟೆಗೆ ಮಲ್ಕೋತಿದ್ರು. ಮತ್ತು ಸರಿಯಾಗಿ 4 ಗಂಟೆಗೆ ಹೇಳ್ತಿದ್ರು. ಅವ್ರು ಹೇಳಿದ್ರು, ನಾನು 9 ವರ್ಷ ಸೂರ್ಯನ ನೋಡಿಲ್ಲ, ಅಷ್ಟೊಂದು ಗಾಯತ್ರಿ ಜಪ ಮಾಡಿ. ಹಂಗೆ ಎಷ್ಟು ಮಂದಿನ ಎಷ್ಟು ಪ್ರಕಾರದಿಂದ ನೋಡಿದ್ದು. ಇದ್ಕೊಂಡು ನಾ ಯಾಕೆ ಹೇಳಿಕ್ ಹತ್ತೀನಿ ಅಂದ್ರೆ, ನಿಜವಾಗಿ ನಾವು ಭಾಳ ಸಂತೋಷ ಆಯಿತು. ನೀವು ಎಷ್ಟೊಂದು ಅಗದಿ ಉತ್ಸಾಹದಿಂದ ಇದೆಲ್ಲ ಕಾರ್ಯಕ್ರಮ ಮಾಡಿದರೆ ಅದು ನಮ್ಮ ಕಳಕಳಿ ಏನದ. ನಾವು ನಿಧಾನವಾಗಿ ನಮ್ಮ ಮನಸ್ಸನ್ನು ಅಂತರ್ಮುಖ ಮಾಡಿಕೊಂಡು ನಾವು ಏನು ಮಾಡಬೇಕು, ಒಳಗಿರ್ತಕ್ಕಂಥ ಪರಮಾತ್ಮನ ದಿವ್ಯ ಒಂದು ಸಾನ್ನಿಧ್ಯದಲ್ಲಿ ನಮ್ಮ ಮನಸ್ಸನ್ನು ನಾವು ಶಾಂತ ಮಾಡಿಕೋಬೇಕು. ಈ ಥಳಕ ಬೆಳಕಿನ ಪ್ರಪಂಚಕ್ಕೆ ಸೆಳೆಯದಿರಲಿ ನಮ್ಮನ ಜಗದ ವೈಭವವು. ಈ ಪ್ರಪಂಚದ ವೈಭವ ನಮ್ಮ ಮನಸ್ಸನ್ನು ಸೆಳೀಬಾರದು. ಈ ದೇಹ ಬುದ್ಧಿ ನಿಧಾನವಾಗಿ ಕಡಿಮೆ ಆಗಬೇಕು ಅಂದ್ರೆ ಮಾತ್ರ ಜೀವನದಲ್ಲಿ ಶಾಂತಿ ಸಮಾಧಾನ ಆಗ್ತದೆ. ನಮಗೆ ನಿಜವಾಗಿಯೂ ಮಂದಿರವನ್ನು ನೋಡಿ ಬಹಳ ಸಂತೋಷ ಆಯಿತು. ಆ ಮಾತೆಯನ್ನು ಗಾಯತ್ರಿ ಮಾತೆಯನ್ನು ನೋಡಿ ನಮಗೆ ಬಹಳ ಸಂತೋಷ ಆಯಿತು. ಅರ್ಥಾರ್ಥ ಏನು ಅಂದರೆ, ಈ ಸಂದರ್ಭದಲ್ಲಿ ಅವಳ ದಿವ್ಯ ಸಾನ್ನಿಧ್ಯದಲ್ಲಿ ಒಂದೆರಡು ಮಾತಾಡುವಂಥದ್ದು, ಒಂದೆರಡು ವಿಚಾರಗಳನ್ನು ಹೇಳುವಂಥ ಒಂದು ಅವಕಾಶವನ್ನು ನೀವು ಅತ್ಯಂತ ಒಂದು ನಮ್ಮ ಬಗ್ಗೆ ಇರತಕ್ಕಂಥ ಒಂದು ಆತ್ಮೀಯತೆಯಿಂದ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ರಿ. ಇದ್ರ ಬಗ್ಗೆ ನಿಜವಾಗಿ ನಾವು ಬಹಳ ಸಂತೋಷ ಆಯಿತು. ನಾವು ಆ ಗಾಯತ್ರಿ ಮಾತೆಯಲ್ಲಿ ಅತ್ಯಂತ ಕಳಕಳಿಯಿಂದ ಸದ್ಗುರುಗಳಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದೇನು ಅಂದರೆ, ಅವರೆಲ್ಲರೂ ನಮಗೆ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಅನುಗ್ರಹಿಸಲಿ. ಮತ್ತು ಮುಖ್ಯವಾಗಿ ನಮಗೆಲ್ಲರಿಗೂ ಭಗವಂತನಲ್ಲಿ ಭಕ್ತಿ, ಸದ್ಗುರುಗಳ ಅನನ್ಯವಾದ ನಿಷ್ಠೆ ಮತ್ತು ನಾಮದಲ್ಲಿ ಪ್ರೇಮ ಕೊಡಲಿ ಅಂತ ತಿಳ್ಕೊಂಡು ಹೇಳಿ ಜಾನಕಿ.